वेलकम टू अक्षय राम शो यस इदु एपिसोड टू आगिरुत्ते फस्ट एपिसोड माडिद्वि चरिता मैडम अवर जोते सो अवर जोतेने एपिसोड टू अन्नोदन्नु माड्ता इद्दीवि याकेंद्रे कंटिन्यूटी इरुत्ते आ ओंदु एपिसोड वन अल्लि जास्ति ट्रकिंग रिलेटेड आगिरुव विषयगळन्नेल्ल माताड्द्वि सो ई ओंदु एपिसोड अल्लि कंप्लीट आगि म्यूजिक रिलेटेड आगि इरुत्ते सो अदन्न नीवु इन डेप्थ आगि कल्त्कोबहुदु सो म्यूजिक रिलेटेड आगि जास्ति एक्सपीरियंस अन्नोदन्न शेर माडिदारे सो वर्थ टू वाच टिल द एंड अंत हेल्तिनि सो निमगे पर्टिक्युलर आगि ई ओंदु जागन मात्र नानु नोडबेकु अन्कोंडिद्रे सो केळगडे डिस्क्रिप्शन अल्लि टाइम स्टैंप्स अन्नोदन्न कोट्टिर्तीनि सो अदर मेले क्लिक माड्रे आ ओंदु टाइम गे निम्न कर्कोंडु होगिबिडुत्ते सो या ओंदु टाइम अल्लि नीवु एनेनु इन्फॉर्मेशन निमगे बेकिदे अन्कोंड्रे सो अदन्न टाइम स्टैंप्स अल्लि नोडि नीवु जस्ट क्लिक माड्रे साकु अल्लिंद नीवु इदन्न एंजॉय माड्बहुदु फुल एपिसोड स्वल्प लांग आगिद्रुनु सो द वर्थ टू लॉन्च इट वर्थ टू वाच इट निमगे तुंबाने ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ಈ ಒಂದು ಕಂಪ್ಲೀಟ್ ಎಪಿಸೋಡ್ನ ಮುಗಿಸ್ಕೊಂಡು ಬನ್ನಿ ಸೊ ನಾನು ನಿಮಗೊಂದು ಸ್ಪೆಷಲ್ ಆದ ಒಂದು ಅನೌನ್ಸ್ಮೆಂಟ್ ಅನ್ನೋದನ್ನ ಇಟ್ಟಿದ್ದೀನಿ ಆಲ್ ದ ಬೆಸ್ಟ್ ಗೋ ಓವರ್ ಟು ದ ವಿಡಿಯೋ ಬಿಫೋರ್ ಈ ಒಂದು ಶೋನ ಸ್ಟಾರ್ಟ್ ಮಾಡಕ್ ಮುಂಚೆ ಸೊ ಇವತ್ತು ಎಕ್ಸಾಕ್ಟ್ಲಿ ಇಟ್ಸ್ ರಕ್ಷಾಬಂಧನ್ ಸೊ ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್ ಇನ್ ಬಿಲೇಟೆಡ್ ವಿಶಸ್ ನಿಮ್ಮ ನಿಮ್ಮ ಎಸ್ ರಚಿತ ಅವರೇ ನಿಮ್ಮ ಒಂದು ಸ್ಟೋರಿ ನೋಡಿದೆ ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ಆ ಸ್ಟೋರಿ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಂತೀರಾ ಕೇಳ್ತಾ ಇದೆ ಸೊ ಇದ್ರ ಬಗ್ಗೆ ನಾವು ಲಾಸ್ಟ್ ಎಪಿಸೋಡ್ ಅಲ್ಲೂ ಮಾತಾಡಿದೀವಿ ಲೈಕ್ ಅಷ್ಟು ಡೀಟೇಲ್ ಆಗಿ ಮಾತಾಡಕ್ ಆಗಿಲ್ಲ ಬಟ್ ಇವತ್ತು ರಕ್ಷಾಬಂಧನ್ ಆಗಿರೋದ್ರಿಂದ ಸೊ ಡೆಫಿನೆಟ್ಲಿ ಇದನ್ನ ಶೇರ್ ಮಾಡ್ಲೇಬೇಕು ಕಮಾನ್ ಓಕೆ ಸೊ ಒಂದು ಸ್ಟೋರಿ ಶೇರ್ ಮಾಡಿದ್ದೆ ನಾನು ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೋದು ನೋಡಿರ್ಲಿಕ್ಕಿಲ್ಲ ಸೊ ನಾನು ಕಾಶ್ಮೀರ್ ಟ್ರೆಕ್ ಅಲ್ಲಿ ಹೋದಾಗ ಆಗಿದ್ದ ಇನ್ಸಿಡೆಂಟ್ ಇದು ನನಗೆ ಆಕ್ಚುಲಿ ಸಿಬ್ಲಿಂಗ್ಸ್ ಇಲ್ಲ ಸೊ ನನಗೆ ಯಾವಾಗಿಂದನು ಕ್ಲಾಸ್ ಅಲ್ಲಿ ಎಲ್ಲ ಹುಡುಗರಿಗೆ ರಾಖಿ ಕಟ್ಕೊಂಡು ಓಡಾಡೋದು ಎಲ್ಲ ಯಾರೇ ಬಾಯ್ಸ್ ನೋಡಿದ್ರು ಅವರಲ್ಲಿ ಒಂದ್ ಬ್ರದರ್ ನೋಡೋದು ಆ ತರಾನೇ ಮುಂಚೆಯಿಂದ ಇದ್ದಿದ್ದು ವಿತ್ ದಿಸ್ ಬ್ಯಾಕ್ ಗ್ರೌಂಡ್ ಏನಾಯ್ತಂದ್ರೆ ನಾವು ಕಾಶ್ಮೀರ್ ಟ್ರೆಕ್ ಅಲ್ಲಿ ಹೋಗುವಾಗ ಒಂದಿಷ್ಟು ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಮಿಲಿಟರಿ ಅವ್ರಿಗೆ ಮೀಟ್ ಆಗ್ತೀರಾ ನೀವಲ್ಲಿ ಐಡಿ ಪ್ರೂಫ್ ಎಲ್ಲ ತೋರಿಸ್ಬೇಕಾಗತ್ತೆ ಅವರಿಗೆ ಬಟ್ ಯು ಆರ್ ನಾಟ್ ಸಪೋಸ್ ಟು ಡಿಸ್ಟರ್ಬ್ ದೆಮ್ ಏನಕ್ಕಂದ್ರೆ ಅವ್ರ ಕೆಲಸದಲ್ಲಿ ಅವ್ರು ಇರ್ತಾರೆ ಇಟ್ ಇಸ್ ಪಿಒಕೆ ಬಾರ್ಡರ್ ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅವ್ರಿಗೆ ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಆಯ್ತು ಅಲ್ಲಿ ಹೋದ್ವಿ ಸತ್ಸರ್ ಅಂತ ಕ್ಯಾಂಪ್ ಅಲ್ಲಿ ಅಲ್ಲೆಲ್ಲ ಆರ್ಮಿ ಅವ್ರು ಇದ್ರು ಸರಿ ಐಡಿ ಪ್ರೂಫ್ ಎಲ್ಲ ತೋರಿಸ್ತಿದ್ವಿ ನಾನ್ ಕನ್ನಡದವ್ರು ಯಾರ ಇದ್ರೆ ಅಲ್ಲಿ ಮಾತಾಡ್ಸಿದ್ರಾಯ್ತು ಅಂತ ನೋಡ್ತಾ ಇದ್ದೆ ಯಾರು ಸಿಗ್ಲಿಲ್ಲ ತಮಿಳವ್ರು ಒಬ್ರು ಸಿಕ್ಕಿದ್ರು ಅವ್ರ ಜೊತೆ ಒಂದ್ ಸ್ವಲ್ಪ ಅವ್ರಿಗೆ ಖುಷಿ ಆಯ್ತು ತಮಿಳಲ್ಲಿ ಮಾತಾಡಕ್ ಯಾರೋ ಸಿಕ್ರು ಅಂತ ಮಾತಾಡಿ ನಮ್ಮ ಕ್ಯಾಂಪಿಗೆ ಹೋದ್ವಿ ಹೋದ್ಮೇಲೆ ವೆರಿ ಕೋಇನ್ಸಿಡೆಂಟಲಿ ಏನೋ ಹಂಗೆ ಟಾಪಿಕ್ ಬಂದ್ ಹೇಳ್ತಾ ಇದ್ದ ನನಗೆ ಸಿಬ್ಲಿಂಗ್ಸ್ ಇಲ್ಲ ನನಗೆ ಯಾರು ಫಿಲ್ಮ್ ಸ್ಟಾರ್ ನೋಡಿದ್ರು ಯೂಶಲಿ ಎಲ್ಲರಿಗೆ ಕ್ರಶ್ ಇರ್ಬೋದೇನೋ ಫಿಲ್ಮ್ ಸ್ಟಾರ್ಸ್ ಮೇಲೆ ಬಟ್ ನಾನು ಅವ್ರಿಗೂ ಅಣ್ಣ ಅಣ್ಣ ಅಂತಾನೆ ಕರಿತಾ ಇರ್ತೀನಿ ಐ ರಿಯಲಿ ವಿಶ್ ಐ ಹ್ಯಾಡ್ ಅ ಬ್ರದರ್ ಇನ್ ಮೈ ಲೈಫ್ ಅಂತ ಹೇಳ್ತಾ ಇದ್ದೆ ಹಂಗೆ ಟೆಂಟ್ ತೆಗೆದು ಹೊರಗೆ ನೋಡಕ್ಕೂ ಅವರು ಇಂಡಿಯನ್ ಆರ್ಮಿ ಅವರು ನಮ್ ಕ್ಯಾಂಪಿಗೆ ಬಂದಿದ್ರು ಬಂದು ನಮ್ಮ ಫ್ರೆಂಡ್ಸ್ ಎಲ್ಲಾರು ಹಾಡು ಹಾಡ್ತಾ ಇದ್ರು ಎಲ್ಲ ತುಂಬಾ ಸೀನಿಯರ್ಸ್ ನಮ್ ಜೊತೆ ಇದ್ದ ಕೋಟ್ರೇಕರ್ಸ್ ಎಲ್ಲ ಸೊ ಅವರೆಲ್ಲಾರು ಹಾಡ್ತಿರುವಾಗ ನಾನು ಒಂದ್ ಸ್ವಲ್ಪ ಹೆಸಿಟೇಷನ್ ಅಲ್ಲೇ ಇದ್ದೆ ನಾನು ಹೋಗ್ಬಿಟ್ಟು ಹಾಡ್ ಹಾಡ್ದೆ ಹಾಡು ಮುಗಿಯಕ್ಕೂ ಇಲ್ಲಿ ಏನೋ ಹಿಂಗೆ ಕೋಲ್ಡ್ ತರ ಫೀಲ್ ಆಯ್ತು ನೋಡಿದ್ರೆ ಒಬ್ರ ಆರ್ಮಿ ಮ್ಯಾನ್ ಒಂದು ಸಿಲ್ವರ್ ಬ್ರೇಸ್ಲೆಟ್ ಕಟ್ತಾ ಇದಾರೆ ನನ್ ಕೈಗೆ ಮೋಹಿತ್ ಶರ್ಮಾ ಅಂತ ಅವ್ರ ಹೆಸರು ಅವರು ನನಗೆ ಅಲ್ಲೇ ನೋಡಿದ್ರಂತೆ ಅವ್ರಿಗೆ ನನ್ನ ನೋಡಿ ತಂಗಿ ನೋಡ್ದಂಗ ಆಗಿತ್ತಂತೆ ಸೊ ಕಟ್ತಾ ಇದ್ರು ರಕ್ಷಾಬಂಧನ್ ಕಾ ಟೈಮ್ ಹೇ ತೋ ಇಸ್ ಭಾಯಿ ಸೇ ಬೆಹನ್ ಕೆ ಲಿಯೇ ಏಕ್ ಛೋಟಾ ಸಾ ತೋಹಫಾ ಅಂತಂದ್ರು ನನ್ನ ಅಣ್ಣನಿಂದ ನನ್ನ ತಂಗಿಗೆ ಒಂದು ಸ್ಮಾಲ್ ಗಿಫ್ಟ್ ಅಂತ ನನಗೆ ಆಲ್ ಮೈ ಲೈಫ್ ನಾನ್ ಹುಡುಗ್ರನ್ನ ಅಣ್ಣ ಅಣ್ಣ ಅಂತ ಕರ್ಕೊಂಡು ಐ ರಿಯಲಿ ವಿಶ್ ಐ ಹ್ಯಾಡ್ ಅ ಬ್ರದರ್ ಬಟ್ ಒಬ್ರು ಯಾರೋ ಅದ್ರಲ್ಲೂ ನಾವು ಅಷ್ಟು ರೆಸ್ಪೆಕ್ಟ್ ಮಾಡೋ ಆರ್ಮಿ ಅವರು ನನ್ನಲ್ಲಿ ತಂಗಿ ನೋಡಿದ್ದಾರೆ ಅಂದ್ರೆ ನನಗೆ ಅದು ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಬಟ್ ನಾನೇನಾದ್ರೂ ರಾಖಿ ಕಟ್ಬೇಕು ಏನಾದ್ರು ಕೊಡ್ಬೇಕಂದ್ರೆ ಇಲ್ಲಿ ನಾವು ಸಿವಿಲೈಸೇಷನ್ ಅಲ್ಲಿ ಇರ್ಬೇಕಾದ್ರೆ ಎಷ್ಟೆಲ್ಲ ಇರತ್ ನಮ್ ಹತ್ರ ಏನ್ ಬೇಕಾದ್ ಕೊಡ್ಬೋದು ಇವಾಗ ಸಪೋಸ್ ಇದೇ ಇನ್ಸಿಡೆಂಟ್ ಬೆಂಗಳೂರಲ್ಲಿ ಆಗ್ಬಿಟ್ಟಿದ್ರೆ ನಾನು ಏನೋ ಒಂದು ಒಳ್ಳೆ ಗಿಫ್ಟ್ ತಗೊಂಡು ಅವ್ರಿಗೆ ಕೊಟ್ಟುತ್ತಿದ್ದೆ ಬಟ್ ಅಲ್ಲಿ ನಾವು ರೋಡ್ ಇಂದ ಮೂರ್ ದಿನ ಅವೇ ಇದೀವಿ ಒಂದ್ ಮೊಬೈಲ್ ನೆಟ್ವರ್ಕ್ ಇಂದ ಏನಂದ್ರೆ ಏನು ಕೊಡಕ್ ಆಗಲ್ಲ ಅಂದಾಗ ನನ್ಗೆ ಫ್ಲಾಶ್ ಆಯ್ತು ನನ್ ವಾಚ್ ಇದೆಯಲ್ಲ ವಾಚ್ ಅವರಿಗೆ ಕಟ್ಟಿದ್ರಾಯ್ತು ಅಂತ ಆಸ್ ಅ ರಾಖಿ ಅದನ್ನ ಕಟ್ಟಿದೆ ಅಂಡ್ ಅಲ್ಲಿ ಎಲ್ಲ ಫ್ಯಾಮಿಲೀಸ್ ಬಿಟ್ಟು ಸುಮಾರು ದಿನ ಇರ್ತೀವಿ ಇಟ್ ವಾಸ್ ಅನ್ ಎಕ್ಸ್ಟ್ರೀಮ್ಲಿ ಇಮೋಷನಲ್ ಮೂಮೆಂಟ್ ನನ್ನ ಲೈಫ್ ಅಲ್ಲಿ ಬೆಸ್ಟ್ ಡೇ ಆಫ್ ಮೈ ಲೈಫ್ ಅದು ಮೋಹಿತ್ ಅವರು ಇನ್ನ ಟಚ್ ಅಲ್ಲಿ ಇದ್ದಾರೆ ಇವತ್ವರೆಗೆ ಟಚ್ ಅಲ್ಲಿ ಇದ್ದಾರೆ ಇವತ್ ಬೆಳಗ್ಗೆ ಕೂಡ ಫಸ್ಟ್ ರಕ್ಷಾಬಂಧನ್ ವಿಶ್ ಬಂದಿದ್ ಮೋಹಿತ್ ಅಣ್ಣ ಇಂದಾನೆ ಆಮೇಲೆ
ಏನೇ ಆಗ್ಬೋದು ಅದ್ ಇನ್ನವರೆಗೆ ನೆನಪಿರತ್ ನನ್ನ ಹತ್ರ ಇನ್ನವರೆಗೆ ಬ್ರೇಸ್ಲೆಟ್ ಇದೆ. ಆಕ್ಚುಲಿ ಕೈಯಲ್ಲೇ 2 ಇಯರ್ಸ್ ಇಂದ ತೆಗ್ದಿರ್ಲಿಲ್ಲ, ಅದೊಂಚೂರು ಸೋಲ್ಡ್ರಿಂಗ್ ಇಶ್ಯೂ ಆಗಿದೆ, ತೆಗ್ದಿರೋದು ಅಷ್ಟೇ. ಮತ್ತೆ ಅದ್ ಸರಿ ಆದ್ಮೇಲೆ ಹಾಕೋತೀನಿ. ಅವ್ರ ಹತ್ರ ಇನ್ನ ವಾಚ್ ಇದೆ. ಸೊ ವಿ ವಿಲ್ ಕಂಟಿನ್ಯೂ ಟು ಬಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಫಾರ್ ಲೈಫ್. ಸೊ ಇದೊಂದು ಬಹಳ ಮೆಮೊರೇಬಲ್ ಇನ್ಸಿಡೆಂಟ್ ನನ್ನ ಲೈಫ್ ಇಂದ, ನಾನು ಶೇರ್ ಮಾಡ್ಕೊಳ್ಳಿಕ್ ಇಷ್ಟಪಡ್ತೀನಿ. ಎಸ್, ಅದು ಅದು ತುಂಬಾನೇ ಚೆನ್ನಾಗಿತ್ತು. ಸಡನ್ ಆಗಿ ಯಾರಾದ್ರೂ ಗೊತ್ತಿಲ್ದಿರೋರು ಇಮಿಡಿಯೇಟ್ ಆಗಿ ಬಂದು ಆತರ ತೋರ್ಸೋದು ಅನ್ನೋದು ರಿಯಲಿ ರಿಯಲಿ ಸೂಪರ್. ಅದನ್ನ ನಾನು ಕೇಳ್ಬೇಕು ಅನ್ಕೊಂಡಿದ್ದೆ, ಎಕ್ಸ್ಪೆಷಲಿ ಅದನ್ನ ನಾನು ನೋಟ್ ಮಾಡಿದ್ದೆ. ಓಕೆ, ಫಸ್ಟ್ ಇದರಲ್ಲಿಂದ ಅಂತ. ಸೊ ದಟ್ ವಾಸ್ ವೆರಿ ನೈಸ್ ಕ್ಯೂಟ್. ಅಂಡ್ ನೀವು ಈಗ ವಿಡಿಯೋಸ್ ನೋಡ್ತಾ ನ್ಯೂ ವಿಡಿಯೋಸ್ ನೋಡ್ತಾ ಇದ್ರಲ್ಲ, ಸೊ ಲಾಸ್ಟ್ ಎಪಿಸೋಡ್ ವಾಸ್ ವೆರಿ ನೈಸ್. ಸೊ ಜಾಸ್ತಿ ಜನ ಬಸ್ ನಲ್ಲಿ ನಮಗೂ ಮೆಸೇಜ್ ಮಾಡಿದ್ರು, ಇಟ್ ವಾಸ್ ಗೋಯಿಂಗ್ ವೆರಿ ಗುಡ್. ಈಗ ಈ ಒಂದು ಎಪಿಸೋಡ್ ಅಲ್ಲಿ ವಿ ವಿಲ್ ಬಿ ಟಾಕಿಂಗ್ ಮೋರ್ ಆನ್ ಯುವರ್ ಮ್ಯೂಸಿಕ್ ಜರ್ನಿ. ಓಕೆ, ಸೊ ನೀವು ಒಂಥರ ವರ್ಸಟೈಲ್ ಆಗಿದ್ದೀರ, ಲೈಕ್ ಯು ಆರ್ ಎ ಟ್ರೆಕರ್ ಅಂಡ್ ಮ್ಯೂಸಿಕ್, ಆಮೇಲೆ ಸೊ ನೀವು ಜಾಸ್ತಿ ವಿಷಯಗಳು ಮಾಡ್ತಾ ಇದ್ರೆ, ಕನ್ನಡನ ಟೀಚ್ ಮಾಡ್ತಾ ಇದ್ದೀರಾ. ಸೊ ಲೈಕ್ ದಿಸ್ ಈ ಒಂದು ಎಪಿಸೋಡ್ ಅಲ್ಲಿ ವಿಲ್ ಗೋ ಡೆಪ್ತ್ ಇನ್ ದ ಮ್ಯೂಸಿಕ್ ವೇ. ಬಿಫೋರ್ ಅದನ್ನ ಸ್ಟಾರ್ಟ್ ಮಾಡಕ್ ಮುಂಚೆ ಜಸ್ಟ್ ಇವತ್ತು ರಾಕಿ ಅಲ್ಲ, ಸೊ ದಟ್ಸ್ ವೈ ಎಲ್ಲರಿಗೂ ವಿಶ್ ಮಾಡಿ. ಅಂಡ್ ದಿಸ್ ಇಸ್ ಅ ಸ್ಪೆಷಲ್ ಮೂಮೆಂಟ್ ಅಲ್ಲ, ಸೊ ಎಲ್ಲಾರ ಲೈಫ್ ಅಲ್ಲಿ ಇರುತ್ತೆ, ಕಟ್ತಾರೆ ರಾಕಿ ಎಲ್ಲ ಕಟ್ತಾರೆ. ಸೊ ಇವತ್ತು ನಮ್ ತಂಗಿ ಕಟ್ಟಿದ್ದಾರೆ. ಈ ತರ ಇವತ್ತು ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಾನು ಕೂಡ. ದಿಸ್ ಇಸ್ ಸಮಥಿಂಗ್ ನ್ಯೂ ಟು ಮೀ. ಓಕೆ, ಅದು ಚೆನ್ನಾಗಿತ್ತು. ಸೊ ಅದರಿಂದ ಇದು ಕೇಳೋಣ ಅನ್ಕೊಂಡಿದ್ದೆ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಸೊ ಮ್ಯೂಸಿಕ್, ಸೊ ಮ್ಯೂಸಿಕ್ ಯಾವಾಗಿಂದ ನೀವು ಸ್ಟಾರ್ಟ್ ಮಾಡಿದ್ರಿ? ಸೊ ಆ ಒಂದು ಬಿಗಿನಿಂಗ್ ಸ್ಟೇಜ್ ಹೆಂಗಿತ್ತು ಅಂತ. ಸೊ ಮ್ಯೂಸಿಕ್ ತುಂಬಾನೇ ಚಿಕ್ಕ ವಯಸ್ಸು, 1ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದಾಗೇನೆ ಕ್ಲಾಸಿಗೆ ಸೇರ್ತಿದ್ರು. ಅಪ್ಪ ಅಮ್ಮನಿಗೆ ಏನಂದ್ರೆ ಒಂದು ಹಾಬಿ ಇರ್ಬೇಕು ಅಂತ, ಪಕ್ಕದ ಮನೆಯಲ್ಲಿ ಒಬ್ರು ಹೋಗ್ತಾ ಇದ್ರು, ಸೊ ಹೋದ್ವಿ, ಎಲ್ಲ ಆಯ್ತು. ಮ್ಯೂಸಿಕ್ ನೀಟ್ ಆಗಿ ಕಲಿತಾ ಇದ್ದೆ. ಏನ್ ಅಂದ್ರೆ ಹಿಂಗೆ ಬೇಜಾರು ಮಾಡ್ಕೊಂಡು ಕ್ಲಾಸಿಗೆ ಹೋಗೋದು ಆ ತರ ಎಲ್ಲ ಇರಲಿಲ್ಲ. ಕ್ಲಾಸಿಕಲ್ ಮ್ಯೂಸಿಕ್, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನೀಟಾಗಿ ಕಲಿತಾ ಇದ್ದೆ. ಬಟ್ ಏನಂದ್ರೆ ಯಾವಾಗ್ಲೂ ಹೆಂಗಿರೋದಂದ್ರೆ ನನ್ಕಿನ ಚೆನ್ನಾಗಿ ಹಾಡೋರು ಸುಮಾರು ಜನ ಇರೋರು, ಸ್ಕೂಲಲ್ಲೆಲ್ಲ ಗ್ರೂಪ್ ಸಾಂಗ್ ಅಲ್ಲಿ ಇರ್ತಿದ್ದೆ. ಬಟ್ ಐ ವಾಸ್ ನಾಟ್ ದ ಬೆಸ್ಟ್ ಯಾವಾಗ್ಲೂ. ಆಮೇಲೆ ನನಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ, ಸ್ಟಡೀಸ್ ಅಲ್ಲೂ ಚೆನ್ನಾಗಿದೆ, ಸ್ಪೋರ್ಟ್ಸ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್. ಅಂದ್ರೆ 100 meters 200 meters ಲಾಂಗ್ ಜಂಪ್ ಮೂರರಲ್ಲೂ ಯಾವಾಗ್ಲೂ ಆಲ್ಮೋಸ್ಟ್ ಫಸ್ಟ್ ಇರ್ತಿದ್ದೆ. ಸೊ ಸ್ಪೋರ್ಟ್ಸ್ ಜಾಸ್ತಿ ಇಂಟ್ರೆಸ್ಟ್, ಮ್ಯೂಸಿಕ್ ಗ್ರೂಪ್ ಸಾಂಗ್ ಅಲ್ಲಿ ಹಾಡ್ ಬಂದ್ಬಿಡೋದು ಅಷ್ಟೇ ಇದ್ದಿದ್ದು. ಸೊ ಹಂಗೆ ಹೋಗ್ತಾ ಹೋಗ್ತಾ ಏನಾಯ್ತಂದ್ರೆ ಸ್ಕೂಲ್ ಅಲ್ಲಿ 2 ಇನ್ಸಿಡೆಂಟ್ ಆಯ್ತು, ಫ್ರಮ್ ವಿಚ್ ಐ ಸ್ಟಾರ್ಟೆಡ್ ಗೆಟಿಂಗ್ ಇಂಟ್ರೆಸ್ಟ್ ಇನ್ ಮ್ಯೂಸಿಕ್. ಎರಡರಲ್ಲಿ ಯಾವ್ದು ಹೇಳಿ? ಓಕೆ, ಒಂದ್ ಏನಂದ್ರೆ 8th standard ಇದ್ದಾಗ, ಓಕೆ ಸೊ 8th standard ಇದ್ದಾಗ ಈ ಕ್ವಾಯರ್ ಗ್ರೂಪ್ ಪ್ರೇಯರ್ ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಸೊ ನೀವು 8th ಅಲ್ಲಿ ಸೆಲೆಕ್ಟ್ ಆದ್ರೆ 3 ವರ್ಷ ನ್ಯಾಷನಲ್ ಅಂತ ನೀವೇ ಸ್ಟೇಜ್ ಮೇಲೆ ಹಾಡೋದು. ಸೊ ನಮ್ಗೆ ಏನಿಲ್ಲ, ಇನ್ನ ಸ್ಪೋರ್ಟ್ಸ್ ಅಲ್ಲಂತೂ ಒಂದ್ ಲೆವೆಲ್ಗೆ ಚೆನ್ನಾಗಿ ಇತ್ತು ಹೆಸರು. ಆ ಸ್ಟೇಜ್ ಮೇಲೆ ಸೆಲೆಕ್ಟ್ ಆಗ್ಬಿಟ್ರೆ ಒಂಥರ ಸ್ಟಾರ್ಡಮ್ ಅಲ್ಲ, 3 ವರ್ಷ ಸ್ಟೇಜ್ ಮೇಲೆ ನಿಂತ್ಕೊಂಬೋದು, ಎಲ್ಲ ಸೆಲೆಕ್ಟ್ ಆಗ್ಬಿಟ್ರೆ ಸಾಕು ಅಂತ ಹೋಗಿದ್ದು. ಬಟ್ ನನ್ ಸರ್ಪ್ರೈಸ್ ಗೆ ನನಗ್ ಮೈಕ್ ಪೊಸಿಷನ್ ಸಿಕ್ತ, ಅಂದ್ರೆ ಸೆಂಟರ್ ಸ್ಟೇಜ್ ಪೊಸಿಷನ್. ಸೊ ಇವಾಗ ಸೆಲೆಕ್ಟ್ ಆಗ್ತಿವೋ ಇಲ್ಲೋ ಅಂತ ಹೋದವರು ಸೆಂಟರ್ ಸ್ಟೇಜ್ ಪೊಸಿಷನ್ ಅಂತಂದ್ರೆ ಓ ಅಂದ್ರೆ ನಾನು ಚೆನ್ನಾಗಿ ಹಾಡ್ತೀನಿ ಪರವಾಗಿಲ್ಲ ಅಂತ, ದಟ್ ಈಸ್ ದ ಮೇಜರ್ ಕಾನ್ಫಿಡೆನ್ಸ್ ಗಿವಿಂಗ್ ಪಾಯಿಂಟ್ ನನಗೆ. ಬಟ್ ಯಾವ ತರ ಏನು ಅಂತ ಗೊತ್ತಿರಲಿಲ್ಲ, ಹಂಗೆ ಹಾಡ್ತಾ ಇದ್ದೆ. ಇನ್ನೊಂದ್ಸತಿ ಏನಾಗಿತ್ತಂದ್ರೆ, ಸೊ ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್, ವಾಲಿಬಾಲ್ ಪ್ರಾಕ್ಟೀಸ್ ಅಂದ್ರೆ ವಾಲಿಬಾಲ್ ಅಲ್ಲಿ ಐ ವಾಸ್ ನಾಟ್ ಗುಡ್, ಈ ಇದ್ರಲ್ಲಿ ಇರ್ತಿದ್ದೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಅಲ್ಲಿ ಕೂತಾಗ ಹಂಗೆ ಒಂದೇನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದೇನೋ ಪರಿವಾನಹಿ ಅಂತ ಒಂದ್ ಲೈನ್ ತಗೊಂಡೆ, ಪಕ್ಕದಲ್ಲಿ ಕೂತ್ಕೊಂಡು ಏನ್ ಮಸ್ತ್ ಹಾಡ್ತೀಯಲ್ಲ ಲೇ, ಕ್ಲಾಸಿಕ್ ಅಲ್ಲೇ ಹಾಡು ನೀನು, ಬೇರೆ ಏನು ಹಾಡ್ಬೇಡ, ನಿನಗೆ ಇದೇ ಸೂಟ್ ಆಗೋದಂತ ಅವಳು ಹೇಳಿದ್ಲು. ಸೌಮ್ಯ ಅಂತ ಅವಳದು ಹೆಸರು ನೆನಪಿದೆ ನನಗೆ. ಸೊ ದಟ್ ಮೂಮೆಂಟ್ ಐ ಡಿಸೈಡೆಡ್, ಓಕೆ ನಾನು ಹಾಡಿದ್ರೆ ಕ್ಲಾಸಿಕಲ್ ಬೇಸ್ಡ್ ನನಗೆ ಸೂಟ್ ಆಗೋದು ಅಂತ. ಸೊ ಇದೆರಡು ಡಿಫೈನಿಂಗ್ ಪಾಯಿಂಟ್ಸ್ ಮ್ಯೂಸಿಕ್ ಬಿಗಿನಿಂಗ್ ಜರ್ನಿ ಅಂತ ಹೇಳೋದಾದ್ರೆ. ಹಾ, ಸೂಪರ್ ಸೂಪರ್. ಈಗ ಜಾಸ್ತಿ ಜನ ಮ್ಯೂಸಿಕ್ ಅಂದಿದ ತಕ್ಷಣ ಸಡನ್ ಆಗಿ ನೆಮಕ ಬರೋದೆಲ್ಲ ಈಗ ಮೂವಿ ಸಾಂಗ್ಸ್. ಸೊ ಮೂವಿ ಸಾಂಗ್ಸ್ ಅಂತ ಹೇಳ್ತಾರೆ, ಈಗ ನನ್ನೇ ತಗೊಳ್ಳಿ. ಸೊ ನನಗೆ ಮ್ಯೂಸಿಕ್ ಅಂದಿದ ತಕ್ಷಣ ಈಗ ಮ್ಯೂಸಿಕ್ ಸಾಂಗ್ ಆಡ್ತಾರೆ. ಸೊ ಅದೇ ಜಾಸ್ತಿ ಜನ ಗೊತ್ತು. ಬಟ್ ಈಗ ಅದು ಬಿಟ್ಟು ಏನೇನಿದೆ, ಲೈಕ್ ಶಾಸ್ತ್ರೀಯ ಸಂಗೀತ ಅಂತಾರೆ ಮತ್ತೆ ಕ್ಲಾಸಿಕಲ್ ಅಂತಾರೆ, ಸೊ ಅದ್ರ ಬಗ್ಗೆ ಏನೇನ್ ಟೈಪ್ಸ್ ಇದೆ ಅಂತ ಸ್ವಲ್ಪ ಹೇಳ್ತೀರಾ? ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಓಕೆ, ಸೊ ಮ್ಯೂಸಿಕಲ್ ಸುಮಾರು ವೆರೈಟೀಸ್ ಇದೆ. ಬಟ್ ನೀವು ಒಂದು ಡೆಪ್ತ್ ಅಲ್ಲಿ ಅದನ್ನ ನೋಡಕ್ ಶುರು ಮಾಡಿದ್ರೆ ಅಲ್ಟಿಮೇಟ್ಲಿ ಇಟ್ ವಿಲ್ ಕಮ್ ಟು ಅ ಪಾಯಿಂಟ್ ವೇರ್ ಎಲ್ಲ ಒಂದೇ ಅನ್ನೋ ತರ. ಈಗ ನೀವು ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಆಗಿ ದೇವ್ರು ಎಷ್ಟೇ ದೇವ್ರು ಅಂದ್ರೂ ಎಲ್ಲಾ ದೇವ್ರು ಒಂದೇ ಅನ್ನೋ ಒಂದ್ ಪಾಯಿಂಟ್ ಗೆ ಬರ್ತಿರಲ್ಲ ಆ ತರ. ಸೊ ಇದು ಅಲ್ಟಿಮೇಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಬೇಸಿಕ್ಸ್ ಹೇಳೋದಾದ್ರೆ,
ಬೇರೆ ಬೇರೆ ಪ್ರದೇಶಗಳು ಜಿಯಾಗ್ರಫಿಕಲಿ ಬೇರೆ ಬೇರೆ ಪ್ರದೇಶದಲ್ಲಿ ಅವ್ರದೇ ಆದ ಕ್ಲಾಸಿಕಲ್ ಮ್ಯೂಸಿಕ್ ಇತ್ತು. ಸೊ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮೇನ್ಲಿ ನಾರ್ತ್ ಇಂಡಿಯಾ ಪಾಕಿಸ್ತಾನ್ ಅಂದ್ರೆ ಪಾಕಿಸ್ತಾನ್ ಆಸ್ ಇನ್ ಬಿಫೋರ್ ಇಂಡಿಪೆಂಡೆನ್ಸ್. ಸೊ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಆಮೇಲೆ ವೆಸ್ಟರ್ನ್ ಅಲ್ಲಿ ದೇ ಆಲ್ಸೋ ಹ್ಯಾವ್ ದೇರ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್. ಸೊ ಈ ತರ ಸುಮಾರಷ್ಟು ಕ್ಲಾಸಿಕಲ್ ಮ್ಯೂಸಿಕ್ ಇದೆ ಎಲ್ಲಾ ಕಡೆ. ನೀವೆಲ್ಲೇ ತಗೊಂಡ್ರು ಒಂದೊಂದು ಆ ಪ್ರದೇಶಕ್ಕೆ ತಕ್ಕದ್ದು ಕ್ಲಾಸಿಕಲ್ ಮ್ಯೂಸಿಕ್ ಇದೆ. ಈಗ ಕೆಲ್ವೊಂದಿಷ್ಟು ಲೈಟ್ ಮ್ಯೂಸಿಕ್ ಅಂತ ಬರ್ತಾ ಹೋಗತ್ತೆ. ಈಗ ದೇವ್ರ ಹಾಡು ಹಾಡೋದು ಅಥವಾ ಭಾವಗೀತೆ ಹಾಡೋದು ಅಷ್ಟು ಡೀಪ್ ನಿಮ್ಗೆ ಸ್ವರಗಳು ನಿನ್ನಿಸದ ನಿನ್ನಿಸದ ಅಷ್ಟೆಲ್ಲ ಬೇಕಾಗಿಲ್ಲ. ಸೊ ಅದು ಲೈಟ್ ಮ್ಯೂಸಿಕ್. ಆಮೇಲೆ ಈ ಫೋಕ್ ಮ್ಯೂಸಿಕ್ ಜನಪದ ಹಾಡುಗಳು ಆ ತರದ್ ಬರ್ತಾ ಹೋಯ್ತು. ಇದು ಒಂದು ಟ್ರೆಡಿಷನಲ್ ಅಪ್ರೋಚ್ ಅಲ್ಲಿ. ನಿಮಗೆ ಮೂವಿ ಸಾಂಗ್ಸ್ ತಗೊಂಡ್ಬಿಟ್ರೆ ದೇ ಆರ್ ಡೂಯಿಂಗ್ ಅ ಟ್ರೆಮೆಂಡಸ್ ಜಾಬ್ ಆಫ್ ಪೋರ್ಟ್ರೇಯಿಂಗ್ ಆಲ್ ಟೈಪ್ಸ್ ಆಫ್ ಮ್ಯೂಸಿಕ್ ಜನರಿಗೆ ಆ ತರ. ಸೊ ಬೇಸಿಕ್ ಆಗಿ ನೀವು ಹೇಳೋದಾದ್ರೆ, ಆಮೇಲೆ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲಿ ಏನಂದ್ರೆ ನಿಮಗೆ ಸ್ವರಗಳು, ಈಗ ನಿಮ್ಗೆ ಪೇಂಟಿಂಗ್ ಮಾಡ್ತೀರಾ ಅನ್ಕೊಳ್ಳೋಣ, ನಿಮಗೆ ಕಲರ್ಸ್ ಇರುತ್ತೆ. ಓಕೆ, ದೇರ್ ಇಸ್ ರೆಡ್, ದೇರ್ ಇಸ್ ವೈಟ್, ಅವೆರಡು ಮಿಕ್ಸ್ ಮಾಡಿದ್ರೆ ಪಿಂಕ್ ಕಲರ್ ಬರುತ್ತೆ, ಅಥವಾ ದೇರ್ ಇಸ್ ಬ್ಲೂ ಕಲರ್ ಅದಕ್ಕೆ ವೈಟ್ ಹಾಕಿದ್ರೆ ಲೈಟ್ ಬ್ಲೂ ಆಗುತ್ತೆ. ಸೊ ಈ ತರ ಕಲರ್ಸ್ ಜೊತೆ ನೀವು ಆಟ ಆಡ್ತೀರಾ. ನಿಮ್ಗೆ ಇವಾಗ ಒಂದು ಪುಟ್ ಮಗು ಕೊಟ್ರೆ ಅದಕ್ಕೆ ಕಲರ್ಸ್ ಏನಂತ ಗೊತ್ತೇ ಇಲ್ಲ, ಬಟ್ ಸ್ಟಿಲ್ ಇಟ್ ಪೇಂಟ್ಸ್ ನೈಸ್ಲಿ ಓನ್ಲಿ. ಸಿಮಿಲರ್ಲಿ ಹಾಡಕ್ಕೆ ಕ್ಲಾಸಿಕಲ್ ಮ್ಯೂಸಿಕ್ ಗೊತ್ತಿರ್ಲೇಬೇಕು ಅಂತಾನೆ ಏನಿಲ್ಲ. ಈಗ ಸ್ವರಗಳು ಗೊತ್ತಿಲ್ಲದೇನು ಒಂದ್ ಟ್ಯೂನ್ ಇದ್ರೆ, ಹ್ಯೂಮನ್ ಬೀಯಿಂಗ್ಸ್ ವಿ ಹ್ಯಾವ್ ದ ಕೆಪಾಸಿಟಿ, ಎಸ್ಪೆಷಲಿ ಇಂಡಿಯನ್ ಬ್ರೈನ್, ನಾವು ಮೂವೀಸ್ ಎಲ್ಲ ತುಂಬಾ ನೋಡೋದ್ರಿಂದ ಏನಾಗುತ್ತೆ, ನೀವೊಂದ್ ಹಾಡು ಕೇಳಿದ ತಕ್ಷಣ ಆಲ್ಮೋಸ್ಟ್ ಅದೇ ತರ ಹಾಡುತ್ತೀರಾ. ಸೊ ದಟ್ ಈಸ್ ದ ಬೇಸಿಕ್ ಅಂತ ಹೇಳ್ಬೇಕಂದ್ರೆ. ಎಸ್, ಅದು ಸಾಕಾಗಿತ್ತು. ನೆಕ್ಸ್ಟ್, ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಚೆಕ್ ಮಾಡ್ತಿದ್ದೆ, ಸೊ ಜಾಸ್ತಿ ಅದನ್ನ ವೀಣಾ ಅಂತಾರ ನನ್ಗೆ, ಸಾರಿ ಅದರ ಹೆಸರು ನನ್ಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ, ಬಟ್ ಅದಕ್ಕೆ ನೇಮ್ಸ್ ಇದೆ, ಬಟ್ ನೀವು ಅದನ್ನ ಚೆನ್ನಾಗಿ ಯು ವಿಲ್ ಬಿ ಪ್ಲೇಯಿಂಗ್ ಅಲ್ಲ. ಸೊ ಅದು ಅದು ಏನು, ಅದನ್ನ ಯಾವಾಗಿಂದ ಕಲ್ತ್ಕೊಂಡ್ರಿ? ಮ್ಯೂಸಿಕ್ ಜೊತೆನೆ ಬರುತ್ತಾ, ಆಡೋದ್ ಬೇರೆನಾ, ಇಲ್ಲ ಅದ್ರ ಜೊತೆಗೆ ಬರುತ್ತಾ ಅಂತ? ಹಾ, ಸೊ ಅದು ನಾನು ಪ್ಲೇ ಮಾಡೋ ಇನ್ಸ್ಟ್ರೂಮೆಂಟ್ ಹೆಸರು ಸಿತಾರ್. ತಂತಿವಾದ್ಯಗಳು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಸುಮಾರ್ ಇದಾವೆ. ಸಿತಾರ್ ಇದೆ, ವೀಣೆ ಇದೆ, ಗಿಟಾರ್ ಇದೆ, ವಯೋಲಿನ್ ಸುಮಾರ್ ಇದೆ, ಅದ್ರಲ್ಲಿ ಸಿತಾರ್ ಇಸ್ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್. ಸೊ ಅದ್ ಬಿಟ್ರೆ ನಿಮ್ಗೆ ಹಾರ್ಮೋನಿಯಂ, ಕೀಬೋರ್ಡ್ ಅವೆಲ್ಲ ವಿಂಡ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಬರ್ತವೆ. ಅದ್ ಬಿಟ್ರೆ ತಬ್ಲಾ ಆ ತರದ್ದು ಪರ್ಕಾಷನ್ ಇನ್ಸ್ಟ್ರೂಮೆಂಟ್. ಸೊ ಇದು ಮೂರು ವಿಂಗಡಣೆ ನೀವು ಇದ್ರಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ತಗೊಳ್ಳೋದಾದ್ರೆ. ಸೊ ಫಿಲ್ಮ್ ಅಲ್ಲೆಲ್ಲ ನೀವು ನೋಡಿರ್ತೀರಾ, ಹಿಂಗ್ ಇಟ್ಕೊಂಡು ಹೀರೋಯಿನ್ ಹಾಡ್ತಾ ಇರ್ತಾರೆ, ಭಾರತ ಭೂಷಿತ ಅಂತ. ಸೊ ಅದು ಆಕ್ಚುಲಿ ಜಸ್ಟ್ ಗಿಮಿಕ್ಸಿಗೋಸ್ಕರ. ಸೊ ಇನ್ಸ್ಟ್ರೂಮೆಂಟ್ ಬೇರೆ, ಹಾಡೋದೇ ಬೇರೆ. ಸೊ ಅದು ಅದೊಂದು ಮೇನ್ ಥಿಂಗ್. ಕೆಲವೊಬ್ರು ಬಹಳನೇ ಜೀನಿಯಸ್ ಇರ್ತಾರೆ, ಮೇ ಬಿ ಇದು ಪ್ಲೇ ಮಾಡ್ಕೊಂಡು ಹಾಡ್ತಿರ್ತಾರೇನೋ ಗೊತ್ತಿಲ್ಲ, ಬಟ್ ಜನರಲಿ ಅದು ಬೇರೆನೆ. ಸೊ ಏನಾಯ್ತಂದ್ರೆ, ಹಾಡ್ ಚೆನ್ನಾಗಿ ಹಾಡ್ತಾ ಇದ್ದೆ, ಒಂದ್ ಇನ್ಸ್ಟ್ರೂಮೆಂಟ್ ಕಲ್ತ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದಷ್ಟೇ ಕಲಿಯಕ್. ಅಷ್ಟೊಂದು ಸೀರಿಯಸ್ ಆಗಿ ಸಿತಾರ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಒಂದು ಸ್ಕೂಲ್ ಸ್ಟೇಜ್ ಗ್ರೂಪ್ ಅಲ್ಲಿ ಎವ್ರಿ ಡೇ ಐ ಯೂಸ್ ಟು ಸ್ಟ್ಯಾಂಡ್ ಆನ್ ದ ಸ್ಟೇಜ್ ಅಂಡ್ ಸಿಂಗ್. ಸೊ ಅದೊಂದು ಓಕೆ, ಹಾಡ್ ಡೈಲಿ ಹಾಡಕ್ ಅವಕಾಶ ಸಿಗ್ತಾ ಇದೆ, ಮತ್ತೊಂಚೂರು ಏನಾರು ಕಲಿಯೋಣ ಅಂತ ಸಿತಾರ್ ಕಲಿಯಕ್ ಸ್ಟಾರ್ಟ್ ಮಾಡಿದ್ದು. ಸಿತಾರ್ ಆಕ್ಚುಲಿ ಇಟ್ ಇಸ್ ಅ ವೆರಿ ವೆರಿ ಇಂಟೆನ್ಸ್ ಇನ್ಸ್ಟ್ರೂಮೆಂಟ್. ಅಂದ್ರೆ ಅದರಲ್ಲಿ ಸುಮಾರ್ ಲೆವೆಲ್ಸ್ ಇದೆ. ನೀವು ತುಂಬಾ ಅಂದ್ರೆ ತುಂಬಾ ಅದ್ರಲ್ಲಿ ಡೀಪ್ ಆಗಿ ಹೋದಷ್ಟು ಇದೆ. ಬಟ್ ನಾನ್ ಏನಂದ್ರೆ ಒಂದು ಬೇಸಿಕ್ ಲೆವೆಲ್ ಅಲ್ಲಿ ಅಷ್ಟೇ ನುಡಿಸ್ತೀನಿ. ಸೊ ನಾನು ಹಾಡ್ ಹಾಡೋದು ಯೂಶ್ವಲಿ ಕ್ಲಾಸಿಕಲ್ ಜಾನರ್, ಮೋಸ್ಟ್ ಡಿಫಿಕಲ್ಟ್ ಸಾಂಗ್ಸೇ ಟ್ರೈ ಮಾಡೋದು. ಬಟ್ ಸಿತಾರ್ ಅಲ್ಲಿ ಏನಂದ್ರೆ, ನಿಮ್ಗೊಂದು ಮೂವಿ ಸಾಂಗ್ ಇರುತ್ತೆ, ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ನುಡಿಸಿದ್ರೆ ಅದು ಹೆಂಗ್ ಕೇಳಿಸ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಎಲ್ಲರಿಗೂ. ಸೊ ನಾರ್ಮಲ್ ಸಾಂಗ್ಸ್, ಎನಿ ಕೈಂಡ್ ಆಫ್ ಸಾಂಗ್, ಐ ಜಸ್ಟ್ ಟ್ರೈ ಟು ಪ್ಲೇ ಇಟ್ ಆನ್ ಸಿತಾರ್. ಆ ತರ ನಂದು ಒಂದು ಅಪ್ರೋಚ್ ಇಟ್ಕೊಂಡಿರೋದು ಅದರಲ್ಲಿ ಸಿತಾರ್ ಅಲ್ಲಿ. ಈಗ ನೀವು ಒಂದು ಮೂವಿ ಸಾಂಗ್ ಕೂಡ ಈಗ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದ್ರೆ, ಸೊ ಆತರ ಒಂದು ಸಾಂಗ್ ನ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸಡನ್ ಆಗಿ ಈಗ ವಿಡಿಯೋ ಆನ್ ಮಾಡಿ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತೀರಾ, ಇಲ್ಲ ಅದಕ್ಕೆ ಹಿಂದೆ ಎಷ್ಟು ಪ್ರಾಕ್ಟೀಸ್ ಹೋಗುತ್ತೆ? ಸೊ ಅದ್ ಹೆಂಗ್ ಹೆಂಗ್ ನಡೆಯುತ್ತೆ, ಅದರಿಂದ ಎಷ್ಟು ಪ್ರಿಪರೇಷನ್ಸ್ ಇದೆ? ಆಕ್ಚುಲಿ ಸಿತಾರ್ ಅಷ್ಟೊಂದೇನಿಲ್ಲ, ಇವಾಗ ಸುಮಾರಷ್ಟು ಮಾಡೋದ್ರಿಂದ ಒಂದು ಒಂದ್ ಗ್ರಿಪ್ ಬಂದಿದೆ. ಈಗ ಮ್ಯಾಕ್ಸಿಮಮ್ ಒಂದು ಹಾಫ್ ಎನ್ ಅವರ್ ಆತರ, ಅಂದ್ರೆ ಬೇಸಿಕ್ ಲೆವೆಲ್ ಸಾಂಗ್ಸ್ ಅಂತ ತಗೊಂಡ್ರೆ, ತುಂಬಾ ಸ್ಪೀಡು ಇಲ್ಲ ಅಂದ್ರೆ ತುಂಬಾ ಡಿಫಿಕಲ್ಟ್ ಇಲ್ದೇ ಇರೋ ಹಾಡ್ಗಳು ಒಂದ್ ವಿದಿನ್ 5-10 ಮಿನಿಟ್ಸ್
ಐ ವುಡ್ ಬಿ ಏಬಲ್ ಟು ಗೆಟ್ ಇಟ್ ಆನ್ ದ ಸಿತಾರ್ ಕರೆಕ್ಟ್ ಆಗಿ ಯಾವ್ಯಾವ ಸ್ವರ ಏನೇನು ಅಂತ. ಆಮೇಲೆ ಒಂದು ಎರಡು ಟೇಕ್ ತಗೊಂಡು, ಸೊ ನಾನ್ ಜಾಸ್ತಿ ಏನ್ ಟೈಮ್ ತಗೊಳಲ್ಲ, ಐ ಜಸ್ಟ್ ಡೂ ಇಟ್. ನಂದು ಸಿತಾರ್ ವಿಡಿಯೋಸ್ ಆಗಿರ್ಬೋದು, ಸಿಂಗಿಂಗ್ ವಿಡಿಯೋಸ್ ಆಗಿರ್ಬೋದು, ಕನ್ನಡ ಕ್ಲಾಸ್ ಏನಂದ್ರೆ ಆನ್ ಮಾಡು, ಮಾಡು ಮುಗೀತು, ವಿದ್ ಇನ್ ಹಾಫ್ ಎನ್ ಅವರ್ ಐ ಅಪ್ಲೋಡ್ ಅಂಡ್ ಫಿನಿಶ್ ಇಟ್. ಏನಾದ್ರು ಸ್ಪೆಷಲ್ ಒಕೇಶನ್ ಆತರ ಇದ್ದಿದ್ದು ಕಾಯ್ತಾ ಇದ್ದಾಗ ಪ್ರಾಕ್ಟೀಸ್ ಮಾಡಿ ಇಟ್ಟಿರ್ತೀನಿ ಲೇಟರ್, ಅಷ್ಟು ಅಷ್ಟೊಂದಿಲ್ಲ. ಬಟ್ ಸಿಂಗಿಂಗ್ ವಿಡಿಯೋಸ್ ಕ್ಲಾಸಿಕಲ್ ಒಂದಿಷ್ಟು ಹಾಡಿದೀನಿ. ಅದ್ ಹೆಂಗೆ ಅಂದ್ರೆ ಕೆಲವೊಂದಿಷ್ಟು ತುಂಬಾ ಡಿಫಿಕಲ್ಟ್ ಆಕಾರಗಳಿದಾವೆ, ಆತರ ತುಂಬಾ ಡಿಫಿಕಲ್ಟ್ ನೊಟೇಷನ್ಸ್ ಇರೋದು ಹಾಡೋದು. ಸಮ್ ಟೈಮ್ಸ್ ಐ ಇವನ್ ಟೇಕನ್ 21 days ಬೆಳಗ್ಗೆ ಎದ್ಬಿಟ್ಟು ಆ ರಾಗ ಅಂತ ಪ್ರಾಕ್ಟೀಸ್ ಮಾಡಿ, ನಾಟ್ ಎಕ್ಸಾಕ್ಟ್ಲಿ ದಟ್ ಸಾಂಗ್, ಆ ರಾಗದಲ್ಲಿ ಇರೋಕೆ 21 days ಈ ತರ ಪ್ರಾಕ್ಟೀಸ್ ಮಾಡಿ ಮಾಡಿರೋದೂ ಇದೆ ಸಿಂಗಿಂಗ್ ಅಲ್ಲಿ ಯೂಶಲಿ. ಯೆಸ್, 21 days, ಸೊ ಡೈಲಿ ಪ್ರಾಕ್ಟೀಸ್. ಸೊ ಯೆಸ್. ಸೊ ಒಂದ್ ರಾಗ ಅಂತ ತಗೊಂಡ್ರೆ ಅದ್ರ ಇದ್ರಲ್ಲಿರೋದು. ಅಂಡ್ ಆಲ್ಸೋ ಈಗ ಒಂದ್ ವಿಡಿಯೋ ಮಾಡ್ಬೇಕಂದ್ರೆ ಅದೊಂದು ಡಿಸಿಪ್ಲಿನ್ ಅಲ್ಲಿ ಆ ರಾಗ ಪ್ರಾಕ್ಟೀಸ್ ಮಾಡೋದು. ಸೊ ದಟ್ ಈಸ್ ಆಲ್ಸೋ ಟೇಕನ್ ಕೇರ್, ಆ ತರನು ಇದೆ. ಬಟ್ ಸಿತಾರಲ್ಲಿ ಡಿಫಿಕಲ್ಟ್ ವಿಡಿಯೋಸ್ ಮಾಡೋರು ಇದಾರೆ, ಅವರು ಈ ತರ ಮಾಡ್ಬೋದು. ಬಟ್ ನಂದು ಮೂವಿ ಸಾಂಗ್ಸ್ ಇವಾಗ ಎಸ್ಪೆಷಲಿ ಈಗ ಒಂದ್ 3-4 years ಆಯ್ತು ವಿಡಿಯೋಸ್ ಮಾಡಕ್ ಶುರು ಮಾಡಿ. ಸೊ ಈಗ ಒಂದ್ ಗ್ರಿಪ್ ಇದೆ, ಈಗ ಒಂದು 5-10 minutes ಅಲ್ಲಿ ಗೊತ್ತಾಗೋಗುತ್ತೆ ಏನ್ ನುಡಿಸ್ಬೇಕು ಅಂತ ಅಷ್ಟೇ. ಓಕೆ, ಈಗ ನೀವು ಬೇರೆ ಎಲ್ಲಾದ್ರೂ ಮೂವಿ ಸಾಂಗ್ಸ್ ಟ್ರೈ ಮಾಡಿದೀರಾ ಹಾಡಿರೋದು, ಮೂವಿ ಸಾಂಗ್ಸ್ ಹಾಡಿದೀರಾ ಅಂದ್ರೆ ಮೂವಿ ಅಲ್ಲಿ ಹಾಡಿರೋದು ಕೇಳ್ತೀನಿ? ಇಲ್ಲ ಇಲ್ಲ ಇಲ್ಲ, ನೀವು ನಾರ್ಮಲ್ ಆಗಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಆಮೇಲೆ ಎಲ್ಲಾದ್ರೂ ಪರ್ಫಾರ್ಮ್ ಮಾಡಿರೋದಾಗಿರ್ಲಿ ಆತರ. ಹಾ, ಸೊ ಅದೆಲ್ಲ ಮಾಡಿದೀವಿ. ಅಂದ್ರೆ ಈಗ ನಾನ್ ಹಾಡಿರೋ ಸಾಂಗ್ಸ್ ನೀವ್ ಕೇಳಿದ್ರು ನಾನು ಪ್ಯೂರ್ ಕ್ಲಾಸಿಕಲ್ ಹಾಡ್ತೀನಿ. ಅದ್ ಬಿಟ್ರೆ ಮೂವಿ ಸಾಂಗ್ಸ್ ಕ್ಲಾಸಿಕಲ್ ಬೇಸ್ಡ್ ಇರ್ತಾವಲ್ಲ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಫಿಲ್ಮ್ ಅಲ್ಲಿ ಅದಿದು ಗಾನ ವಿದ್ಯಾ ಬಡಿ ಕಠಿಣ, ಅದು ಅವೆಲ್ಲ ಕ್ಲಾಸಿಕಲ್ ಬೇಸ್ಡ್ ಬಟ್ ಮೂವಿ ಸಾಂಗ್ಸ್ ಓನ್ಲಿ. ಸೊ ಆ ತರದ್ದೇ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಹಾಕಿರೋದು. ಏನಕ್ಕಂದ್ರೆ ಈಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಒಂದ್ ಯಾವ್ದೋ ಒಂದ್ ಕ್ಲಾಸಿಕಲ್ ಹಾಡಿದ್ರೆ ಅಷ್ಟೊಂದು ಕನೆಕ್ಟ್ ಆಗಲ್ಲ. ಸೊ ನಾನೇನ್ ಮಾಡ್ತೀನಿ, ಮೂವಿ ಸಾಂಗ್ ತಗೊಂಡಿರ್ತೀನಿ, ಅದ್ರ ಜೊತೆ ಆಲಾ ಪೆಂಡಾಲ್ ನಾನೇ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಐ ವಿಲ್ ಟ್ರೈ ಟು ಗಿವ್ ಇಟ್ ಮೈ ಟಚ್, ಆ ತರ ಒಂದ್ ಪ್ರಯತ್ನ ಅಷ್ಟೇ. ಆಮೇಲೆ ಪರ್ಫಾರ್ಮೆನ್ಸ್ ಆಫೀಸ್ ಅಲ್ಲಿ ಸುಮಾರಷ್ಟು ಮೆಡಲೀಸ್ ಎಲ್ಲ ಮಾಡಿ ಹಾಡ್ತಿದ್ವಿ. ಅದ್ ಬಿಟ್ರೆ ಐ ಯೂಸ್ ಟು ಪರ್ಫಾರ್ಮ್ ಆಲ್ಸೋ ಬಿಫೋರ್ ಪ್ಯಾಂಡಮಿಕ್, ಎಸ್ಪೆಷಲಿ ಸಿಂಗಿಂಗ್ ಅಂತೂ ಸುಮಾರಷ್ಟು ಪ್ರೈವೇಟ್ ಕಾನ್ಸರ್ಟ್ಸ್ ಸುಮಾರು ಕೊಡ್ತಿದ್ವಿ. ಅದ್ ಬಿಟ್ರೆ ಸುಮಾರಷ್ಟು ಸಿಂಗಿಂಗ್ ಆಕ್ಚುಲಿ ನನಗ್ ಖುಷಿ, ಯಾಕಂದ್ರೆ ಇನ್ಸ್ಟ್ರೂಮೆಂಟ್ ಕ್ಯಾರಿ ಮಾಡಿ ಅದನ್ನ ಕೇರ್ಫುಲ್ ಆಗಿ ತಗೊಂಡು ಹೋಗ್ಬೇಕಾಗಿಲ್ವಲ್ಲ. ಸೊ ನನಗ್ ಖುಷಿ ಸಿಕ್ಕ್ರೆ. ಸಿತಾರು ಪರ್ಫಾರ್ಮ್ ಮಾಡ್ತಿದ್ದೆ, ಬಟ್ ಈಗ ಪ್ಯಾಂಡಮಿಕ್ ಬಂದಿದ್ರಿಂದ ಈಗ ಎವ್ರಿಥಿಂಗ್ ಹಸ್ ಬಿಕಮ್ ಆನ್ಲೈನ್. ಅಕ್ಷಯ್ ಅವರೇ ಈಗ ಲಾಸ್ಟ್ 2 years ಇಂದ ಎಲ್ಲಿ ಜಾಸ್ತಿ ಪರ್ಫಾರ್ಮ್ ಮಾಡಿಲ್ಲ. ಓಕೆ, ಅದೇ ಅದೊಂಥರ ಯೂನಿಕ್ ಆಗಿದೆ ಆಕ್ಚುಲಿ ನೀವು ಆಡೋದು. ಲೈಕ್ ಎಲ್ಲಾರು ಆಡ್ತಿರ್ತಾರೆ ಜಾಸ್ತಿ ವಿಡಿಯೋಸ್ ಎಲ್ಲ ನೋಡ್ತಿರ್ತೀವಲ್ಲ, ಸೊ ಬಟ್ ಈ ತರ ಸಪರೇಟ್ ಆಗಿ ಒಂದು ಜಾನರ್ ಇದೆ ಅಂತಾನೆ ಜಾಸ್ತಿ ಜನ ಗೊತ್ತಿರ್ಲಿಲ್ಲ. ಸೊ ಅದನ್ನ ನೀವು ಮಾಡ್ತಾ ಇದ್ದೀರಾ, ಸೊ ದಟ್ಸ್ ಗ್ರೇಟ್. ಇನ್ನು ಇನ್ನು ಜಾಸ್ತಿ ಜಾಸ್ತಿ ವಿಡಿಯೋಸ್ ಮಾಡಿದ್ರೆ ಸೊ ಇಟ್ ವಿಲ್ ಗೆಟ್ ಬಿಗ್, ಸೊ ಇನ್ನು ಜಾಸ್ತಿ ಆಗುತ್ತೆ. ಬಟ್ ಟೈಮ್ ಅರ್ಥ ಆಗುತ್ತೆ, ಟೈಮ್ ಎಲ್ಲರಿಗೂ ಕರೆಕ್ಟ್ ಆಗಿ ಸಿಗಲ್ಲ. ಸೊ ನೀವ್ ಹೇಳ್ರಿ, ಒಂದು ವಿಡಿಯೋ ಸ್ಟಾರ್ಟ್ ಮಾಡಂಗಿದ್ರೇನು ಯು ವಿಲ್ ಟೇಕ್ ಆಲ್ಮೋಸ್ಟ್ 20, ಲೈಕ್ ಆ ರಾಗ ಅದು ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ 21 days ತಗೊಳುತ್ತೆ. ಅಂಡ್ ಸಿತಾರ ಹೇಳಿದ್ರಲ್ಲ, ಆದ್ರೆ ಅದ್ರ ಹೆಸರು ಕರೆಕ್ಟ್ ಬರ್ತಿಲ್ಲ. ಓಕೆ, ಅದಿರುತ್ತೆ, ನಾನು ಮೀನಾ ಅನ್ಕೊಂಡಿದ್ದೆ. ಸೊ ಅದ್ರ ಡಿಫ್ರೆನ್ಸ್ ಏನಿರುತ್ತೆ, ಈಗ ಈ ಎಕ್ವಿಪ್ಮೆಂಟ್ಸ್ ಹೇಳಿದ್ರಲ್ಲ, ಸೊ ನೀವ್ ಹೇಳಿದ ಎಕ್ವಿಪ್ಮೆಂಟ್ಸ್ಗೂ ಮತ್ತೆ ಜಾಸ್ತಿ ಜನ ಹಿಂಗ್ ಇಟ್ಕೊಂಡು ನೀವು ಹಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ವೀಣಾನೇ ಅನ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ, ನೀವು ಅದನ್ನ ವೀಣಾನ ಟ್ರೈ ಮಾಡಿದ್ದೀರಾ, ಆ ಎಕ್ವಿಪ್ಮೆಂಟ್ ನಾ ಇಲ್ಲ ಯಾವ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲಿವರೆಗೂ ನೀವು ಟ್ರೈ ಮಾಡಿದ್ದೀರಾ? ಸೊ ಈಗ ಮೇನ್ ಸುಮಾರು ಜನ ಕೇಳೋದು ಸಿತಾರ್ಗೆ ವೀಣೆಗೆ ಡಿಫ್ರೆನ್ಸ್ ಏನು, ಗಿಟಾರ್ಗೆ ಡಿಫ್ರೆನ್ಸ್ ಏನು ಅಂತ. ಸೊ ಅದ್ ಹೇಳ್ಬಿಡ್ತೀನಿ ಫಸ್ಟ್. ಸೊ ಏನಂದ್ರೆ ಒಂದೊಂದ್ ಬೇರೆ ಬೇರೆ ಪ್ರದೇಶದಲ್ಲಿ ಇವು ಇನ್ವೆಂಟ್ ಆಗಿರ್ತವೆ. ಸೊ ವೀಣೆ ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಆಗಿರ್ಬೋದು, ಸಿತಾರ್ ಎಲ್ಲೋ ನಾರ್ತ್ ಇಂಡಿಯಾದಲ್ಲಿ ಆಗಿರ್ಬೋದು, ಗಿಟಾರ್ ಸಮ್ವೇರ್ ಇನ್ ದ ವೆಸ್ಟರ್ನ್ ವರ್ಲ್ಡ್ ಆಗಿರ್ಬೋದು. ಈಗ ನೀವು 8th standard ಸೈನ್ಸ್ ಅಲ್ಲಿ ಕಲ್ತಿರ್ತೀರಾ ಫ್ರೀಕ್ವೆನ್ಸಿ ಅಂತ. ಸೊ ಒಂದ್ ತಂತಿ ಮೆಟ್ಟಿದ ತಕ್ಷಣ ಒಂದ್ ಫ್ರೀಕ್ವೆನ್ಸಿ ಸೌಂಡ್ ವೇವ್ ಜನರೇಟ್ ಆಗುತ್ತೆ. ಸೊ ವೀಣೆ ಜನರೇಟ್ ಮಾಡೋ ಫ್ರೀಕ್ವೆನ್ಸಿಗೂ ಸಿತಾರ್ ಜನರೇಟ್ ಮಾಡೋ ಫ್ರೀಕ್ವೆನ್ಸಿಗೂ ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ಫ್ರೀಕ್ವೆನ್ಸಿ ಡಿಫ್ರೆಂಟ್ ಇರೋದ್ರಿಂದ ನಿಮ್ ಕೇಳಿಸೋದು ಬೇರೆದೇ ಕೇಳಿಸುತ್ತೆ. ಸೇಮ್ ಹಾಡ್ ನುಡಿಸಿದ್ರು ಈಗ ನಾನ್ ಮಾತಾಡ್ತಿರೋ ಫ್ರೀಕ್ವೆನ್ಸಿಗೆ ನಿಮ್ ಮಾತಾಡ್ತಿರೋ ಫ್ರೀಕ್ವೆನ್ಸಿಗೆ ಡಿಫ್ರೆನ್ಸ್ ಇರೋದ್ರಿಂದ ನನ್ ಧ್ವನಿ ಬೇರೆ ನಿಮ್ ಧ್ವನಿ ಬೇರೆ. ಸೊ ಸಿಮಿಲರ್ಲಿ ಸಿತಾರ್ ಮತ್ತೆ ವೀಣೆ ಅಷ್ಟು ಪರ್ಫೆಕ್ಟ್ ಆಗಿ ಬರೋದಿಲ್ಲ, ಬಟ್ ಒಂದು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಬಂದ್ರೆ
ಸುಮಾರಷ್ಟು ಬರ್ತವೆ. ಈಗ ನನ್ ಗಿಟಾರು ಬೇಸಿಕ್ಸ್ ಬರುತ್ತೆ, ಪರ್ಫೆಕ್ಟ್ ಎಲ್ಲ ಸ್ಟ್ರಮ್ಮಿಂಗ್ ಮತ್ತೊಂದ್ಸ ಬೇಸಿಕ್ಸ್ ಕಾರ್ಡ್ಸ್ ಎಲ್ಲ ಬಂದೇ ಬರ್ತವೆ ಸಿಮಿಲರ್ ಇರೋದ್ರಿಂದ. ವೀಣೆನು ಅಷ್ಟೇ, ಇಟ್ಸ್ ವೆರಿ ಸಿಮಿಲರ್ ಅದೇ ಪ್ಯಾಟರ್ನ್, ಅಷ್ಟು ಪರ್ಫೆಕ್ಷನ್ ಬರ್ಲಿಕ್ಕಿಲ್ಲ ಬಟ್ ನುಡ್ಸಕ್ ಬರತ್ತೆ ಆತರ. ಇದ್ ಬಿಟ್ರೆ ಹಾರ್ಮೋನಿಯಂ ಮತ್ತೆ ಕೀಬೋರ್ಡ್ ಅವೆಲ್ಲ ನೀಟಾಗಿ ಬರ್ತವೆ. ಯಾಕಂದ್ರೆ ನೀವು ಕೇಳಿದ್ರಲ್ಲ ಸಿಂಗಿಂಗ್ ಜೊತೆನೆ ಇದು ಕಲಿತೀರಾ ಅಂತ, ಸೊ ಸಿಂಗಿಂಗ್ ಜೊತೆ ಹಾರ್ಮೋನಿಯಂ ಕಲಿಸ್ತಾರೆ ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ. ಸೊ ಹಾರ್ಮೋನಿಯಮ್ ಅವೆಲ್ಲ ಬರ್ತವೆ, ನೀಟಾಗಿ ಬರ್ತವೆ. ವಯೋಲಿನ್ ಬೇಸಿಕ್ಸ್, ವೆರಿ ಬೇಸಿಕ್ಸ್, ವೆರಿ ವೆರಿ ಬೇಸಿಕ್ಸ್. ಯಾಕಂದ್ರೆ ನಮ್ಮ ಅಜ್ಜಿ ನುಡ್ಸೋರು, ಸೊ ಅವರಿಗೆ ಪ್ರಾಕ್ಟೀಸ್ ಅವ್ರ ಜೊತೆ ಮಾಡ್ತಾ ಮಾಡ್ತಾ ಸ್ವಲ್ಪ ಬೇಸಿಕ್ಸ್ ಬರುತ್ತೆ ವಯೋಲಿನ್ ಅಷ್ಟೇ. ಈಗ ಮತ್ತೆ ಇನ್ನೊಂದು ಡಿಫರೆನ್ಸ್, ಈಗ ಹಾರ್ಮೋನಿಯಂ ಅಂತಾರಲ್ಲ, ಸೊ ಹಾರ್ಮೋನಿಯಂ ಈ ತರ ಪ್ಲೇಯಿಂಗ್ ಅಂಡ್ ಇನ್ನೊಂದು ಈ ತರ ಹೇಳ್ಕೊಂತಾರೆ, ಸೊ ಅದು ಏನಕ್ಕೆ ಇರುತ್ತೆ ಲೈಕ್ ಜಾಸ್ತಿ ಜನ ಅನ್ಕೊಂತಾರೆ ಸೊ ಹಾರ್ಮೋನಿಯಂ ಇಂದಾನೇ ಕೀಬೋರ್ಡ್ ಕೀಬೋರ್ಡ್ ಸ್ಟಾರ್ಟ್ ಆಯ್ತು, ಇಲ್ಲ ಕೀಬೋರ್ಡ್ ಸಪರೇಟ್ ಇಲ್ಲ ಹಾರ್ಮೋನಿಯಂ ಸಪರೇಟ್. ಈಗ ಹಳೆ ಕಾಲದಲ್ಲೆಲ್ಲ ನಾವು ನಾಟಕಗಳೆಲ್ಲ ಮಾಡ್ತಿದ್ರು, ಸೊ ಜಾಸ್ತಿ ಜನ ಆಗೆಲ್ಲ ನಾನು ಅಬ್ಸರ್ವ್ ಮಾಡಿದೀನಿ, ಸೊ ಈ ತರ ದೇ ವಿಲ್ ಬಿ ಪುಲ್ಲಿಂಗ್ ಈ ತರ ಎಳ್ಕೊಂತಾ ಇರ್ತಾರೆ ಪ್ಲಸ್ ಇದ್ ಮಾಡ್ತಾ ಇರ್ತಾರೆ, ಸೊ ಅದನ್ನ ಹೇಳ್ದ ನೀವು ಹಾರ್ಮೋನಿಯಂ ಆತರ ಹೇಳ್ದ ಇಲ್ಲ ಕೀಬೋರ್ಡ್ ಕೂಡ ನೀವೆಲ್ಲ ಎಲ್ಲ ಗೊತ್ತಿರುತ್ತೆ ಡಿಫ್ರೆನ್ಸ್ ಸ್ವಲ್ಪ ಯು ಕ್ಯಾನ್ ಕ್ಲಿಯರ್ ಇಟ್. This is a very nice question actually. So harmonium matte keyboard 99% similar ro, ella same irutte, but enandre nim keyboard nim nodidre electric idu connection plug in irutte. So electricity iradrinda it will generate the sound. Nimge innond kai inda hing maadbekagilla, tak 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 eradu kai ela nodisabodu. ಹಾರ್ಮೋನಿಯಂ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಲೆಕ್ಟ್ರಿಸಿಟಿ ಇಲ್ದೆ ಇರೋದ್ರಿಂದ ಎಲ್ಲೋ ಜನರೇಟ್ ಮಾಡ್ಬೇಕಲ್ಲ, ಸೊ ಹಿಂಗಾಗಿ ಏನಾಗುತ್ತೆ ನೀವ್ ಅದನ್ನ ಇದ್ ಮಾಡೋದ್ರಿಂದನೇ ನಿಮ್ಗೆ ದ ಸೌಂಡ್ ವಿಲ್ ಕಮ್ ಔಟ್, ಅದರ್ವೈಸ್ ಇಟ್ ಸ್ಟಾಗ್ನೆಂಟ್ ಆಗಿ ನಿಲ್ಲತ್ತೆ. ಹಂಗಾಗಿ ಈ ಕೈಯಲ್ಲಿ ಮಾಡ್ತಾರೆ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಫಾರ್ಮ್ ಆಫ್ ಹಾರ್ಮೋನಿಯಂ ಇದೆ, ನೀವ್ ಹೇಳಿದ್ರಲ್ಲ ಹಳೆ ಕಾಲದಲ್ಲಿ ಈ ತರ ಮಾಡೋರು ಅಂತ. ಇನ್ನೊಂದ್ ನಾನು ನೋಡಿದೀನಿ, ಎರಡು ಕೈಯಲ್ಲಿ ನುಡಿಸ್ತಿರ್ತಾರೆ, ಈ ಸೂಯಿಂಗ್ ಮಷಿನ್ ತರ ಕಾಲಿಂದ ಅದಿರುತ್ತೆ, ಈ ಕೈಯಲ್ಲಿ ಮಾಡೋದು ಕಾಲಿಂದ ಇರುತ್ತೆ. ಸೊ ಆತರನು ಇದೆ, ಬಟ್ ನಿಮ್ಗೆ ಕೀಗಳೆಲ್ಲ ನಿಮ್ಗೆ ಹಾರ್ಮೋನಿಯಂ ಬಂದವ್ರಿಗೆ ಎಲ್ಲರಿಗೂ ಕೀಬೋರ್ಡ್ ನುಡ್ಸಕ್ ಬಂದೇ ಬರುತ್ತೆ, ಕೀಬೋರ್ಡ್ ನುಡ್ಸೋರ್ ಎಲ್ಲಾರ್ಗು ಹಾರ್ಮೋನಿಯಂ ನುಡ್ಸಕ್ ಬಂದೇ ಬರುತ್ತೆ. ಇಟ್ ಈಸ್ ದ ಸೇಮ್ ಡಿಟ್ಟು. ಓಕೆ ಓಕೆ. ಲಾಸ್ಟ್ ಎಪಿಸೋಡ್ ನಾವು ಮಾಡಿದ್ವಲ್ಲ, ಸೊ ಟ್ರಕ್ಕಿಂಗ್ ಬಗ್ಗೆ ಮಾತಾಡಿದ್ವಿ, ಅದರಲ್ಲಿ ಒನ್ ಆಫ್ ಮೈ ಫ್ರೆಂಡ್ ಅವರು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ, ಸೊ ಅವ್ರು ನೀನ್ನೆಲ್ಲ ಸೂಪರ್ ಆಗಿ ಮಾಡಿದೆ, ಒಂದು ಕ್ವಶನ್ ಮರ್ತೋದೆ, ನೆಕ್ಸ್ಟ್ ಟೈಮ್ ಅವ್ರ ಹತ್ರ ಸಿಕ್ತರೆ ಕೇಳು, ಬಟ್ ಆ ಕ್ವಶನ್ ಯಾರ್ ಬೇಕಂದ್ರೂ ಗೊತ್ತಿರುತ್ತೆ, ಬಟ್ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ಬಿಟ್ಟು, ಸೊ ಯು ಹ್ಯಾವ್ ಲೆಫ್ಟ್ ಒನ್ ಬೇಸಿಕ್ ಕ್ವಶನ್ ಅಂತ ಹೇಳಿದ್ರು, ಏನು ಅಂತ ಕೇಳಿದ್ರು, ಸೊ ಇದು ಕೇಳಿದ ತಕ್ಷಣ ನೀವು ನಗ್ತೀರ, ಸೊ ಅಷ್ಟೆಲ್ಲ ಕೇಳಿದ್ರೆ ಟ್ರಕ್ಕಿಂಗ್ 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 ಅಂದ್ರೆ ಏನು ಅಂತ ಕೇಳಲಿಲ್ಲಲ್ಲ ಅಂತ ಹೇಳ್ಬಿಟ್ರು ಅವ್ರು, ಟ್ರಕ್ಕಿಂಗ್ ಅಂದ್ರೆ ಏನು ಅಲ್ಲ, ಅದು ಜಾಸ್ತಿ ಜನಕ್ಕೆ ಗೊತ್ತಿರುತ್ತೆ, ಬಟ್ ಸ್ಟಿಲ್ ದೋಸ್ ಹೂ ಆರ್ ಫಸ್ಟ್ ಟೈಮ್ ನೋಡ್ತಾ ಇರ್ತಾರಲ್ಲ, ಈಗ ಮಕ್ಳು ಇರ್ಬೋದು ಒಂದು ಫೈವ್, ಅವ್ರ ಮಗ ಯಾರೋ ನೋಡಿದ್ರಂತೆ, ಸೊ ನೋಡೋರು ಆತರ ಅನ್ಕೊಂತಾರೆ ಸೊ ನಿಮ್ ಟ್ರಕ್ಕಿಂಗ್ ಅಂದ್ರೆ ಏನು ಅಂತ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರು. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಮೇಡಮ್ ಟ್ರಕ್ಕಿಂಗ್ ಅಂದ್ರೆ ಈ ತರ ನಡ್ಕೊಂಡೆ ತುಂಬಾ ದೂರ ಟ್ರಾವೆಲ್ ಮಾಡ್ತಾರೆ, ಅದು ಜಸ್ಟ್ ಅದೊಂಥರ ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಪ್ಲಸ್ ಆ ನೇಚರ್ ಅದೆಲ್ಲ ಸೂಪರ್ ಆಗಿ ಕಾಣಿಸುತ್ತೆ. ನಾನು ನೆಕ್ಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ಡೆಫಿನೆಟ್ ಆಗಿ ಈ ಕ್ವಶನ್ ಕೇಳ್ಬಿಡ್ತೀನಿ, ಅವರ ಡೆಫಿನೇಷನ್ ಬೇರೆ ತರ ಇರುತ್ತೆ, ನಾನು ಹೇಳ್ಬೋದು ಬಟ್ ನೀವ್ ಹೇಳೋದೇ ಡಿಫ್ರೆಂಟ್ ಆಗಿರ್ಬೋದು ಅಂತ ಅದನ್ನ ಈಗ್ಲೇ ಫಸ್ಟ್ ಕೇಳೋಣ ಅಂತಿದ್ದೆ, ಬಟ್ ಈಗ ಮಿಡಿಲ್ ಅಲ್ಲೇ ಕೇಳೋದು, ನೋ ಇಶ್ಯೂಸ್, ಈಗ ಹೇಳ್ಬೋದು ನೀವು. ಸೊ ನೀವ್ ಹೇಳಿದ್ ಕರೆಕ್ಟ್ ಆಗಿ ಹೇಳಿದೀರಾ. ಸೊ ಟ್ರೆಕ್ ಅಂದ್ರೆ ಬೆಟ್ಟಗಳನ್ನ ಹತ್ಕೊಂಡು ಹೋಗೋದು, ಅದು ಯೂಶಲಿ ಮೌಂಟೇನಿಯಸ್ ಪ್ರದೇಶಗಳಲ್ಲಿರುತ್ತೆ, ಕೆಲವೊಂದ್ ಬೀಚ್ ಸೈಡು ಇರ್ಬೋದು. ನಾನ್ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ ಗೋಕರ್ಣ ಬೀಚ್ ಟ್ರೆಕ್ ಅಂತ, ಸೊ ಬೀಚ್ ಪಕ್ಕದಲ್ಲಿರೋ ಮೌಂಟೇನ್ಸ್ ಹತ್ಕೊಂಡು, ಒಟ್ಟಾರೆ ಮೌಂಟೇನ್ಸ್ ಹತ್ಕೊಂಡು ಹೋಗೋದು. ಈಗ ಟ್ರೆಕ್ಕಿಂಗ್ ಇರುತ್ತೆ, ಬ್ಯಾಕ್ ಪ್ಯಾಕಿಂಗ್ ಅಂದ್ರೆ ನೀವು ನಿಮ್ ಬ್ಯಾಕ್ ಪ್ಯಾಕ್ ಅಲ್ಲೇ ಎಲ್ಲ ತಗೊಂಡು ಹೋಗ್ತೀರ, ಸೊ ಅದನ್ನ ಬ್ಯಾಕ್ ಪ್ಯಾಕಿಂಗ್ ಅಂತ ಸ್ಪೆಸಿಫಿಕ್ ಆಗಿ ಕರೀತಾರೆ. ಇದೇ US ಕಡೆ ನೀವು ಹೋದ್ರೆ ಹೈಕಿಂಗ್ ಅಂತಾರೆ, ಸೇಮ್ ವರ್ಡ್. ಈಗ ನಾವ್ ಹೆಂಗೆ ಇಲ್ಲಿ ಪೊಲೀಸ್ ಅಂತೀವಿ, ಅಲ್ಲಿ ಕಾಪ್ ಅಂತೀವಲ್ಲ ಪೊಲೀಸ್ ಅವರಿಗೆ, ಸೊ ಆತರ ಹೈಕಿಂಗ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಈಗ ನಾವು ಟೆಂಟ್ ಅಲ್ಲೆಲ್ಲ ಉಳ್ಕೋತೀವಿ ಅಂತಾರಲ್ಲ, ಸೊ ಟ್ರೆಕ್ ಹೋಗ್ಬಿಟ್ಟು ಅಲ್ಲಿ ಕ್ಯಾಂಪ್ ಉಳ್ಕೊಳ್ಳೋದಕ್ಕೆ ಕ್ಯಾಂಪಿಂಗ್ ಅಂತಾರೆ, ಸೊ ಟ್ರೆಕ್ಕಿಂಗ್ ಪ್ಲಸ್ ಕ್ಯಾಂಪಿಂಗ್. ಸೊ ಈ ತರ ಎಲ್ಲ ಇರುತ್ತೆ, ಬಟ್ ಕಮಿಂಗ್ ಬ್ಯಾಕ್ ಟು ದ ಬೇಸಿಕ್, ಟ್ರೆಕ್ ಅಂದ್ರೆ ಬೆಟ್ಟಗಳನ್ನ ಹತ್ಕೊಂಡು ಹೋಗ್ತಾ ಇರೋದು. ನೀವು ನಿಮ್ ಜೊತೆ ಏನ್ ಕ್ಯಾರಿ ಮಾಡ್ತೀರಾ, ಎಲ್ ಉಳ್ಕೋತೀರಾ, ಅದ್ರ ಮೇಲೆ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಟ್ರೆಕ್ಕಿಂಗ್ ಪ್ಲಸ್ ಬ್ಯಾಕ್ ಪ್ಯಾಕಿಂಗ್ ಅಥವಾ ಟ್ರೆಕ್ಕಿಂಗ್ ಪ್ಲಸ್ ಕ್ಯಾಂಪಿಂಗ್ ಆತರ ಇಲ್ಲ ಅಂತ. ಸೂಪರ್ ಸೂಪರ್, ಇದು ಸ್ವಲ್ಪ ಡೀಟೇಲ್ ಆಗಿತ್ತು, ಬಟ್ ನಾನು ಸುಮ್ನೆ ನಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟೆ ಅವ್ರಿಗೆ, ನಡ್ಕೊಂಡು ಹೋಗೋದು ಪ್ಲೇಸ್ ಎಲ್ಲ ನೋಡ್ಕೊಂಡಿರೋದು ಅಂತ. ಹೋಪ್ ಅವ್ರ ಹೆಸರು ಭವ್ಯ ಅಂತ,
ಸೊ ಅವ್ರಿಗೆ ಈಗ 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 ನಿಮ್ಗೆ ಸಿಕ್ಕಿರುತ್ತೆ ಮೇಡಮ್, ನೀವು ನೋಡ್ತಿದ್ರೆ ಈ ಒಂದು ಕ್ವಶನ್ ಅವರೇ ಕೇಳಿದ್ರು, ಪ್ಲಸ್ ನಿಮ್ನ ಜಾಸ್ತಿ ಅವ್ರು ಅಪ್ರಿಶಿಯೇಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದೀರಾ, ಪ್ಲಸ್ ದ ವೇ ನೀವ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಸೊ ಈಚ್ ಅಂಡ್ ಎವ್ರಿಥಿಂಗ್ ತುಂಬಾ ಚೆನ್ನಾಗಿದೆ. ಸೊ ನನಗೆ ಹೇಳ್ತಾ ಇದ್ರು ಗುಡ್ ಸೆಲೆಕ್ಷನ್ ಅಂತ. ನಾನೇನಿಲ್ಲ, ಜಸ್ಟ್ ಅವ್ರ ಪೇಜ್ ನೋಡಿದೆ, ಡೆಫಿನೆಟ್ ಆಗಿ ಇದ್ರ ಸ್ಟಾರ್ಟ್ ಮಾಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡೆ. ಸೊ ದಟ್ಸ್ ವೇ ವಿ ಕನೆಕ್ಟೆಡ್. ಈಗ ನಾವು ಟ್ರೆಕ್ಕಿಂಗ್ ಹೋಗ್ಬಿಟ್ಟಿದೀವಿ, ಸೊ ಬ್ಯಾಕ್ ಟು ಮ್ಯೂಸಿಕ್. ಈಗ ಯಾರಾದ್ರೂ ಜಾಸ್ತಿ ಚೆನ್ನಾಗಿ ಹಂಚ್ತಾ ಇರುತ್ತೆ, ಸೊ ಮ್ಯೂಸಿಕ್ ಅಂದ್ರೆ ಇಂಟ್ರೆಸ್ಟ್ ಇರುತ್ತೆ, ಅವ್ರು ಮನೆಯಲ್ಲೂ ಸುಮ್ನೆ ಆಡ್ತಾ ಇರ್ತಾರೆ, ಬಟ್ ಫಾರ್ಮಲ್ ಆಗಿ ಕಲ್ತ್ಕೊಂಡಿರಲ್ಲ. ಸೊ ಇನ್ ಕೇಸ್ ಕಲ್ತ್ಕೊಂಬೇಕು ಅಂದ್ರೆ, ಸೊ ಅದರ ಪ್ರೊಸೀಜರ್ ಹೆಂಗಿರುತ್ತೆ, ಹೆಂಗೆ ಹೆಂಗ್ ಕಲ್ತ್ಕೊಂಬಹುದು, ನೀವ್ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ಈಗ ಗುರುಸ್ ಅಂತ ಇದ್ದೇ ಇರ್ತಾರೆ, ಸೊ ಅವ್ರ ಹತ್ರ ಡೈರೆಕ್ಟ್ ಆಗಿ ಹೋಗಿ ಕಲ್ತ್ಕೊಂಬೋದಾ, ಇಲ್ಲ ಅವರೇ ಓನ್ ಆಗಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದಾ, ಅದ್ ಸ್ಟಾರ್ಟ್ ಮಾಡೋದು ಹೆಂಗೆ ಅಂತ ಫಾರ್ ಬಿಗಿನರ್ಸ್? ಓಕೆ, ಸೊ ಒಂದೇನಂದ್ರೆ ಈಗ ನಾನು ತೀರಾ ಚಿಕ್ಕವಳಿದ್ದಾಗಿಂದ ಶುರು ಮಾಡಿರೋದು, ಸೊ ನನಗೆ ಎಲ್ಲದ್ರಲ್ಲಿ ಒಂದ್ ಐಡಿಯಾ ಇದೆ, ಬಟ್ ಸ್ಟಿಲ್ ಇವತ್ತಿಗೆ ನಾನು ಒಂದು ಡೊಮೈನ್ ಅಂತ ಚೂಸ್ ಮಾಡಿದ್ದೀನಿ, ವಿಚ್ ಇಸ್ ಕ್ಲಾಸಿಕಲ್. ಸೊ ಆತರ ಪುಟ್ ಮಕ್ಳಿದ್ರೆ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್, ವಿಚ್ ವುಡ್ ಬಿ ಹಿಂದೂಸ್ತಾನಿ ಆರ್ ಕರ್ನಾಟಕ ಮ್ಯೂಸಿಕ್ ಅಥವಾ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್, ಇದಕ್ಕೆ ಸೇರಿಸಿದ್ರೆ ಫೌಂಡೇಶನ್ ಸ್ಟ್ರಾಂಗ್ ಆಗಿರುತ್ತೆ. ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ನಿಮ್ಗೆ ಯಾವ ತರದ್ ಬೇಕಾದ್ರೂ ಮುಂದೋಗಿ ಹಾಡ್ಬೋದು. ಸಿಮಿಲರ್ಲಿ ನೀವ್ ಒಂದ್ ಇನ್ಸ್ಟ್ರೂಮೆಂಟ್ ಅಂತ ಕಲಿಬೇಕಾದ್ರೂ ಇನ್ಸ್ಟ್ರೂಮೆಂಟ್ ಅಲ್ಲಿ ಇದೆಲ್ಲ ಬಂದ್ಬಿಡುತ್ತೆ. ಇನ್ಸ್ಟ್ರೂಮೆಂಟ್ ಅನ್ ಕಲಿಯೋದಾದ್ರೂ ಸೇಮ್ ಪ್ರೊಸೀಜರ್, ಒಂದು ಯಾವ್ದೋ ಒಂದ್ ಫಾರ್ಮ್ ಆಫ್ ಮ್ಯೂಸಿಕ್ ನ ಇನ್ಸ್ಟ್ರೂಮೆಂಟ್ ಮುಖಾಂತರ ಹೇಳ್ಕೊಡ್ತಾರೆ. ಸೊ ಚಿಕ್ಕವರಾಗಿದ್ರೆ ತುಂಬಾನೇ ಅಡ್ವೈಸಬಲ್ ಟು ಸ್ಟಾರ್ಟ್ ವಿತ್ ಕ್ಲಾಸಿಕಲ್ ಮ್ಯೂಸಿಕ್, ಸ್ಕೂಲ್ ಮಕ್ಕಳಿಗೆ ಕಳ್ಸ್ಬಿಟ್ರೆ ದೇ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್. ಈಗ ಫಾರ್ ಎಕ್ಸಾಂಪಲ್, ನಾವೆಲ್ಲ ಸ್ಕೂಲಿಗೆ ಹೋಗಿ ಮಲ್ಟಿಪ್ಲಿಕೇಶನ್ ಅಡಿಷನ್ ಎಲ್ಲ ಕಲ್ತು ನಾವು ಲೆಕ್ಕ ಮಾಡ್ತೀವಿ, ನೋಟ್ ಕೌಂಟ್ ಮಾಡೋದ್ ಎಲ್ಲ. ಈಗ ಓದ್ದೇ ಇರೋರು ಮಾಡ್ತಾರ, ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಬಟ್ ಅವ್ರು ಕಲ್ತಿರಲ್ಲ. ಸೊ ಸಿಮಿಲರ್ಲಿ ಕ್ಲಾಸಿಕಲ್ ಗೊತ್ತಿಲ್ಲದೆ ಇರೋರು ಕೆಲವೊಮ್ಮೆ ನಮ್ಕಿನ ಚೆನ್ನಾಗಿ ಹಾಡ್ಬೋದು, ಬಟ್ ಇದ್ ಕಲ್ತ್ರೆ ಒಳ್ಳೇದು ಫಾರ್ ಕಿಡ್ಸ್. ದೊಡ್ಡವರಿಗೂ ಕಲಿಯಕ್ಕೆ ಆಸಕ್ತಿ ಇದ್ರೆ ಇಟ್ ವುಡ್ ಬಿ ಬೆಸ್ಟ್ ಟು ಸ್ಟಾರ್ಟ್ ವಿತ್ ಕ್ಲಾಸಿಕಲ್. ಬಟ್ ಕೆಲವು ಟೈಮ್ ಏನಾಗತ್ತೆ ಅಂದ್ರೆ, ಇವನ್ ಇವಾಗ ನನಗೆ ಒಂದು 10 ವರ್ಷದ ಒಳಗಿದ್ದಾಗ ಏನ್ ಕಾನ್ಸಂಟ್ರೇಷನ್ ಲೆವೆಲ್ಸ್ ಇತ್ತು ಈಗಿಲ್ಲ. ನನಗೆ ಹೋದ ತಿಂಗಳು ಕಲ್ತಿದ್ ಪಾಠ ನೆನಪಿಲ್ಲ, ಚೈಲ್ಡ್ ಹುಡ್ ಅಲ್ಲಿ ಕಲ್ತಿದ್ ನೆನಪಿದೆ. ಸೊ ಕಾನ್ಸಂಟ್ರೇಷನ್ ಲೆವೆಲ್ಸ್ ಆಸ್ ಅಡಲ್ಟ್ಸ್ ನಮ್ಗೆ ಒಂಚೂರ್ ಕಮ್ಮಿ ಇರುತ್ತೆ. ಆಮೇಲೆ ಪೇಷನ್ಸ್ ಕಮ್ಮಿ ಇರುತ್ತೆ. ಈ ಪುಟ್ ಮಕ್ಳಿಗೆ ಎಂಡ್ ಗೋಲ್ ಗೊತ್ತಿಲ್ಲ, ನಾನು ಎಲ್ಲಿಗೆ ಹೋಗ್ಬೇಕಂತ ಕಲಿತಾ ಹೋಗ್ತಿರ್ತಾರೆ. ನಾವೇನಂದ್ರೆ ಓಕೆ ನಾನು ಈ ರಿಯಾಲಿಟಿ ಶೋ ಹೋಗಿ ಹಾಡ್ಬೇಕು ಅನ್ಕೊಂಡು ಒಂದ್ ಏಮ್ ಇಟ್ಕೊತೀನಿ ಅನ್ಕೊಳ್ಳೋಣ, 1 ಮಂತ್ ಆದ್ಮೇಲೆ ಎಲ್ಲೂ ಹೋಗ್ತಾ ಇಲ್ಲ ಅದು ಅಂದಿದ ತಕ್ಷಣ ವಿ ಗೆಟ್ ಇಂಪೇಷಂಟ್. ಸೊ ಈ ಎರಡು ಕಾರಣದಿಂದ ವಾಟ್ ಐ ವುಡ್ ಸಜೆಸ್ಟ್ ಇಸ್, ನಿಮ್ಗೆ ಪೇಷನ್ಸ್ ಇದ್ರೆ ಕ್ಲಾಸಿಕಲ್ ಕಲಿರಿ, ಲೈಕ್ ಐ ಸೆಡ್. ಇಲ್ಲ ಅಂದ್ರೆ ನಿಮ್ಗೆ ಯಾವ ಡೊಮೇನ್ ಇಷ್ಟ ಅಂತ ಚೂಸ್ ಮಾಡ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಫಿಲ್ಮ್ ಹಾಡ್ ಇಷ್ಟ ಇರ್ಬೋದು, ಮತ್ ಫಿಲ್ಮ್ ಹಾಡ್ ಇಸ್ ಆಲ್ಸೋ ವೆರಿ ವೈಡ್. ಅದ್ರಲ್ಲಿ ನಿಮ್ಗೆ ಯಾವ ತರ ಹಾಡ್ಗಳು ಇಷ್ಟ, ಅಥವಾ ನಿಮ್ಗೆ ದೇವ್ರ ಹಾಡ್ ಕಲಿಯಕ್ ಇಷ್ಟನ, ಭಾವಗೀತೆ ಇಷ್ಟನ, ಅಥವಾ ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ ಪೆಪಿ ಸಾಂಗ್ಸ್ ಇಷ್ಟನ, ಈ ತರ ಒಂದ್ ಡೊಮೇನ್ ನೀವ್ ಚೂಸ್ ಮಾಡ್ಕೊಂಡ್ರೆ ಅದನ್ನೇ ಹೇಳ್ಕೊಡು ಗುರುಗಳಿದ್ದಾರೆ. ಸೊ ಯು ಕ್ಯಾನ್ ಜಸ್ಟ್ ಗೆಟ್ ಪರ್ಫೆಕ್ಷನ್ ಇನ್ ದಟ್. ನಾನು ಇದು ತೀರಾ ಆಪೋಸಿಟ್ ಕಂಪ್ಯಾರಿಸನ್, ಬಟ್ ಸುದೀಪ್ ಸರ್ ಅವ್ರದ್ದು ಪೈಲ್ವಾನ್ ಮೂವಿ ಇಂಟರ್ವ್ಯೂ ಒಂದ್ ನೋಡ್ಬೇಕಾದ್ರೆ, ವಾಟ್ ಹಿ ಸೆಡ್ ಇಸ್, ಪೂರ್ತಿ ಕುಸ್ತಿ ಕಲಿಯಕ್ ಆಗಿಲ್ಲ ನನಗೆ, ಬಟ್ ವಾಟ್ ಎವರ್ ಇಸ್ ದೇರ್ ಇನ್ ದಟ್ ಮೂವಿ ಆ ಪಟ್ಟುಗಳನ್ನ ನಾನು ಪರ್ಫೆಕ್ಷನ್ ಸಾಧಿಸಿದೀನಿ ಅಂತ. ಸೊ ಸಿಮಿಲರ್ಲಿ ಇಫ್ ಯು ಆರ್ ಅನ್ ಅಡಲ್ಟ್, ವಾಟ್ ಐ ವುಡ್ ಸಜೆಸ್ಟ್ ಇಸ್, ನಿಮ್ಗೆ ಯಾವ ಡೊಮೇನ್ ಬೇಕು ಅದನ್ ಅದಕ್ ಬೇಕಾದ ಗುರುಗಳು ತಗೊಳ್ಳಿ, ಅದಷ್ಟೇ ಮಾಡ್ಕೊಳ್ಳಿ. ಮಾಡ್ಕೊಂಡು ಇಫ್ ಯು ಕ್ಯಾನ್ ಅಚೀವ್ ಪರ್ಫೆಕ್ಷನ್ ಇನ್ ದಟ್, ಚೆನ್ನಾಗಾಗತ್ತೆ ಅಂಡ್ ರಿಸಲ್ಟ್ಸ್ ಬೇಗ ಬರುತ್ತೆ. ಸೊ ದಟ್ ಇಸ್ ಮೈ ಸಜೆಷನ್. ನೈಸ್ ನೈಸ್ ನೈಸ್. ಈಗ ನೆಕ್ಸ್ಟ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು 25 ಇಯರ್ಸ್ ಇರೋರು ಅಂತ ಇಟ್ಕೊಳ್ಳಿ, ಒಂದು ಲೇಡಿ ಇರೋರು ಒಂದು ಅವರು, ಸೊ ಅವ್ರಿಗೆ ಮೂವಿ ಹಾಡುಗಳು ಹಾಡೋದು ತುಂಬಾ ಇಷ್ಟ, ಲೈಕ್ ಯಾವ್ದೇ ಮೂವಿದಲ್ಲಿ ನೋಡ್ತಾರೆ, ಸೊ ಅದನ್ನ ಹಾಡೋದಕ್ಕೆ ಅವ್ರಿಗೆ ತುಂಬಾ ಇಷ್ಟ. ಬಟ್ ಅವ್ರಿಗೆ ಯಾವುದೇ ಮ್ಯೂಸಿಕ್ ಪ್ರಾಪರ್ ಆಗಿ ಏನು ಕಲ್ತಿಲ್ಲ, ಬಟ್ ಅದನ್ನ ನೋಡಿ ಹಾಡಕ್ ಟ್ರೈ ಮಾಡ್ತಾ ಇದಾರೆ, ಟ್ರೈ ಮಾಡ್ತಾರೆ, ಟ್ರೈ ಮಾಡ್ತಾರೆ, ಹಾಡ್ತಾರೆ, ಬಟ್ ಅವ್ರಿಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿರುತ್ತೆ ಇನ್ ಕೇಸ್ ನೀವ್ ಹೇಳ್ದಂಗೆ ಈಗ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತ್ಕೊಂಡ್ರೆ, ಸೊ ಅದು ಆ ಒಂದು ಮ್ಯೂಸಿಕ್ ಕಲ್ತ್ಕೊಳೋದ್ರಿಂದ ಅದು ಹೆಂಗೆ ಇಲ್ಲಿ ಇಂಪ್ರೂವ್ ಆಗುತ್ತೆ? ಜಾಸ್ತಿ ಜನ ಅನ್ಕೊಂತಾರೆ ಕ್ಲಾಸಿಕಲ್ ಮ್ಯೂಸಿಕ್ ಅಂದ್ರೆ ಕೇಳಿರ್ತಾರೆ ಜಾಸ್ತಿ ಜಾಗದಲ್ಲಿ, ಒಂಥರ ರಾಗಗಳೆಲ್ಲ ಜಾಸ್ತಿ ತುಂಬಾ ಚೆನ್ನಾಗಿರುತ್ತೆ, ಲೆಂತಿಯಾಗಿ ಆಡ್ಬೇಕು, ಬ್ರೀತಿಂಗ್ ಟೆಕ್ನಿಕ್ ಅದು ಇದು ಅಂತ ಸಿಕ್ಕಾಪಟ್ಟೆ ಇರುತ್ತೆ.
ಬಟ್ ಮೂವಿ ಸಾಂಗ್ಸ್ ಅಂದ್ರೆ ಅದನ್ನ ಕಲ್ತ್ರೆ ಜಾಸ್ತಿ ನಾನು ಶೋಸ್ ಅನ್ನು ನೋಡಿದೀನಿ. ಸೊ ಲೈಕ್ ರಿಯಾಲಿಟಿ ಶೋಸಸ್ ಎಲ್ಲ ಸಿಂಗಿಂಗ್ ಶೋಸ್ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಅವ್ರು ಆಡಿದಾಗ ಚೆನ್ನಾಗಿರುತ್ತೆ. ಬಟ್ ಜಡ್ಜಸ್ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರಲ್ಲ ಆ ರಾಗ ತಾಳ ಚರಣ ಆತರ ಇತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೇಳ್ತಾ ಇರ್ತಾರೆ. ಸೊ ಇದೆಲ್ಲ ಕ್ಲಾಸಿಕಲ್ ಮ್ಯೂಸಿಕ್ ಇಂದಾನೆ ಬರುತ್ತಾ ಇಲ್ಲ ಅದು ಇದೆಯಾ ಎಲ್ಲಾ ಸಾಂಗ್ಸ್ ಅಲ್ಲೂ ಅದು ಇರುತ್ತಾ ಅಂತ, ಹಿಂಗೆ ಎಷ್ಟು ಇಂಪ್ರೂವ್ ಆಗುತ್ತೆ ಅವ್ರಿಗೆ ಅಂತ ಕಲ್ತ್ಕೊಂಡ್ರೆ. ಸೊ ಕಲ್ಕೊಂಡ್ರೆ ಅದೇ ಅವ್ರು ಹೇಳ್ತಿರ್ತಾರಂದ್ರಲ್ಲ ಎಲ್ಲ ಎವ್ರಿಥಿಂಗ್ ಅಲ್ಟಿಮೇಟ್ಲಿ ಬಾಯ್ಲ್ಸ್ ಡೌನ್ ಟು ಕ್ಲಾಸಿಕಲ್ ಮ್ಯೂಸಿಕ್. ನಿಮ್ಗೆ ಕಲ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಂದ್ರೆ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಏನೋ ಒಂದ್ ತಪ್ಪು ಅಂದ್ರೆ ಏನ್ ತಪ್ಪು ಯಾವ ಸ್ವರದ ಬದ್ಲಿ ಯಾವ ಸ್ವರ. ಸೊ ಇನ್ನೊಂದ್ ಬೇಸಿಕ್ ಕೊಟ್ಬಿಡ್ತೀನಿ, ನೀವ್ ಏನೇ ಸೌಂಡ್ ಎಲ್ಲ ಕೇಳ್ತಿರಲ್ಲ ಎಲ್ಲ ಸ್ವರಗಳೇ. ಸೊ ಈಗ ಏನಾದ್ರು ಒಂದ್ ಟಿಂಗ್ ಟಿಂಗ್ ಅಂದ್ಬಿದ್ರೆ ಬಸ ಅಂತ ಕೇಳತ್ ನನ್ ಕಿವಿಗೆ. ಸೊ ಆತರ ಸೊ ನೀವ್ ಏನೇ ಕೇಳಿದ್ರು ಎವ್ರಿಥಿಂಗ್ ಸ್ವರಗಳಾಗಿ ನೀವ್ ಡಿಕೋಡ್ ಮಾಡ್ಬೋದು. ಸೊ ಹಿಂಗಾಗಿ ಏನಾಗತ್ತೆ ಕ್ಲಾಸಿಕಲ್ ಕಲ್ತ್ರೆ ಇಟ್ ಬಿ ಈಸಿ ಫಾರ್ ಯು ಅರ್ಥ ಮಾಡ್ಕೊಳ್ಳೋಕೆ ಏನ್ ತಪ್ಪಾಯ್ತು ಹೆಂಗ್ ತಪ್ಪಾಯ್ತು ಅಂತ. ಬಟ್ ಹ್ಯಾವಿಂಗ್ ಸೆಡ್ ದಟ್ ಅದೇ ಹೇಳಿದ್ನಲ್ಲ ಈಗ ಓದಕ್ ಬರ್ದೇ ಇರೋರು ನಮ್ಕಿನ ಫಾಸ್ಟ್ ಆಗಿ ಕೌಂಟ್ ಮಾಡ್ಬೋದು. ಎಷ್ಟ್ ಜನ ನೋಡಿಲ್ಲ ನಾವು ಅನಕ್ಷರಸ್ಥರು ಇರ್ತಾರೆ ಬಟ್ ದೇ ಆರ್ ಗುಡ್ ವಿತ್ ಮನಿ. ಸೊ ಆತರ ಇಟ್ ಇಸ್ ನಾಟ್ ರಿಯಲಿ ಕಂಪಲ್ಸರಿ. ಗೊತ್ತಾದ್ರೆ ಈ ತರ ಎಲ್ ಮಿಸ್ಟೇಕ್ ಆಯ್ತು ಕಂಡು ಹಿಡ್ಕೊಂಡು ಕರೆಕ್ಷನ್ಸ್ ಮಾಡ್ಕೊಳಕ್ ಅನುಕೂಲ ಆಗುತ್ತೆ. ಬಟ್ ನಿಮ್ಗೆ ಒಂದೇನಂದ್ರೆ ನೀವು ಮ್ಯೂಸಿಕ್ ಕಲೀರಿ ಬಿಡಿ, ನೀವು ಬೇಕಾದ್ರೆ ಯಾರ ಗುರುಗಳ ಹತ್ರನು ಹೋಗ್ದಿರ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಒಂದೇ ಹಾಡು, ನಿಮ್ಗೆ ಇಂಪ್ರೂವ್ಮೆಂಟ್ ಕಂಡೇ ಕಾಣುತ್ತೆ. ಹೋದ್ರೆ ಅವ್ರು ಫೈನ್ ಟ್ಯೂನ್ ಮಾಡ್ತಾರೆ ಒಳ್ಳೇದು. ಬಟ್ ಏನ್ ಗೊತ್ತಾ ನೀವು ಒಂದೇ ಡೊಮೇನ್ ಅನ್ಕೊಳ್ಳಿ, ನೀವು ಸ್ವಲ್ಪನೇ ಪ್ರಾಕ್ಟೀಸ್ ಸ್ವಲ್ಪನೇ ಹಾಡಿ ಅಥವಾ ಎಲ್ಲಾ ಡೊಮೇನ್ ಕವರ್ ಮಾಡಿ ಏನೇ ಮಾಡಿದ್ರು ಪ್ರಾಕ್ಟೀಸ್ ಐ ಥಿಂಕ್ ಇಸ್ ದ ಕೀ. ಅದ್ವಂದ್ರಲ್ಲಿ ಕಾಂಪ್ರಮೈಸ್ ಇರಬಾರ್ದು. ನೀವು ಒಂದು ಹಾಫ್ ಆನ್ ಅವರ್ ಪರ್ ಡೇ ಅಥವಾ 20 minutes ಪರ್ ಡೇ ಒಂದ್ ಇಟ್ಕೊಂಡು ಅಷ್ಟ್ ಮಟ್ಟಿಗೆ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಯು ವಿಲ್ ಸಿ ಅನ್ ಇಂಪ್ರೂವ್ಮೆಂಟ್ ವಿತ್ ಆರ್ ವಿದೌಟ್ ಅ ಗುರು ಆಲ್ಸೋ. ಗುರುಗಳಿದ್ರೆ ಅವ್ರು ಹೇಳ್ತಾರೆ ಏನ್ ತಪ್ಪಾಗಿದೆ ಏನಿಲ್ಲ ಅಂತ. ಸೊ ಹಂಗೆ ಆಮೇಲೆ ನೀವು ಇನ್ನೊಂದು ರಿಯಾಲಿಟಿ ಶೋಸ್ ಬಗ್ಗೆ ಹೇಳಿದ್ರಿ. ಸೊ ಐ ಆಮ್ ನಾಟ್ ಅಗೇನ್ಸ್ಟ್ ರಿಯಾಲಿಟಿ ಶೋಸ್, ಬಟ್ ಏನಂದ್ರೆ ಅಲ್ಲಿ ಹೋಗಕ್ಕೆ ನಾನೀಗ ಹೇಳಿದೆ ನಂದು ಬರೀ ಕ್ಲಾಸಿಕಲ್ ಅಂತ. ಸೊ ದಟ್ ಈಸ್ ದ ಮೇನ್ ರೀಸನ್ ನಾನು ಏನಕ್ ಟ್ರೈ ಮಾಡ್ತಿಲ್ಲ ಅಂತ. ಮೇನ್ ರಿಯಾಲಿಟಿ ಶೋಸ್ ನಿಮ್ಗೆ ಬೇಕಾಗೋದು ವರ್ಸೆಟಾಲಿಟಿ, ಎಲ್ಲ ಹಾಡಕ್ ಇಂಟ್ರೆಸ್ಟ್ ಇರ್ಬೇಕು ಹಾಡಕ್ಕೂ ಬರ್ಬೇಕು. ಸೊ ನೀವು ಆತರ ನಿಮ್ಮನ್ ಟ್ರೈನ್ ಮಾಡ್ಕೊಂಡು ರಿಯಾಲಿಟಿ ಶೋಸ್ ಗೆ ಹೋದ್ರೆ ಒಳ್ಳೇದು. ಇಲ್ಲಾಂದ್ರೆ ಏನಾಗತ್ತೆ ಅಲ್ಲಿ ಫಸ್ಟ್ ಎಕ್ಸ್ಪೆಕ್ಟೇಷನ್ ಅದು ನಿಮ್ಗೆ ಎಲ್ಲಾ ತರ ಹಾಡಕ್ ಆಸಕ್ತಿನೂ ಇರ್ಬೇಕು ಹಾಡಕ್ಕೂ ಬರ್ಬೇಕು ಅಂತ. ಸೊ ಇಫ್ ಯು ವಾಂಟ್ ಟು ಗೆಟ್ ಇನ್ ಟು ರಿಯಾಲಿಟಿ ಶೋಸ್ ನೀವು ಎಲ್ಲಾದ್ರದ್ದು ಸ್ವಲ್ಪ ಸ್ವಲ್ಪ, ಮೇ ಬಿ ನೀವು ಕ್ಲಾಸಿಕಲ್ ಮ್ಯೂಸಿಕ್ 10 ವರ್ಷ ಕಲೀರಿ ಅಂತಲ್ಲ, ಎಲ್ಲಾ ತರದ ಜಾನರ್ನು ಕಲ್ಕೊಂಡು ಮಾಡಿದ್ರೆ ಆ ಏಮ್ ಇಟ್ಕೋಬಹುದು. ಇಲ್ಲ ನಿಮಗ್ ಮೂವಿ ಸಾಂಗ್ಸ್ ಹಾಡಕ್ ಇಷ್ಟ ಅಂತ ಆತರ ಇದ್ರೆ ಜಸ್ಟ್ ಮೂವಿ ಸಾಂಗ್ಸ್ ಕಲ್ತು ಯು ಕ್ಯಾನ್ ಗೋ ಆನ್ ಪರ್ಫಾರ್ಮಿಂಗ್ ಓನ್ಲಿ ದಟ್. ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಬೋದು ಅಥವಾ ಲೈವ್ ಶೋಸ್ ಅಲ್ಲಿ ಆಗ್ಬೋದು, ಆತರನು ಮಾಡಬಹುದು. ಸೊ ರೆಕಮೆಂಡೆಡ್ ವುಡ್ ಬಿ ಕ್ಲಾಸಿಕಲ್ ಮ್ಯೂಸಿಕ್, ಬಟ್ ಅದಿಲ್ದಿರಾನು ಮಾಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಎಸ್ ಫೈನ್ ಫೈನ್, ಯಾಕಂದ್ರೆ ಆತರ ಜಾಸ್ತಿ ಜನ ಇದ್ದಾರೆ ಈಗ ರೀಸೆಂಟ್ ಆಗಿ ಕೂಡ ಜಾಸ್ತಿ ಜನ ಹಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ರೆ. ಬಟ್ ಅವರ ವಾಯ್ಸ್ ಎಲ್ಲ ಸೂಪರ್ ಆಗಿರುತ್ತೆ, ಇನ್ ಕೇಸ್ ಅವ್ರು ಕಲ್ತ್ಕೊಂಡ್ರೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ. ಸೊ ದಿಸ್ ಇಸ್ ಬೇಸ್ಮೆಂಟ್, ತುಂಬಾ ಬೇಸ್ಮೆಂಟ್. ನನ್ನ ಒಂದು ನೆಕ್ಸ್ಟ್ ಕ್ವಶನ್ ಅದೇ ಆಗಿತ್ತು. ಸೊ ನೀವು ಲೈಕ್ ರಿಯಾಲಿಟಿ ಶೋಸ್ ಗೆ ಟ್ರೈ ಮಾಡಿದೀರಾ ಇಲ್ಲ ಟ್ರೈ ಮಾಡ್ತಾ ಇದೀರಾ ಅಂತ ಕೇಳೋದಿದ್ರೆ ನೀವು ಆಲ್ರೆಡಿ ಅದಕ್ಕೆ ಆನ್ಸರ್ ಕೊಟ್ಬಿಟ್ರಿ. ಸೊ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಏನಾದ್ರೂ ಟ್ರೈ ಮಾಡೋ ಐಡಿಯಾ ಇದೆಯಾ ನಿಮ್ಗೆ? ಸದ್ಯಕ್ಕಂತೂ ರಿಯಾಲಿಟಿ ಶೋಸ್ ಅದೇ ಹೇಳಿದ್ನಲ್ಲ ನನಗೇನಂದ್ರೆ ಈಗ ನನಗೆ ಲಿಮಿಟೆಡ್ ಟೈಮ್, ಈಗ ಆಫೀಸ್ ಕೆಲಸ ಇದೆ, ಟ್ರೆಕ್ಕಿಂಗ್ ಇದೆ, ಎಲ್ಲ ಇದೆ. ಸೊ ನಂಗೆ ಸಿಗೋ ಲಿಮಿಟೆಡ್ ಟೈಮ್ ಅಲ್ಲಿ ಇಟ್ ಇಸ್ ಬೆಟರ್ ಟು ಹ್ಯಾವ್ ಓನ್ಲಿ ಒನ್ ಏರಿಯಾ ಆಫ್ ಇಂಟ್ರೆಸ್ಟ್. ನಾನು ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಅನ್ಕೊಂಡಿದ್ವಿ. ಅಲ್ಲಿ ಅಫ್ಕೋರ್ಸ್ ಕ್ಲಾಸಿಕಲ್ ಇದ್ರೆ ಬಹಳ ಚೆನ್ನಾಗಿರುತ್ತೆ, ಬಟ್ ಬೇರೆ ಎಲ್ಲಾನು ಹಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಆ ಆಸ್ಪೆಕ್ಟ್ ಇಟ್ಕೊಂಡ್ರೆ ರೈಟ್ ನೌ ಐ ಆಮ್ ನಾಟ್ ಸೂಟೆಡ್ ಫಾರ್ ಅ ರಿಯಾಲಿಟಿ ಶೋ ಅಂತ. ಮೇ ಬಿ ಪ್ಯೂರ್ ಕ್ಲಾಸಿಕಲ್ ಗೋಸ್ಕರನೇ ಅಂತ ಒಂದೇನಾರು ರಿಯಾಲಿಟಿ ಶೋ ಇದ್ರೆ ಮೇ ಬಿ ಐ ವಿಲ್ ಡೂ ದಟ್, ಗೊತ್ತಿಲ್ಲ. ಬಟ್ ಇವಾಗ ನಂದು ಫೋಕಸ್ ನಾನು ಕ್ಲಿಯರ್ ಇಟ್ಕೊಂಡಿದ್ದೀನಿ. ಒಂದು ಪ್ರಾಕ್ಟೀಸ್ ಮಾಡೋಕ್ ಡಿಸಿಪ್ಲಿನ್ ಬೇಕು, ಅದಕ್ಕೋಸ್ಕರ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಬಟ್ ಅಂಡ್ ಅಟ್ ದ ಸೇಮ್ ಟೈಮ್ ನನಗೆ ಈ ಲಿಮಿಟೆಡ್ ಡೊಮೈನ್ ಅಲ್ಲೇನೆ ನನ್ ಪರ್ಫೆಕ್ಷನ್. ಇವನ್ ನಿಮ್ಗೆ ಇನ್ನೊಂದ್ ಹೇಳ್ತೀನಿ, ಕ್ಲಾಸಿಕಲ್ ಮ್ಯೂಸಿಕಲ್ಲೂ 5,000-6,000 ರಾಗಗಳು ಇರ್ತವೆ, ಅದ್ರದ್ದು ಹೆಸರೇ ಗೊತ್ತಿರೋದಿಲ್ಲ ಅಷ್ಟೊಂದು ಇರ್ತವೆ. ಈಗ ಫುಲ್ ಟೈಮ್ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ 14-15 hours ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರಿಗೊಂದ್ 50 rags ಬರುತ್ತೆ ಅನ್ಕೊಳ್ಳೋಣ. ನಮಗೆ ಒಂದ್ 10 rags ಅಂದ್ರೆ ನಮ್ಗೂ ಒಂದು ಗೊತ್ತಿಲ್ಲ ಅದಕ್ಕಿಂತ ಜಾಸ್ತಿ ಬರ್ಬೋದು, ಬಟ್ 10 rags ವಿ ಕ್ಯಾನ್ ಅಚೀವ್ ಪರ್ಫೆಕ್ಷನ್. ಸೊ ನಂದು ಆತರ ಈಗ ಕುದುರೆ ಕಟ್ಟಿದ ತರ ಆತರ ಇದೆ ರೈಟ್ ನಾವು.
ಅದು ಎಷ್ಟಾಗ ಹೇಳ್ರಿ? ಯಾರಿಗೂ ಗೊತ್ತಿರೋದಿಲ್ಲ ಅದೆಲ್ಲ ಅಷ್ಟೊಂದು, ಅಂದ್ರೆ ಅಟ್ಲೀಸ್ಟ್ ಇನ್ ಟುಡೇಸ್ ಜನರೇಷನ್ ಯಾರಿಗೂ ಗೊತ್ತಿರಲ್ಲ. ಈ ಮಾಸ್ಟರ್ಸ್ ಇನ್ ಮ್ಯೂಸಿಕ್ ಮಾಡಿದವ್ರಿಗೆ ಕೂಡ ಒಂದ್ 50ರಾಗ 60ರಾಗ ಆತರ ಬಹಳ, ನೀವ್ ಯಾರೋ ಒಂದ್ 10 ಜನ ಇರ್ಬೋದು ಜಗತ್ತಲ್ಲಿ, ಅವ್ರಿಗೆ ಒಂದ್ 100ರಾಗ ಬರ್ತಿರ್ಬೋದು ಕಂಪ್ಲೀಟ್ ಆಗಿ ಅಂತ, ಅಂದ್ರೆ ಅಟ್ಮೋಸ್ಟ್ ಪರ್ಫೆಕ್ಷನ್ ಅಲ್ಲಿ. ಸೊ ಪರ್ಫಾರ್ಮರ್ಸ್ ಈಗ ಸೀನಿಯರ್ ಅಥವಾ ವಿದ್ವತ್ ಮಾಡ್ದವ್ರಿಗೆ ಒಂದ್ 50ರಾಗ 60ರಾಗ ಆತರ ಬರ್ತಿರ್ತಾವೆ, ಅಂದ್ರೆ ಪರ್ಫೆಕ್ಟ್ ಆಗಿ ಕೆಲವೊಬ್ರಿಗೆ ಬರ್ತಾವೆ. ಅಂಡ್ ಸರ್ಪ್ರೈಸಿಂಗ್ಲಿ ಈ ಟಾಪ್ ಆರ್ಟಿಸ್ಟ್ಸ್ ಏನ್ ಇರ್ತಾರಲ್ಲ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲಿ, ಅವ್ರದ್ದು ಅಷ್ಟೇ ಒಂದ್ 20ರಾಗ 30ರಾಗ ಪರ್ಫೆಕ್ಷನ್ ಮಾಡ್ಕೊಂಡಿರ್ತಾರೆ. ನಾವೇನ್ ಮಾಡ್ಬೋದು ಅಂದ್ರೆ ಒಂದ್ 25-30ರಾಗ ಗೊತ್ತು, ಹಂಗ ಗೊತ್ತು ಅಂತ. ಬಟ್ ಪರ್ಫೆಕ್ಷನ್ ಸಾಧಿಸಕ್ ಆಗೋದ್ ಒಂದ್ 10 ರಾಗ ಅಷ್ಟೇ ಫಾರ್ ಪಾರ್ಟ್ ಟೈಮ್ ಮ್ಯೂಸಿಷಿಯನ್ಸ್. ಓಕೆ ಓಕೆ ಓಕೆ. ಈಗ ಈಗ ಹೆಂಗಿರುತ್ತೆ ಅಂದ್ರೆ, ಈಗ ನನ್ಗೆ ಏನ್ ಕ್ವಶನ್ ಬರ್ತಾ ಇದ್ರೆ, ಏನೋ ರಾಗ ರಾಗ ಅಂತ ಇದಾರೆ, ಅದು ಹೆಂಗಿರುತ್ತೆ? ಲೈಕ್ ಏನಾದ್ರೂ ಒಂದು ಎಕ್ಸಾಂಪಲ್ ಕೊಡ್ತೀರಾ? ಒಂದು ರಾಗ ಅಂದ್ರೆ ಸೊ ದಿಸ್ ಇದು ಒಂದು ರಾಗ, ಸೊ ಇದೇ ತರ ಜಾಸ್ತಿ ಇರುತ್ತೆ ಅಂತ. ಸೊ ನೀವು ಹಾಡಿ ಬಿಡೋ ತೋರಿಸ್ತು, ಇಟ್ ವಿಲ್ ಬಿ ವೆರಿ ನೈಸ್. ಓಕೆ, ಸೊ ಈಗ ಒಂದ್ ಪೇಂಟಿಂಗ್ ಗೆ ಕಂಪೇರ್ ಮಾಡ್ತೀನಿ. ಒಂದ್ ಪೇಂಟಿಂಗ್ ಇದೆ ಅನ್ಕೊಳ್ಳೋಣ, ನೀವ್ ಅದ್ರಲ್ಲಿ ಐಡೆಂಟಿಫೈ ಮಾಡ್ತಾ ಹೋಗ್ತೀರಾ. ಈಗ ಒಂದ್ ಆಕಾಶ ಅಂದ್ರೆ ಓಕೆ ಇದು ಬ್ಲೂ ಕಲರ್ ಇದೆ, ಬ್ಲಾಕ್ ಕಲರ್ ಇದೆ, ಈ ತರ ಇತರ ಕಲರ್ಸ್ ಎಲ್ಲ ಐಡೆಂಟಿಫೈ ಮಾಡ್ತೀರಾ. ಸಿಮಿಲರ್ಲಿ ಒಂದ್ ಹಾರ್ಡ್ ಅನ್ನ ನಾನು ಹೇಳ್ದೆ ಏನಾರು ಬಿದ್ರು ಪಸ ಅಂತಾನೆ ಬೀಳತ್ತೆ ಅಂತ. ಸೊ ನೀವ್ ಒಂದ್ ಹಾರ್ಡ್ ತಗೊಂಡ್ರೆ ಅದನ್ನ ಸ್ವರಗಳಾಗಿ ಡಿಕೋಡ್ ಮಾಡ್ಬೋದು. ದಿಸ್ ಈಸ್ ದ ಫಸ್ಟ್ ಬೇಸಿಕ್ ಥಿಂಗ್. ಈಗ ಫಾರ್ ಎಕ್ಸಾಂಪಲ್ ವಂದೇ ಮಾತರಂ ತಗೊಳ್ಳೋಣ. ವಂದೇ ಮಾತರಂ ಅಂದ್ರೆ ಸಾರೇ ಮಪ ಮಪ ಹಂಗೆ. ಸೊ ನೀವ್ ಯಾವ್ದೇ ಹಾಡ್ ತಗೊಳ್ಳಿ, ಈ ತರ ಡಿಕೋಡ್ ಮಾಡ್ಬೋದು ಅದು. ಸೊ ಡಿಕೋಡ್ ಮಾಡಿ ಸ್ವರಗಳು ಬರ್ತವೆ. ಈಗ ಸ್ವರಗಳು ಒಂದ್ ಕಾಂಬಿನೇಷನ್ ಅಂದ್ರೆ ಒಂದ್ ರಾಗ ಆತರ ಇರುತ್ತೆ. ಈಗ ಸಾರೆ ಗಮ ಪದ ನಿ ಸ ನಿ ದ ಪ ಮ ಗ ರೆ ಸ ಅಂದ್ರೆ ಬಿಲಾವಲ್ ರಾಗ. ಸೊ ಇಫ್ ದೀಸ್ ನೊಟೇಶನ್ಸ್ ಕಮ್ ದೆನ್ ಇಟ್ ಇಸ್ ದಿಸ್ ರಾಗ. ಈಗ ನೀವು ಫಾರ್ ಎಕ್ಸಾಂಪಲ್ ಬಾಟ್ನಿ ಅಲ್ಲೂ ಐಡೆಂಟಿಫೈ ಮಾಡ್ತೀರಾ, ಈ ಗಿಡ ಈ ಫ್ಯಾಮಿಲಿ ಈ ಸ್ಪೀಶೀಸ್ ಅಂತ. ಆತರ ಈ ಸ್ವರಗಳು ಬಂದ್ರೆ ಈ ರಾಗ ಅಂತ, ಇನ್ನೇನಿಲ್ಲ. ಈಗ ದೇಶ ರಾಗ ಅಂದ್ರೆ ಸಾರೆ ಮ ಪ ನಿ ಸಾ ನಿ ಧ ಪ ಮ ಗ ರ ಸ ಅಂದ್ರೆ ದೇಶ ರಾಗ. ಸೊ ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಸಾರೆ ಮ ಪ ಮ ಪ ಮ ಪ ನಿ ಸ ನಿ ಸ. ಸೊ ದಿಸ್ ಕಮ್ಸ್ ಅಂಡರ್ ದೇಶ ರಾಗ. ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ರಾಗಗಳು ಬರ್ತವೆ. ಇದು ಸೆಕೆಂಡ್ ಆಸ್ಪೆಕ್ಟ್. ಮೂರನೇ ಆಸ್ಪೆಕ್ಟ್ ಇನ್ನೊಂಚೂರು ಡೀಟೇಲ್ ಹೋಗೋದಾದ್ರೆ, ಒಂದ್ ರಾಗಕ್ಕೊಂದ್ ಎಮೋಷನ್ ಇರುತ್ತೆ. ಇವಾಗ ನಾನು ಹಾಡಿದ ತಕ್ಷಣ ಖುಷಿ ಆಯ್ತಾನೆ ನಿಮ್ಗೆ. ಏನಿದ್ರೆ ದೇಶ ರಾಗ ಇದು ಹ್ಯಾಪಿ ರಾಗ, ಪಾಸಿಟಿವ್ ವೈಬ್. ಈಗ ಕೈಸಾ ಹೇ ಬಂಧನ್ ಅಂಜಾನಾ ಶಿವರಂಜನಿ ರಾಗ, ಇಟ್ ಈಸ್ ಅ ಸ್ಯಾಡ್ ರಾಗ. ಸೊ ನಿಮ್ ಅಯ್ಯೋ ಅಂತ ಆತರ. ಸೊ ಈಗ ರಾಗಗಳು ನಿಮ್ಗೆ ಗೊತ್ತೇ ಇಲ್ಲ ಅನ್ಕೊಳ್ಳೋಣ, ಪ್ರಾಬ್ಲಮೇ ಇಲ್ಲ. ನಿಮ್ಗೆ ಸ್ವರ ಐಡೆಂಟಿಫೈ ಮಾಡಕ್ ಬಂದ್ರೆ ಸಾಕು. ರಾಗಗಳ್ದ ಏನಂದ್ರೆ, ಒಂದ್ ರಾಗ ಅಂತ ನೀವ್ ಐಡೆಂಟಿಫೈ ಮಾಡಿದ ತಕ್ಷಣ ಓಕೆ ಇದ್ ಇಮೋಷನ್ ಈಗ ಯೂಸ್ ಮಾಡ್ತಾರೆ. ಈಗ ಫಿಲ್ಮ್ ಅಲ್ಲೂ ಅಷ್ಟೇ, ನೀವೆಲ್ಲ ನೋಡ್ಬಿಟ್ರೆ ಪ್ಯಾಥೋ ಸಾಂಗ್ಸ್ ಎಲ್ಲ ಒಂದ್ ರಾಗದಲ್ಲಿ ಇರ್ತವೆ, ಹ್ಯಾಪಿ ಸಾಂಗ್ಸ್ ಎಲ್ಲ ಒಂದ್ ರಾಗದಲ್ಲಿ ಇರ್ತವೆ ಆತರ. ಸೊ ರಾಗ ಇಸ್ ಮೇನ್ಲಿ ಸ್ವರಗಳ ಕಲೆಕ್ಷನ್ ಒಂದು, ಮತ್ತೆ ಅದಕ್ಕೊಂದ್ ಇಮೋಷನ್ ಅಂತ ಇರುತ್ತೆ. ಸೊ ನೀವು ಈಗ ಫಿಲ್ಮ್ ಕಾಂಪೋಸರ್ಸ್ ಎಲ್ಲ ಮೇನ್ ಅದೇ, ನಿಮ್ಗ್ ಒಂದು ಹ್ಯಾಪಿ ಮೂಡ್ ಅಂದಿದ ತಕ್ಷಣ ಇದ್ ಯೂಸ್ ಮಾಡ್ತಾರೆ ಆತರ. ಸೊ ರಾಗ ಅಂದ್ರೆ ಅಷ್ಟು. ಸೂಪರ್ ಸೂಪರ್, ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು. ಲೈಕ್ ನೀವು ಹಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಕೇಳಕ್ ತುಂಬಾ ಚೆನ್ನಾಗಿದೆ. ಲೈಕ್ ಒಂದು ಟಚ್ ಇದೆ, ಅದೇ ಹೇಳ್ತಾರಲ್ಲ ಕ್ಲಾಸಿಕಲ್ ಟಚ್, ಅವ್ರು ಹಾಡಿದ್ರೇನೆ ಒಂಥರ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಅಂತಾರಲ್ಲ. ಸೊ ಈಗ ನೀವು ಹಾಡಿದ್ರಲ್ಲಿ ನಿಮ್ ತುಂಬಾ ಇಷ್ಟ ಆಗಿರುವ ಒಂದು ಸಾಂಗ್ ಯಾವ್ದಾದ್ರು, ಸೊ ಯು ಕ್ಯಾನ್ ಸಿಂಗ್ ಫಾರ್ ಅಸ್ ಸ್ವಲ್ಪ ಮೋಸ್ಟ್ ಫೇವರೇಟ್ ಸಾಂಗ್ ಆಫ್ ಯುವರ್ಸ್. ಫೇವರೇಟ್ ಸಾಂಗ್ ಆಫ್ ಮೈನ್, ನನಗೆ ಆಕ್ಚುಲಿ ಕ್ಲಾಸಿಕಲ್ ಇಷ್ಟ, ಬಟ್ ಎಲ್ಲಾರ್ಗ ಇಷ್ಟ ಆಗೋ ತರ ಏನಾರು ಹಾಡ್ಬೇಕಂದ್ರೆ ಇನ್ನೂ ಬೇಕಾಗಿದೆ, ಎಲ್ಲಾರ್ಗ ಇಷ್ಟ ಇರ್ಬೋದು ಮೋಸ್ಟ್ಲಿ. ಓಕೆ ಓಕೆ, ನೋ ಇಶ್ಯೂಸ್, ಯಾವ್ದಾದ್ರು. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು, ಆಕಾಶದಲ್ಲಿ ನೀ ದೀಪವಾದೆ ಇರುಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ ಹೊರತಾಗಿ ನಿನ್ನ ನಾ ಖಾಲಿಯಾದೆ, ಸಿಹಿ
ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ ಸೋಕಿ ನಿನ್ನ ಮೌನ ತಂಗಾಳಿನು ಹಾಡಾಗಿದೆ ನಿರನ್ನನ ನಿರನನ ತುಂಬಾ ಚೆನ್ನಾಗಿತ್ತು. ಈಗ ನೀವು ಎಷ್ಟು ಲ್ಯಾಂಗ್ವೇಜ್ ಕಲ್ತ್ಕೊಂಡಿದ್ದೀರಾ, ಲೈಕ್ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಆಡ್ತೀರಾ? ಹಾಡೋದಿಕ್ಕಂತಲ್ಲ ಮಾತಾಡೋದಿಕ್ಕೆ ನನಗೆ ಲ್ಯಾಂಗ್ವೇಜಸ್ ಅಂದ್ರೆ ತುಂಬಾ ಇಷ್ಟ. ಸೊ ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು, ಐದು ಚೆನ್ನಾಗಿ ಬರ್ತವೆ. ಆಮೇಲೆ ಹುಟ್ಟಿದ್ದು ಮಂಗಳೂರಲ್ಲಿ, ಸೊ ತುಳು ಅರ್ಥ ಆಗುತ್ತೆ. ಆಕ್ಚುಲಿ ಏನಾಯ್ತು ಅಂದ್ರೆ ತಮಿಳ್ ಕಲ್ತಿದ ತಕ್ಷಣ ತಮಿಳ್ ಮತ್ತೆ ತುಳು ಸ್ವಲ್ಪ ಸಿಮಿಲರ್. ಸೊ ಇವಾಗ ತುಳು ಅಷ್ಟು ಫ್ಲೂಯೆನ್ಸಿ ಇಲ್ಲ, ಬಟ್ ಅರ್ಥ ಆಗುತ್ತೆ ಕಂಪ್ಲೀಟ್ ಆಗಿ. ಮರಾಠಿನೂ ಸೇಮ್, ಐ ಹ್ಯಾವ್ ನೋ ಕಾನ್ಫಿಡೆನ್ಸ್ ಮರಾಠಿ ಮಾತಾಡಕ್ಕೆ, ಬಟ್ ಅರ್ಥ ಆಗುತ್ತೆ. ಇದು ನಾರ್ತ್ ಕರ್ನಾಟಕನಲ್ಲಲ್ವಾ ಇರೋದು, ಧಾರವಾಡ. ಸೊ ಹಂಗೆ ಸೊ ಇಷ್ಟು ಇಷ್ಟು ಲ್ಯಾಂಗ್ವೇಜಸ್. ಸೊ ಐ ಆಮ್ ವೆರಿ ಇಂಟ್ರೆಸ್ಟೆಡ್. ಆಮೇಲೆ ಕನ್ನಡದಲ್ಲೂ ಕೂಡ ಏನಂದ್ರೆ, ನಮ್ಮಅಮ್ಮ ಬೆಂಗಳೂರವರು, ಸೊ ಬೆಂಗಳೂರು ಕನ್ನಡ ಬರುತ್ತೆ. ನಮ್ಮ ಪಪ್ಪ ಧಾರವಾಡದವರು, ಸೊ ನಾರ್ತ್ ಕರ್ನಾಟಕ ಕನ್ನಡ, ಮತ್ತೆ ಮಂಗಳೂರು ಸೈಡ್ ಕನ್ನಡನು ಅಷ್ಟೇ. ಸೊ ನನಗೆ ಬೇಸಿಕಲಿ ಭಾಷೆಗಳು ಆಕ್ಸೆಂಟ್ ಅಂದ್ರೆ ತುಂಬಾ ಇಷ್ಟ. ಸೂಪರ್ ಸೂಪರ್. ಈಗ ನಿಮ್ಮ ಒಂದು ಈಗ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದ್ರಲ್ಲ, ಸೊ ಈಗ ಇಷ್ಟು ಲ್ಯಾಂಗ್ವೇಜ್ ಗೊತ್ತಿದೆಯಲ್ಲ, ನೀವು ಹಾಡಕ್ ಟ್ರೈ ಮಾಡಿದ್ರ? ಲೈಕ್ ಈಗ ತಮಿಳ್ ಅಲ್ಲಿ ಹಾಡಿದ್ದೀರಾ, ತಮಿಳ್ ಸಾಂಗ್ಸ್ ಏನಾದ್ರೂ ಟ್ರೈ ಮಾಡಿದ್ರೆ ಹಾಡಿದ್ದೀರಾ? ಹಾ ಹಾ ಹಾಡ್ತೀನಿ, ಅಂದ್ರೆ ಎಸ್ಪೆಷಲಿ ಅದ್ರಲ್ಲೂ ಹಂಗೆ ಒಂದ್ ಸ್ವಲ್ಪ ಕ್ಲಾಸಿಕಲ್ ಬೇಸ್ಡ್ ಇರೋದು ತಗೊಂಡ್ ಹಾಡ್ತೀನಿ. ಸೊ ಇದು ಓಕೆ ಕಣ್ಮಣಿ ಅದ್ರಲ್ಲಿ ಮಲರ್ಗಳ್ ಕೇಟೇನ್ ಮನಮೇ ತಂದನೈ, தண்ணீர் கேட்டேன் அமிர்தம் தந்தனை, எதை நான் கேட்பின் உனையே தருவாய், எதை நான் கேட்பின் உனையே தருவாய். கமகமரே மகரே சனிரே சா அமகமதமகரே தனிரே சா கம சனி சதனி மத கமரே க சானி சதனி சானி சமக நி சபமக சனி சகமக ನಿಧ ಗಮಗ ಗಮಗ ಗ ಗ ಮರೆ ಗ ನಿರ ನಿಗರೆ ಮಗರೆ ಸಾ ಪಮದ ಮನಿಧ ನಿಮದ ಗಮರೆ ಗ ಸಾಮಲಗಳು ಕೇಟೇ ವನಮೇ ತಂದನೈ, ತನ್ನೀರ್ ಕೇಟೇ ಅಮೃತಂ ತಂದನೈ. ನೈಸ್, ದಟ್ಸ್ ಗ್ರೇಟ್. ಸೊ ಅದು ಒಂಥರ ಮ್ಯಾಜಿಕ್ ಮಾಡ್ಬಿಟ್ರೆ ಅಲ್ಲಿ ಎಂಡ್ ಅಲ್ಲಿ. ಥ್ಯಾಂಕ್ ಯು. ಸೊ ಇದೆ ಇದೆ ಅನ್ನೋದು ಕ್ಲಾಸಿಕಲ್ ಟಚ್ ಅಂತ. ನಿಮ್ ಸಾಂಗ್ ನೀವು ಚೂಸ್ ಮಾಡೋದು ಕೂಡ ಸೊ ಕಂಪ್ಲೀಟ್ ಆಗಿ ಕ್ಲಾಸಿಕಲ್ ಆಗಿ ಇರುತ್ತೆ. ಸೊ ಆತರ ಯುಲ್ ಗೋ ಲೈಕ್ ದಿಸ್ ನೀವು ಹೇಳ್ತಾರಲ್ಲ, ಸೊ ಐ ಹ್ಯಾವ್ ಅ ಕ್ಲಿಯರ್ ವಿಷನ್ ಅಂತ. ಸೊ ಸೂಪರ್, ಅದೇ ತರ ಆ ವಿಷನ್ ಅಲ್ಲೇ ವರ್ಕ್ ಮಾಡಿ. ಸೊ ಜಾಸ್ತಿ ಇನ್ನು ನಿಮ್ಮ ಪೇಜ್ ಅಲ್ಲಿ ಈ ತರ ಸಾಂಗ್ಸ್ ಎಲ್ಲ ನೀವು ಜಾಸ್ತಿ ಟ್ರೈ ಮಾಡಿದ್ರೆ ಸೊ ಇಟ್ ವಿಲ್ ಗೋ ಫಾರ್ ಅನದರ್ ಲೆವೆಲ್ಸ್. ನಿಮ್ ನನ್ ಗೊತ್ತಾಗುತ್ತೆ, ಸೊ ಸ್ವಲ್ಪ ಟೈಮ್ ಇಶ್ಯೂಸ್ ಇದೆ, ಬಟ್ ಗಿವ್ ಯುವರ್ ಬೆಸ್ಟ್. ಸೊ ಇನ್ನು ಜಾಸ್ತಿ ಟ್ರೈ ಮಾಡ್ತಾ ಇದ್ರೆ ಸೊ ವಿಲ್ ಗೆಟ್ ಅ ಬೆಸ್ಟ್ ಆಪರ್ಚುನಿಟಿ ಆಲ್ಸೋ. ಓಕೆನಾ? ಯಾಕಂದ್ರೆ ಈಗ ಜಾಸ್ತಿ ಜನ ಎಲ್ಲರೂ ಮೀಡಿಯಾದಲ್ಲೇ ಇದಾರೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಇದಾರೆ. ಸೊ ದೇ ವಿಲ್ ಕೀಪ್ ಯು ಇನ್ ಮೈಂಡ್. ಸೊ ನಿಮ್ಗೆ ಲೈಕ್ ಯು ಹ್ಯಾವ್ ಅ ಗ್ರೇಟ್ ಟ್ಯಾಲೆಂಟ್. ಸೊ ಅದನ್ನ ನೀವು ಬೇರೆ ಬೇರೆ ಲೆವೆಲ್ ತಗೊಂಡೋಗಿ. ಅಂಡ್ ಆಲ್ಸೋ ಲಾಸ್ಟ್ ಕ್ವೆಶನ್, ನಿಮ್ಗೆ ಗೋಲ್ ಏನಾಗಿದೆ ಲೈಕ್ ಇನ್ ಮ್ಯೂಸಿಕ್ ಅಲ್ಲಿ, ನಾನು ಅಚೀವ್ ಮಾಡ್ಬೇಕು ಅಂತ ಒಬ್ಬೊಬ್ರಿಗೆ ಒಂದೊಂದು ಗೋಲ್ ಇರುತ್ತೆ. ಸೊ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲೇ ನೀವು ಹೋಗಿ ಒನ್ ಆಫ್ ದ ಈ ಆ ಒಂಥರ ಸೆಟ್ ಮಾಡಿದ್ರೆ, ಏನಾದ್ರೂ ಒಂದು ಹ್ಯೂಜ್ ಗೋಲ್ ಸೆಟ್ ಮಾಡಿದ್ದೀರಾ ಅದರಲ್ಲಿ? ಹ್ಯೂಜ್ ಗೋಲ್ ಅಂತೇನಿಲ್ಲ. ಸಿತಾರ್ ಅಲ್ಲಿ ಇವಾಗ ಏನಾಗಿದೆ ಅಂದ್ರೆ, ನನ್ಗೆ ಆಕ್ಚುಲಿ ಅಷ್ಟೊಂದು ಗೋಲ್ ಇರ್ಲಿಲ್ಲ, ಬಟ್ ಇವಾಗ ಏನಂದ್ರೆ ಅದು ಇನ್ಸ್ಟ್ರೂಮೆಂಟ್ ರೇರ್ ಆಗಿರೋದ್ರಿಂದ ಇವಾಗ ಒಂದ್ ಲೆವೆಲ್ಗೆ ಓಕೆ, ಒಬ್ಳು ಹುಡುಗಿ ಯಾರೋ ಸಿತಾರ್ ಬಾರಿಸ್ತಾಳೆ ಅನ್ನೋ ಲೆವೆಲ್ಗೆ ಕನ್ನಡದಲ್ಲಿ ಓಕೆ, ಒಂದ್ ಕನ್ನಡ ಸಾಂಗ್ ಈಗ ಸುಮಾರಷ್ಟು ಜನ ನೋಡ್ತಿರ್ತಾರೆ, ಗೊತ್ತಿದೆ, ಆ ಲೆವೆಲ್ಗೆ ಆಗೋಯ್ತು. ಕ್ಲಾಸಿಕಲ್ ಅಲ್ಲಿ ಏನಂದ್ರೆ, ಈಗ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಅದೊಂದು ಬೇರೆ ಲೆವೆಲ್. ನಂದ್ ಏಮ್ ಏನಂದ್ರೆ, ಈಗ ಒಂದು ಚಿಕ್ಕ ವಯಸ್ಸಿಂದ ಮ್ಯೂಸಿಕ್ ಕಲ್ಕೊಂಡ್ ಬಂದಿರ್ತಾರೆ ಸುಮಾರಷ್ಟು ಜನ,
ಸ್ಕೂಲ್ ಕಾಲೇಜ್ ಆದ್ಮೇಲೆ ಬಿಟ್ಟು ಬಿಟ್ವಿ, ಆಮೇಲೆ ಕಲ್ತಿಲ್ಲ ಅಂತಾರೆ. ಇಲ್ಲಾಂದ್ರೆ ವಾಪಸ್ ಬಂದ್ರು ದೇ ಡು ನಾಟ್ ಕಮ್ ಬ್ಯಾಕ್ ಟು ಕ್ಲಾಸಿಕಲ್ ಮ್ಯೂಸಿಕ್. ಅನ್ಫಾರ್ಚುನೇಟ್ಲಿ ಭಾವಗೀತೆ ಭಕ್ತಿ ಗೀತೆ ಹಾಡ್ತಾರೆ, ಅಯ್ಯೋ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೆ ನಾನು ಇಲ್ಲ ಅಂತಾರೆ. ಸೊ ನಂದ ಏಮೇನಂದ್ರೆ ಕ್ಲಾಸಿಕಲ್ ಮ್ಯೂಸಿಕ್ ಅಫ್ ಕೋರ್ಸ್ ಡಿಫಿಕಲ್ಟ್, ಬಟ್ ರಾಕೆಟ್ ಸೈನ್ಸ್ ಅಲ್ಲ. ನೀವು ಚಿಕ್ಕ ವಯಸ್ಸಲ್ಲಿ ಈಗ ಪೇಂಟಿಂಗ್ ಮಾಡ್ತಿದ್ದವರು ಪುನಃ ಪೇಂಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ಮೇಲೆ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತವ್ರು ಯಾಕೆ ಹೋಗಕ್ಕಾಗಲ್ಲ? ಸೊ ಇವನ್ ಆಸ್ ಅ ಹಾಬಿ ಯು ಕ್ಯಾನ್ ಟೇಕ್ ಕ್ಲಾಸಿಕಲ್ ಮ್ಯೂಸಿಕ್, ಲಿಮಿಟೆಡ್ ಒಂದ್ ತಗೊಂಡು ನೀವು ಕಂಟಿನ್ಯೂ ಮಾಡ್ಬೋದು ಅನ್ನೋ ಒಂದು ಮೆಸೇಜ್ ಒಂದ್ ನಾಲ್ಕು ಜನ ಫ್ರೆಂಡ್ಸ್ ಗೆ ಬಂದ್ರೆ ಅದು ಒಳ್ಳೇದು. ನಂದು ಹೇಳ್ಬೇಕಂದ್ರೆ ಎಂಜಿನಿಯರಿಂಗ್ ಎಲ್ಲ ಕಲಿಬೇಕಾದ್ರೆ ಸುಮಾರು ಒಂದ್ ಗ್ಯಾಪ್ ಆಗಿತ್ತು, ಒಂದ್ 4 ವರ್ಷ ಅಷ್ಟೊಂದು ಮಾಡಕ್ ಆಗಿಲ್ಲ. ಬಟ್ ಅಗೇನ್ ಐ ಕೇಮ್ ಬ್ಯಾಕ್. ಸೊ ನನಗ್ ಒಂದಿಷ್ಟು ಜನ ಫ್ರೆಂಡ್ಸ್ ಹೇಳಿದ್ರು ಯೂಟ್ಯೂಬ್ ವಿಡಿಯೋ ಲೇ, ನಂಗೆ ಗೊತ್ತೇ ಇರ್ಲಿಲ್ಲ ನೀನು ಸ್ಪೋರ್ಟ್ಸ್ ಟ್ರೆಕಿಂಗ್ ಎಲ್ಲ ಗೊತ್ತಿತ್ತು, ಬಟ್ ಈ ತರ ಮ್ಯೂಸಿಕ್ ಅಂತ ಗೊತ್ತಿರ್ಲಿಲ್ಲ, ಇವ್ಳು ಮಾಡ್ತಾಳಂದ್ರೆ ನಾವು ಮಾಡ್ಬೋದು ಅನ್ಕೊಂಡು ಒಂದಿಷ್ಟು ಜನ ನಾವು ಮಾಡಿದ್ವಿ ಅಂತೆಲ್ಲ ಹೇಳ್ತಾರೆ. ಸೊ ಅದು ಖುಷಿ ಆಗುತ್ತೆ. ಸೊ ಮೈ ಏಮ್ ಇಸ್ ಟು ಯು ನೋ ಬಿ ಎನ್ ಎಕ್ಸಾಂಪಲ್ ದಟ್ ಪಾರ್ಟ್ ಟೈಮ್ ಆಗೂ ಕ್ಲಾಸಿಕಲ್ ಅನ್ನೋದನ್ನ ತಗೋಬಹುದು, ಅದು ನೀವು ಅಷ್ಟೊಂದು ಭಯ ಪಡೋ ಅವಶ್ಯಕತೆ ಇಲ್ಲ ಕ್ಲಾಸಿಕಲ್ ಮ್ಯೂಸಿಕ್ ಗೆ ಅಂತ. ಅಂಡ್ ನನ್ ಪರ್ಸನಲ್ ಗೋಲ್ಸ್ ಕೇಳ್ಬೇಕಂದ್ರೆ ಏನೇ ಕೊಟ್ರೆ ಇವಳು ಕ್ಲಾಸಿಕಲ್ ಆಗಿ ಏನೋ ಒಂದ್ ಟ್ರಾನ್ಸ್ಫಾರ್ಮ್ ಮಾಡ್ತಾಳೆ ಅಂತ ಒಂದು ಐಡೆಂಟಿಫೈ ಆಗೋಣ ಅಂತ, ವಿಚ್ ಐ ಆಮ್ ಆಲ್ರೆಡಿ ಡೂಯಿಂಗ್. ಬಟ್ ಈಗ ಇನ್ನೊಂದು ಇಫ್ ಐ ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ದಟ್, ಇದು ಫೇಸ್ ಟು ಫೇಸ್ ಮೂವಿದ್ ಒಂದು ಹಾಡು ಇದೆ, ಇದು ಬಾಯಾರಿಕೆ ಅಂತ, ಅದು ಆಕ್ಚುಲಿ ಹಂಸಧ್ವನಿ ರಾಗ ಬೇಸ್ಡ್ ಅದು. ಬಟ್ ನೀವ್ ಅದ್ ಕೇಳಿದ್ರೆ ಕಂಪ್ಲೀಟ್ ವೆಸ್ಟರ್ನ್ ಟಚ್ ಇತ್ತು. ಸೊ ಐ ಮೇಡ್ ಅ ಅಲಾಪ್ ಔಟ್ ಆಫ್ ದಟ್. ಅದೊಂದ್ ಬೇಕಾದ್ರೆ ಒಂದ್ ಎರಡ್ ಲೈನ್ ಅದೇ ಹೆಂಗಂದ್ರೆ, ಬೆಲ್ಲದ ಹಾಗೆ ಜೀವ ಮೆಲ್ಲಗೆ ಕರಗುವಾಗ ಎಂದು ಇಲ್ಲದ ಬಾಯಾರಿಕೆ, ಹಾ ಪನಿಸಾರೆ ಪನಿಸಾರೆ ಪನಿಸಾ ಪನಿಸಾರೆ ಪನಿಸಾರೆ ಪನಿಸಾ ಪನಿಸಾರೆ ಪನಿಸಾರೆ ಪನಿಸಾರೆ. ಸೊ ಈ ತರ ಆಕ್ಚುಲಿ ಇವೆಲ್ಲ ಲಾಸ್ಟ್ ಪೋರ್ಷನ್ ಇದ್ರಲ್ಲಿ ಇಲ್ಲ, ಬಟ್ ಐ ಜಸ್ಟ್ ಆಡೆಡ್ ಇಟ್. ಆಮೇಲೆ ಇದಕ್ಕೆ ಆಕ್ಚುಲಿ ಸಿಕ್ಕಾಪಟ್ಟೆ, ಇದು ಆಕ್ಚುಲಿ ಫಸ್ಟ್ ಟೈಮ್ ನಾನು ಮಾಡಿದ್ದು. ಇಲ್ಲಿವರೆಗೆ ನಾನೆಲ್ಲ ಕ್ಲಾಸಿಕಲ್ ಸಾಂಗ್ಸ್ ತಗೊಂಡಿದ್ದೀನಿ, ಅಂದ್ರೆ ಕ್ಲಾಸಿಕಲ್ ಬೇಸ್ಡ್ ಅದಕ್ಕೆ ಆಡ್ ಮಾಡಿದ್ದೀನಿ. ಇದು ಆಕ್ಚುಲಿ ಕ್ಲಾಸಿಕಲ್ ಬೇಸ್ಡ್ ಬಟ್ ಇಟ್ ಇಸ್ ಪ್ರೆಸೆಂಟೆಡ್ ಇನ್ ಅ ವೆಸ್ಟರ್ನ್ ವೇ ಅಲ್ಲ. ಒಂದ್ ಹಾಕ್ದಾಗ ಕ್ಲಾಸಿಕಲ್ ಎಲಿಮೆಂಟ್ ಹಾಕ್ದಾಗ ನನಗೆ ಫಸ್ಟ್ ಕಾನ್ಫಿಡೆನ್ಸ್ ಬಂದಿದ್ದು ಆಕ್ಚುಲಿ ಈ ಸಾಂಗ್ ಇಂದ, ದಟ್ ಐ ಕ್ಯಾನ್ ಟೇಕ್ ಎನಿ ಸಾಂಗ್ ಅಂಡ್ ಟ್ರಾನ್ಸ್ಫಾರ್ಮ್ ಇಟ್ ಇನ್ ಟು ಅ ಕ್ಲಾಸಿಕಲ್ ಒನ್ ಅಂತ. ಸೊ ಆ ತರ ಒಂದು ಇಫ್ ಐ ಕ್ಯಾನ್ ಕ್ರಿಯೇಟ್ ಅನ್ ಇಮೇಜ್, ನನಗೆ ಏನ್ ದೊಡ್ಡ ಏಮ್ಸ್ ಇಲ್ಲ. ಮೂವೀಸ್ ಅಲ್ಲಿ ಹಾಡ್ಬೇಕು ಅಥವಾ ರಿಯಾಲಿಟಿ ಶೋ ವಿನ್ ಆಗ್ಬೇಕು ಅಥವಾ ಐ ಶುಡ್ ಹ್ಯಾವ್ ದೀಸ್ ಮೆನಿ ಲ್ಯಾಕ್ಸ್ ಆಫ್ ಫಾಲೋವರ್ಸ್, ಆ ತರ ಏನಿಲ್ಲ. ಒಂದ್ ಒರಿಜಿನಾಲಿಟಿ ಇದೆಯಪ್ಪ ಇವಳಿಗೆ ಈ ತರ ಅಂದ್ಬಿಟ್ರೆ ಐ ಥಿಂಕ್ ಅಷ್ಟ್ ಸಾಕು. ಮೂವೀಸ್ ಒಂದ್ ಎರಡು ಸಿತಾರ್ ನುಡ್ಸಿದೀನಿ, ಕೆಲವೊಂದಿಷ್ಟು ಆಕ್ಚುಲಿ ತೆಲುಗು ಒಂದೆರಡು ಮಾಡಿದೀನಿ, ಕನ್ನಡ ಒಂದೆರಡು ಮಾಡಿದೀನಿ. ಒಂದೆರಡು ಮೂವೀಸ್ ಲಾಂಚ್ ಆಗ್ಲಿಲ್ಲ, ಲಾಂಚ್ ಲೆವೆಲ್ ತನಕ ಹೋಗ್ಲಿಲ್ಲ. ಇನ್ನೊಂದೆರಡು ಪ್ಯಾಂಡಮಿಕ್ ಅಲ್ಲಿ ಸ್ಟಕ್ ಆಗಿದ್ದು ನನ್ಗೆ ಗೊತ್ತಿಲ್ಲ ಏನಾಯ್ತಂತ. ಸೊ ಆ ತರ ಎಲ್ಲ ಇದೆ. ಸೊ ಐ ಆಮ್ ರಿಯಲಿ ನಾಟ್ ಯು ನೋ ಟ್ರೈಯಿಂಗ್, ಏನಾರ ಬಂದ್ರೆ ಅವಕಾಶ ಟೈಮ್ ಇದ್ದಾಗ ಮಾಡಿದೀನಿ, ಆ ತರ ಮಾಡಿಲ್ಲ ಅಂತಾನು ಇಲ್ಲ. ಅಥವಾ ಇನ್ನೊಂದೇನಂದ್ರೆ ನನಗೆ ಮ್ಯೂಸಿಕಲ್ ಇನ್ಸ್ಪಿರೇಷನ್ ಬಂದಿರೋದೇ ಥ್ರೂ ಮೂವೀಸ್. ದೋ ಐ ಗಾಟ್ ಇನ್ ಟು ಕ್ಲಾಸಿಕಲ್, ಈಗ ಯಾವ್ದೋ ಒಂದ್ ಹಮ್ದಿಲ್ದೆ ಚುಕೆ ಸನಮ್ ಅಂತ ಮೂವಿ ಇರ್ಬೋದು, ಕನ್ನಡದಲ್ಲಿ ಅಮೃತ ವರ್ಷಿಣಿ ಅಂತ ಒಂದ್ ಮೂವಿ ಇರ್ಬೋದು, ಅದರಿಂದನೇ ನಮ್ಗೆ ಮ್ಯೂಸಿಕಲ್ ಆಸಕ್ತಿ ಬಂದಿದ್ದು. ಸೊ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಮೂವೀಸ್ ಅಂಡ್ ಮೂವಿ ಸಾಂಗ್ಸ್. ಬಟ್ ಏನಂದ್ರೆ ಫೋಕಸ್ ಸ್ವಲ್ಪ ಕ್ಲಾಸಿಕಲ್ ಮೇಲೆ. ಸೂಪರ್ ಸೂಪರ್. ಅದೇ ನೀವ್ ಆಡ್ತಿದ್ರೆ ಹಂಗೆ ಇನ್ನು ಇನ್ನು ಕೇಳೋಣ ಅಂತಿದೆ. ಸೊ ಇದನ್ನೆಲ್ಲ ರೆಕಾರ್ಡ್ ಮಾಡಿ, ಓಕೆನಾ? ಸೊ ಇದನ್ನೆಲ್ಲ ನಾನು ಕ್ರಾಪ್ ಮಾಡ್ತೀನಿ, ಸೊ ವಿಲ್ ವಿಲ್ ಯೂಸ್ ಇಟ್, ನೋ ಇಶ್ಯೂಸ್. ಅಂಡ್ ಅದನ್ನ ಜಾಸ್ತಿ ನೀವು ರೆಕಾರ್ಡ್ ಮಾಡ್ತಿದ್ರಲ್ಲ, ಸೊ ಇದೇ ತರ ಕೀಪ್ ಆನ್ ಡೂಯಿಂಗ್, ಸೊ ನೀವ್ ಅನ್ಕೊಂಡಿರೋ ಆ ಒಂದು ಏಮ್ ಡೆಫಿನೆಟ್ ಆಗಿ ರೀಚ್ ಆಗುತ್ತೆ. ಅದೇ ಸಪ್ರೇಟ್ ಆಗಿ ಯೂನಿಕ್ ಆಗಿ ಇನ್ ಕ್ಲಾಸಿಕಲ್, ಅದೇ ನೀವ್ ಹೇಳಿದ್ರಲ್ಲ, ಸೊ ನಾನು ಅದಕ್ಕೋಸ್ಕರ ಹೋಗ್ತಾ ಇಲ್ಲ. ಸೊ ಜಾಸ್ತಿ ಜನಕ್ಕೆ ಬೇರೆ ಬೇರೆ ಏಮ್ಸ್ ಇರುತ್ತೆ, ಓಕೆ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿ. ಬಟ್ ನಿಮ್ದು ಇಟ್ ಈಸ್ ವೆರಿ ಕ್ಲಿಯರ್, ಲೈಕ್ ಯು ನೀಡ್ ಟು ಸ್ಟೇ ಇನ್ ಕ್ಲಾಸಿಕಲ್. ಬಟ್ ಆ ತರ ನಿಮ್ನ ಗುರುತಿಸ್ಬೇಕು. ಸೊ ಯಾರಾದ್ರೂ ಇವ್ರನ್ನ ರಚಿತಾ ಅವ್ರನ್ನ ನೋಡಿದ್ರೆ, ಸೊ ಜಸ್ಟ್ ಸಾರಿ ಚರಿತಾ ಅವ್ರನ್ನ ನೋಡಿದ್ರೆ, ಜಸ್ಟ್ ಶಿ ಇಸ್ ಕಂಪ್ಲೀಟ್ಲಿ ಇನ್ ಟು ಕ್ಲಾಸಿಕಲ್, ಶಿ ಹ್ಯಾಸ್ ಎ ಯುನೀಕ್ ವೇ ಆಫ್ ಸಿಂಗಿಂಗ್. ಸೊ ಇದು ಇದು ಕರೆಕ್ಟ್ ಅಲ್ಲ? ಸೊ ದಟ್ ಡೆಫಿನೆಟ್ ಯು ಆಲ್ರೆಡಿ ಹಿಂಟ್ ಇಟ್. ಯಾವಾಗ ನಿಮ್ ಮ್ಯೂಸಿಕ್ ಪೇಜ್ ನ ಒಂದ್ಸ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ, ಓ ಇವ್ರು ಕ್ಲಾಸಿಕಲ್, ಇವ್ರದು ಚೆನ್ನಾಗಿದೆ ಒಂಥರ ಮ್ಯೂಸಿಕ್. ಬಟ್ ಯಾರು ಗೊತ್ತಿಲ್ದಿರಾ ಇರೋರು ಆಗಿದ್ರು, ಸೊ ದೇ ಯೂಸ್ ಟು ಸಿ ಅಂಡ್ ಎಂಜಾಯ್, ಲೈಕ್ ಜಾಸ್ತಿ ಜನ ಎಂಜಾಯ್ ಮಾಡ್ತಾರೆ.
ಸೊ ಈಗ ಎಲ್ಲರೂ ಮೂವಿ ಸಾಂಗ್ಸ್ ಕೇಳೋರು ಅಂತ ಎಲ್ಲ ಏನು ಇಲ್ಲ. ಲೈಕ್ ದೇ ವಿಲ್ ಕಮ್ ಟು ಕ್ಲಾಸಿಕಲ್ ಅಂಡ್ ದೇ ವಿಲ್ ಜಾಸ್ತಿ ಜಾಸ್ತಿ ಟೇಸ್ಟ್ ವೇರಿಯೇಷನ್ ಜಾಸ್ತಿ ಇರುತ್ತೆ. ಪ್ಲಸ್ ಈಗ ನೀವು ಮೂವೀಸ್ ಬಗ್ಗೆ ಹೇಳಿದ್ರಲ್ಲ, ಸೊ ನಾನು ಮೂವೀಸ್ ಅಲ್ಲಿ ಇದು ಮ್ಯೂಸಿಕ್ ಮಾಡಿದ್ದೀನಿ ಅಂತ. ಸೊ ಅದು ಒಂದು ಜಸ್ಟ್ ಇದು ಕಂಪ್ಲೀಟ್ ಮಾಡಕ್ ಮುಂಚೆ ಏನ್ ಮಾಡಕ್ ಮುಂಚೆ ಒಂದೇ ಒಂದು ಪಾಯಿಂಟ್ ನಮ್ಮ ಹತ್ರ ಸ್ವಲ್ಪ ಶೇರ್ ಮಾಡ್ತೀನಿ. ಸೊ ಒಂದು ಆಕರಾಳ ರಾತ್ರಿ ಅಂತ ಮೂವಿ ದಯಾಳ್ ಪದ್ಮನಾಭನ್ ಸರ್ ಅವ್ರದ್ದು. ಸೊ ಅದೇನಾಗಿತ್ತು, ನಾನು ಕವರ್ ಸಾಂಗ್ಸ್ ಮಾಡ್ತಾ ಇರ್ತೀನಲ್ಲ, ಅವ್ರದ್ದು ಆಕ್ಚುಲಿ ಅನುಪಮ ಗೌಡ ಅವ್ರ ಹೀರೋಯಿನ್ ಆ ಮೂವಿದು. ಸೊ ಅವ್ರ ಫ್ಯಾನ್ ಕ್ಲಬ್ ಅವ್ರು ಕೇಳಿದ್ರು ಅನುಪಮ ಅವ್ರದ್ದು ಯಾವ್ದಾರ ಸಾಂಗ್ ಮಾಡಿ ಅಂತ. ಸೊ ಅದ್ ರಿಲೀಸ್ ಆಗಿದ್ದ ದಿನಾನೇ ನಾನು ಒಂದು ಕವರ್ ಸಾಂಗ್ ಮಾಡಿದ್ದೆ. ಸೊ ಅದ್ರದ್ದು ಆಡಿಯೋ ರಿಲೀಸ್ ಅಲ್ಲಿ ಪರ್ಫಾರ್ಮ್ ಮಾಡಕ್ ನನ್ಗೆ ಒಂದ್ ಚಾನ್ಸ್ ಸಿಕ್ಕಿತ್ತು ಆಕರಾಳ ರಾತ್ರಿ ಅಂತ ಮೂವಿ. ಆಮೇಲೆ May 1st ಅಂತ JK ಅವ್ರದ್ದು ಒಂದು ಮೂವಿ, ಅದ್ರಲ್ಲಿ ಒಂದು ಜಾಮಿಂಗ್ ಸುಮಾರು ಜನ ಹೋಗಿದ್ವಿ, ಒಂದು ಜಾಮ್ಡ್ ವರ್ಷನ್ ಒಂದ್ ರಾವಣ ಅಂತ ಒಂದ್ ಸಾಂಗ್, ಅದೆರಡು ಅದ್ ಬಿಟ್ಟು ತೆಲುಗು ಮೂವೀಸ್ ಅನ್ನೇಮ್ಡ್ ಮೂವೀಸ್ ಅದು ದೇವ್ರದ್ದು ಸಿನಿಮಾ ಒಂದು ಮೂರ್ನಾಲ್ಕು ರೆಕಾರ್ಡಿಂಗ್ ಮಾಡಿದ್ದೆ, ಬಟ್ ಅದು ಇನ್ನ ಬಂದಿಲ್ಲ ಅಂತ ಅನ್ಸುತ್ತೆ. ಸೊ ತೆಲುಗು ಆಕ್ಚುಲಿ ಏನಿದೆ ಅಂದ್ರೆ ತೆಲುಗು ಇಂಡಸ್ಟ್ರಿಯಲ್ಲಿ ಈಗ ಇನ್ಸ್ಟ್ರೂಮೆಂಟಲ್ ಲೆವೆಲ್ ಅಲ್ಲಿ ತಗೊಂಡ್ರೆ ಸುಮಾರಷ್ಟು ಜನ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಬ್ಯಾಂಗ್ಳೂರಲ್ಲೇ ಇದಾರೆ. ಸೊ ಸುಮಾರಷ್ಟು ತೆಲುಗು ಮೂವೀಸ್ ನವರು ನಿಮ್ಗೆ ಇಲ್ಲಿಂದಾನೆ ರೆಕಾರ್ಡಿಂಗ್ಸ್ ಮಾಡ್ಕೋತಾ ಇರ್ತಾರೆ. ಸೊ ನನಗೆ ಈಗ ಆಫೀಸ್ ಎಲ್ಲ ಇರೋದ್ರಿಂದ ಅಷ್ಟೊಂದು ಯಾವಾಗ್ಲೂ ಡೆಡಿಕೇಶನ್ ಕೊಡಕ್ ಆಗ್ತಾ ಇಲ್ಲ ಅದ್ರಲ್ಲಿ. ಸೊ ಆ ತರ ಇದೆ. ಪ್ಲಸ್ ಯು ಆಲ್ಸೋ ನೀಡ್ ಟು ಬಿ ಟ್ರೈಯಿಂಗ್ ಅಂಡ್ ಅಪ್ರೋಚಿಂಗ್ ಟು ಮ್ಯೂಸಿಕ್ ಡೈರೆಕ್ಟರ್. ಸೊ ಇದು ಆಕರಾಳ ರಾತ್ರಿ ಏನ್ ಹೇಳಿದೆ ಅವ್ರೇನ್ ನೋಡ್ಬಿಟ್ಟು ಒಂದು ದೇವರ್ ಕೈಂಡ್ ಎನಫ್ ಟು ಗಿವ್ ಮಿ ಅ ಚಾನ್ಸ್. ಸೊ ಆ ತರ ಆಗಿದ್ರಲ್ಲಿ ಒಂದೆರಡು ಮಾಡಿದೀನಿ ಅಷ್ಟೇ. ಅಷ್ಟ್ ಬಿಡೆ ನಾನಾಗ್ನಾನೆ ಅಂತ ಅಂದ್ರೆ ಒಂದ್ ಈಗೋ ಕೇಳ್ಬಾರ್ದಂತ ಹಂಗಲ್ಲ, ಬಟ್ ಸಿನ್ಸ್ ನಂದ್ ಇದು ಪ್ರೊಫೆಷನ್ ಇರೋದ್ರಿಂದ ಏನಾಗುತ್ತೆ ಈಗ ಅವರಿಗೆ ನನ್ನಿಂದಾಗಿ ಅವ್ರಿಗೆ ಅಡಚಣೆ ಆಗ್ಬಾರ್ದು, ನನ್ಗೇನೋ ಒಂದ್ ಟೈಮ್ ಮ್ಯಾಚ್ ಆಗ್ಲಿಲ್ಲ ಆ ತರ ಅಂತ. ಸೊ ಆ ತರ ಇದೆ. ಬಟ್ ಅವಕಾಶ ಸಿಕ್ಕ್ರೆ ಮೇ ಬಿ ಅವಾಗ ಫಸ್ಟ್ ಆಫ್ ಆಲ್ ಬೆಂಗಳೂರಿಗೆ ಹೋಗ್ಬೇಕಲ್ಲ, ಅದಕ್ಕೆ ನಾನು ಸದ್ಯಕ್ಕೆ ಧಾರವಾಡಲ್ಲಿ ಇದೀನಿ. ಆ ತರ ಇದ್ರೆ ಡೆಫಿನೆಟ್ಲಿ ಮಾಡ್ತೀನಿ, ಆ ತರ ಮಾಡಬಾರ್ದು ಆ ತರ ಏನಿಲ್ಲ. ಸೊ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಈಗ ಈ ಪ್ರೊಫೆಷನ್ ಅಲ್ಲಿ ಇದೀರಲ್ಲ, ಏನು ವರ್ಕ್ ಮಾಡ್ತಾ ಇದೀರಾ, ಸೊ ಇದು ಬಿಟ್ಟು ಫುಲ್ ಟೈಮ್ ಆಗಿ ಮ್ಯೂಸಿಕ್ ಒಟ್ಟೋಗೋಣ ಮ್ಯೂಸಿಕ್ ಅಲ್ಲೇ ಇಳಿಯೋಣ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಆತರ ಆಪರ್ಚುನಿಟೀಸ್ ಬಂದ್ರೆ ಹೆಂಗೆ ಫೇಸ್ ಮಾಡ್ತೀರಾ ಅದನ್ನ? ಆಕ್ಚುಲಿ ಹೇಳ್ಬೇಕಂದ್ರೆ 99% ಪ್ರೊಫೆಷನ್ ಇದು ಟ್ರೆಕಿಂಗ್ ಮೂರು ಎಲ್ಲ ಬ್ಯಾಲೆನ್ಸ್ ಮಾಡೋಣ ಅಂತಾನೆ ಇರೋದು 99% ಆಫ್ ದ ಟೈಮ್ಸ್. ಅಂಡ್ ಐ ಆಲ್ಸೋ ನೋ ಅಂದ್ರೆ ಈಗ ಇಲ್ಲಿ ಹುಟ್ಟದಾಗಿಂದ ಮ್ಯೂಸಿಕ್ ಮಾಡ್ಕೊಂಡ್ ಬಂದಿರೋ ಸ್ಟ್ಯಾಲ್ವರ್ಡ್ಸ್ ಇದಾರೆ. ಸೊ ಮೋಸ್ಟ್ಲಿ ಡಿಫಿಕಲ್ಟ್ ಆಗ್ಬಹುದು ಈ ಇಂಡಸ್ಟ್ರಿಗೆ ಅಂತ ಕಂಪ್ಲೀಟ್ ಆಗಿ ಬಂದ್ರೆ. ಆಮೇಲೆ ಇನ್ನೊಂದು ಟು ಬಿ ವೆರಿ ಆನೆಸ್ಟ್ ವಿತ್ ಯು, ಆನೆಸ್ಟ್ ರೀಸನ್ ಹೇಳ್ಬೇಕಂದ್ರೆ ಈಗ ಏನಾಗಿದೆ ಅಕ್ಷಯ್ ಅವರೇ, ಮೇ ಬಿ 10 ಇಯರ್ಸ್ ಮುಂಚೆ ಹೆಂಗಿತ್ತಂದ್ರೆ ಮ್ಯೂಸಿಕ್ ಇಂಡಸ್ಟ್ರಿ ಅಂದ್ರೆ ಒಂದು ಆರ್ಟ್ ಫಾರ್ಮ್ ಅಂತ ನೋಡ್ತಾ ಇದ್ರು, ಅಥವಾ ಈ ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು ಆರ್ಟ್ ಫಾರ್ಮ್ ಅಂತ. ಈಗ ಕಾರ್ಪೊರೇಟ್ ಅಂದ್ರೆ ಕಾರ್ಪೊರೇಟ್. ಈಗ ದಿಸ್ ಇಸ್ ವೆರಿ ಆನೆಸ್ಟ್ ಆನ್ಸರ್ ಹೇಳ್ಬೇಕಂದ್ರೆ ಈಗ ಎಲ್ಲ ಇಂಡಸ್ಟ್ರಿಯಲ್ಲೂ ಕಾರ್ಪೊರೇಟ್ ಹ್ಯಾಸ್ ಎಂಟರ್ಡ್. ಸೊ ನೀವು ಒಂದು ಆರ್ಟ್ ಇಂಡಸ್ಟ್ರಿಯಲ್ಲಿ ಕಾರ್ಪೊರೇಟ್ ವೇ ಅಲ್ಲಿ ವರ್ಕ್ ಮಾಡೋ ಬದ್ಲಿ ಕಾರ್ಪೊರೇಟ್ ಅಲ್ಲೇ ಕಾರ್ಪೊರೇಟ್ ವೇ ಅಲ್ಲಿ ವರ್ಕ್ ಮಾಡೋದ್ ಬೆಟರ್ ಅಂತ ಆ ತರ ನನ್ನ ಪ್ರಕಾರ. ಸೊ ದಿಸ್ ಇಸ್ ದ ಮೋಸ್ಟ್ ಆನೆಸ್ಟ್ ಆನ್ಸರ್ ಐ ಕ್ಯಾನ್ ಗಿವ್ ಯು. ಸೊ ಅದೊಂದು, ಮತ್ತೆ ಇನ್ನೊಂದು ನನಗೆ ಎಲ್ಲ ಬ್ಯಾಲೆನ್ಸ್ ಅಂದ್ರೆ ಎಲ್ಲಾದ್ರಲ್ಲೂ ಚೂರ್ ಮಾಡೋದ್ರಲ್ಲೂ ಖುಷಿ ಸಿಗ್ತಾ ಇದೆ ಅಟ್ ದಿಸ್ ಮೊಮೆಂಟ್. ಸದ್ಯಕ್ಕಂತೂ ಇದೆ ಆನ್ಸರ್, ಬಟ್ ಗೊತ್ತಿಲ್ಲ ಇನ್ನ 10 ವರ್ಷ ಆದ್ಮೇಲೆ ಮೇ ಬಿ ನೀವೇ ಇನ್ನೊಂದು ಇಂಟರ್ವ್ಯೂ ತಗೊಂಡಾಗ ಐ ಮೈಟ್ ಟೆಲ್ ಯು ದ ಎಕ್ಸಾಕ್ಟ್ ಆಪೋಸಿಟ್. ಬಟ್ ಇಲ್ಲಿವರೆಗಂತೂ ಹಿಂಗೆ ಕ್ಲಾರಿಟಿ ಇದೆ, ಕೆಲಸನೂ ಮ್ಯಾನೇಜ್ ಮಾಡ್ಕೊಂಡು ಮ್ಯೂಸಿಕ್ ಮಾಡ್ಕೊಂಡು ಟ್ರೆಕಿಂಗ್ ಆತರ ಹೋಗ್ಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡೋಣ ಅಂತಾನೆ ಇರೋದು. ಸೂಪರ್ ಸೂಪರ್. ಈಗ ದಟ್ಸ್ ಇಟ್, ತುಂಬಾ ಕ್ಲಿಯರ್ ಆಗಿತ್ತು ಲೈಕ್ ಕಾರ್ಪೊರೇಟ್ಸ್ ಆ ಒಂದು ಲಾಸ್ಟ್ ಎಕ್ಸಾಂಪಲ್, ಯಾಕೆಂದ್ರೆ ಎಲ್ಲಾ ಜಾಗದಲ್ಲಿ ಈಗ ಎಂಟರ್ ಆಗಿದ್ದ ಇತ್ತು. ಸೊ ಈಗ ಆತರನೇ ವರ್ಕ್ ಮಾಡ್ತಾ ಇದ್ರೆ ಈಗ ಅದೇ ಒಂದು ಪ್ರೊಫೆಷನ್ ಆಗಿ ಚೇಂಜ್ ಆಗಿದೆ. ದಟ್ ವಾಸ್ ವೆರಿ ನೈಸ್. ಆ ಬ್ಯಾಲೆನ್ಸಿಂಗ್ ಅನ್ನೋದನ್ನ ಮಾಡ್ಬೇಕು ಅಂತ ಹೇಳಿದಿರಾ. ಓಕೆ ಓಕೆ ಫೈನ್. ಈಗ ಆಸ್ ಯೂಶುವಲ್ ಅಟ್ ದ ಎಂಡ್ ಅಲ್ಲಿ ನಾನು ಕೇಳೋ ಕ್ವಶನ್, ಸೊ ಒನ್ ವರ್ಡ್ ಅಡ್ವೈಸ್ ಈಗ ನೀವು ಮ್ಯೂಸಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಈಗ ಯಾರಾದ್ರೂ ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದಾರೆ ಇಲ್ಲ ಸ್ಟಾರ್ಟ್ ಮಾಡಿದರೆ ಇನ್ ಕೇಸ್ ಹಾಡಕ್ ಬರ್ತಾ ಇದಾರೆ, ಹೆಂಗೆ ಮ್ಯೂಸಿಕ್ ಅಲ್ಲಿ ನೀವು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಫಾರ್ ಯುವರ್ ಜೂನಿಯರ್ ಯಾರಾದ್ರೂ ಈಗ ಜಸ್ಟ್ ಸ್ಟಾರ್ಟ್ ಮಾಡ್ತಾರೆ, ನಿಮ್ಗೆ ಒಂದು 10 ಇಯರ್ಸ್ ಮೇಲೆ ಎಕ್ಸ್ಪೀರಿಯನ್ಸ್ ಇದೆ, ನೀವು 8 ವರ್ಷದಿಂದ ಕಲ್ತ್ಕೊಂಡಿದ್ದೀರಾ, ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡಿದ್ದೀರಾ, ಸೊ ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ನೀವು ಇವಾಗ ಸ್ಟಾರ್ಟ್ ಮಾಡಿರ್ಲಿ, ನೀವು ಸುಮಾರು ವರ್ಷದಿಂದ ಮ್ಯೂಸಿಕ್ ಮಾಡ್ತಿರ್ಲಿ, ಅಥವಾ ಬಿಟ್ಟು ಮತ್ತೆ ಜಾಯ್ನ್ ಆಗಿರಿ, ಫಸ್ಟ್
ತಮ್ ರೂಲ್ ಅಂದ್ರೆ ಪ್ರಾಕ್ಟಿಸ್, ಮ್ಯೂಸಿಕ್ ಅಲ್ಲಿ ಪ್ರಾಕ್ಟಿಸ್ ಮಾತ್ರ ಬಿಡಕ್ ಹೋಗ್ಬೇಡಿ. ಪ್ರಾಕ್ಟಿಸ್ ಮಾಡ್ತಾ ಹೋಗಿ, ನಿಮ್ದೇ 1 ವರ್ಷದ ಹಳೆದಕ್ಕೆ ನಿಮ್ದಕ್ಕೆ ಕಂಪೇರ್ ಮಾಡಿದ್ರೆ ಸುಮಾರು ಡಿಫ್ರೆನ್ಸ್ ಇರುತ್ತೆ. ಸೊ ಪ್ರಾಕ್ಟಿಸ್ ಮಾತ್ರ ಇದ್ರಲ್ಲಿ ಶಾರ್ಟ್ ಕಟ್ ಇಲ್ಲ. ಮೇ ಬಿ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವ್ ಅದ್ಯಾವ್ದೋ ಅಬಾಕಸ್ ಕ್ಲಾಸ್ಗೆಲ್ಲ ಹೋಗಿ ಟ್ರಿಕ್ಸ್ ಇರ್ತಾವೆ, ಮಲ್ಟಿಪ್ಲಿಕೇಶನ್ ಫಾಸ್ಟ್ ಹೆಂಗ್ ಮಾಡ್ಬೋದು, ಸೊ ಇದ್ರಲ್ಲಿ ಟ್ರಿಕ್ಸ್ ಇಲ್ಲ. ಸೊ ಪ್ರಾಕ್ಟಿಸ್ ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು. ಎರಡನೇದು ಏನ್ ಹೇಳ್ಬೇಕಂದ್ರೆ ಏಮ್ಸ್ ಇಟ್ಕೊಳ್ಳಿ, ಬಟ್ ಅದು ರೀಚ್ ಆಗಿಲ್ಲ ಅಂದ ತಕ್ಷಣ ಮೇ ಬಿ ರಿಸಲ್ಟ್ಸ್ ಬರೋದು ಸ್ಲೋ ಆಗ್ಬೋದು, ಡಿಮೋಟಿವೇಟ್ ಆಗ್ಬೇಡಿ. ಎರಡನೇದು. ಮೂರನೇದು, ನೀವು ರಿಯಾಲಿಟಿ ಶೋ ಅಲ್ಲಿ ಹೋಗ್ಬೇಕಂತಿದ್ರು ಅದು ತಪ್ಪಲ್ಲ. ಈಗ ನಾನ್ ಹೋಗ್ತಾ ಇಲ್ಲ ಅಂದ್ ಮಾತ್ರಕ್ ನೀವು ಹೋಗ್ಬಾರ್ದಂತಲ್ಲ, ನಾನ್ ಫಿಲ್ಮ್ಸ್ ಅಲ್ಲಿ ಹಾಡ್ತಾ ಇಲ್ಲ ಅಂದ್ ಮಾತ್ರಕ್ ನೀವು ಹಾಡ್ಬಾರ್ದಂತಲ್ಲ. ಬಟ್ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಒಂದು, ಈಗ ನಾನ್ ಕ್ಲಾಸಿಕಲ್ ಅಲ್ಲಿ ಏನೋ ಮಾಡ್ಬೇಕು ಅಥವಾ ಈ ತರ ಜಾನರ್ ಅಲ್ಲಿ ಏನೋ ಮಾಡ್ಬೇಕು ಅನ್ನೋದು ಲರ್ನಿಂಗ್ ಬೇಸ್ಡ್ ಆಗಿ ಏಮ್ಸ್ ಇಟ್ಕೊಂಡು, ರಿಯಾಲಿಟಿ ಶೋ ಸಕ್ಸಸ್ ಅಥವಾ ಮೂವಿ ಸಕ್ಸಸ್ ಅದು ಬೈ ಪ್ರಾಡಕ್ಟ್ ಆಗಿ ಬಂದ್ರೆ ಒಳ್ಳೇದು ಅಂತ ನಂದು ಅಭಿಪ್ರಾಯ. ಅಂದ್ರೆ ನೀವು ಜ್ಞಾನ ಸಂಪಾದಿಸಿ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್, ಅಂಡ್ ಆ ಜ್ಞಾನದಿಂದಾಗಿ ನಿಮ್ಗೆ ರಿಯಾಲಿಟಿ ಶೋ ಸಕ್ಸಸ್ ಸಿಗ್ಲಿ ಅಥವಾ ಮೂವಿ ಚಾನ್ಸ್ ಸಿಗ್ಲಿ, ಹೊರತು ಮೂವಿಗ್ ಮಾಡ್ಬೇಕು ಅಂತ ಪ್ರಾಕ್ಟಿಸ್ ಮಾಡದೇ ಇದ್ರೆ ದೆನ್ ಸರ್ಪ್ರೈಸಸ್ ವಿಲ್ ಹಿಟ್ ಯು ಅಂಡ್ ದೆನ್ ಯು ವಿಲ್ ಫೀಲ್ ಮೋರ್ ಹ್ಯಾಪಿ ಅಂತ. ಆಮೇಲೆ ಕೊನೆಯದಾಗಿ, ಯಾರೆಲ್ಲ ನಾನು ಆಗ್ಲೇ ಇದನ್ನ ಆಕ್ಚುಲಿ ಮಾಡಿದೆ, ಇಸ್ ಅ ರಿಪಿಟೇಷನ್ ಬಟ್ ಸ್ಟಿಲ್ ಹೇಳಿದೀನಿ ಬಟ್ ಸ್ಟಿಲ್ ರಿಪಿಟೇಷನ್, ಯಾರೆಲ್ಲ ಸ್ಟಾಪ್ ಮಾಡಿದೀರಾ ಡಿಸ್ಕಂಟಿನ್ಯೂ ಮಾಡಿದೀರಾ, ನಿಮ್ಗೆ ಅನ್ಸ್ತಿರ್ಬೋದು ಅಯ್ಯೋ ಚಿಕ್ಕ ವಯಸ್ಸಲ್ಲಿ ಹಂಗ ಆಡ್ತಿದ್ದೆ ಈಗ ಟಚ್ ಹೋಗಿದೆ ಅಂತ, ಆತರ ಏನೂ ಇಲ್ಲ, ನಾನು ಹಂಗ ಮಾಡಿದೀನಿ. ಯಾರೇ ನೀವು ಇವತ್ತಿನ ದಿನ ಯಾರನ್ನಾರ ದೊಡ್ಡ ಸಿಂಗರ್ ಮ್ಯೂಸಿಷಿಯನ್ ನೋಡ್ತಿರ್ಬೋದು, ಅವ್ರಿಗೆ ಕೂಡ ಎವ್ರಿಬಡೀಸ್ ಕೆರಿಯರ್ ಒಂದ್ ಗ್ಯಾಪ್ ಆಗೇ ಆಗಿರುತ್ತೆ. ಕಮ್ ಬ್ಯಾಕ್ ಮಾಡಕ್ ಹೆಸಿಟೇಟ್ ಮಾಡ್ಬೇಡಿ. ಯಾರು ಏನ್ ಅನ್ಕೋತಾರೆ, ಹೆಂಗ್ ಕೇಳಿಸತ್ತೆ, ಇಲ್ಲ ಎಲ್ಲರೂ ತಪ್ಪು ಮಾಡ್ತೀವಿ, ಯಾರ್ದೇನ್ ಪರ್ಫೆಕ್ಷನ್ ಇರಲ್ಲ. ಸೊ ಜಸ್ಟ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಯುವರ್ ಸೆಲ್ಫ್. ನೀವು ಕಮ್ ಬ್ಯಾಕ್ ಮಾಡಿದ್ರೆ ಮೇ ಬಿ ನಿಮ್ಮನ್ನ ನೋಡಿ ಸುಮಾರು ಜನಕ್ಕೆ ಅದು ಸ್ಫೂರ್ತಿ ಆಗ್ಬೋದು. ನಾನ್ ಕಮ್ ಬ್ಯಾಕ್ ಮಾಡಿರೋದ್ರಿಂದ ಸುಮಾರು ಜನ ನನ್ನ ಫ್ರೆಂಡ್ಸ್ ಸ್ಫೂರ್ತಿನೂ ಆಗಿದೆ. ಅಟ್ ದ ಸೇಮ್ ಟೈಮ್ ನನಗೆ ಮುಖಕ್ಕೆ ಹೇಳಿದಾರೆ, ಲೇ ನೀನೇ ಹಾಡತೀಯ ಅಂದ್ರೆ ನಾವು ಹಾಡ್ಬೋದು ಕಣೆ ಅಂತ. ವಿಚ್ ಆಲ್ಸೋ ಐ ಡು ನಾಟ್ ಯುನೋ ಫ್ರಾಂಕ್ ಆಗಿ ಹೇಳ್ತೀನಿ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಮ್ಯೂಸಿಕ್ ಪಾಯಿಂಟ್ ಆಫ್ ವ್ಯೂ. ಸೂಪರ್ ಸೂಪರ್. ಸೊ ಈಗ ನೀವ್ ಏನ್ ಮಾಡ್ತಾ ಇದೀರಾ, ಸೊ ಅದನ್ನ ಹಂಗೆ ಕಂಟಿನ್ಯೂ ಮಾಡಿ. ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ ಆಲ್ ದ ಸಕ್ಸಸ್. ನೀವ್ ಹೇಳಿದ್ರಲ್ಲ ಅದೆಲ್ಲ ಬೈ ಪ್ರಾಡಕ್ಟ್ ಅಂತ, ನಿಮ್ಗೆ ಚಾನ್ಸಸ್ ಸಿಗೋದು ಮತ್ತೆ ನಿಮ್ ನೋಡಿ ಕರೆಯೋದು ಎಲ್ಲ. ಸೊ ನೀವ್ ಏನೋ ಒಂದ್ ಕೆಲಸ ಮಾಡ್ತಿದ್ರೆ ಅದನ್ನ ಇಷ್ಟಪಟ್ಟು ಮಾಡ್ತಿದ್ರೆ, ಸೊ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ಅಬ್ಸಲ್ಯೂಟ್ಲಿ ಎವ್ರಿಥಿಂಗ್ ಫಾಲೋಸ್ ಬಿಹೈಂಡ್ ಯು ಅಂತ. ಸೊ ಇದನ್ನ ನಾನು ಏನೋ ಕೇಳಿದೀನಿ, ಸೊ ಅದನ್ನೇ ನಾನು ನಿಮ್ ಜೊತೆನೂ ಶೇರ್ ಮಾಡಿದೆ. ಸೊ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ರಿ, ಯು ವಿಲ್ ಗೆಟ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್, ಲೈಕ್ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಅಂಡ್ ಟ್ರೆಕಿಂಗ್ ಅಂಡ್ ಸೂಪರ್ ಎಲ್ಲಾದ್ರಲ್ಲೂ ಎಲ್ಲಾದ್ರಲ್ಲೂ ಸಕ್ಸಸ್ ಸಿಗ್ಲಿ. ಸೊ ಅಪಾರ್ಟ್ ಫ್ರಮ್ ದಿಸ್ ನಾನು ಮತ್ತೆ ಐ ನೀಡ್ ಟು ಥ್ಯಾಂಕ್ ಯು ಅಲ್ಲ, ಲೈಕ್ ಸೆಕೆಂಡ್ ಎಪಿಸೋಡ್ ಮತ್ತೆ ನಾವು ಮಾಡ್ತಿದ್ದೀವಿ. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಗೇನ್, ಅಂಡ್ ಇನ್ ಫ್ಯೂಚರ್ ಡೆಫಿನೆಟ್ಲಿ ವಿಲ್ ಡೂ ಅನದರ್ ಎಪಿಸೋಡ್ಸ್ ಆಲ್ಸೋ. ಸೊ ಅಷ್ಟರಲ್ಲಿ ನೀವು ಯು ವಿಲ್ ಬಿ ಇನ್ ಅನದರ್ ಲೆವೆಲ್. ಸೊ ಆ ಕೆಲಸ ಹಂಗೆ ಮಾಡ್ತಾ ಇರಿ. ಸೊ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಲಾಟ್ ಆಫ್ ಚೇಂಜಸ್ ಇನ್ ಯು, ಅಂಡ್ ವಿಲ್ ಮೀಟ್ ಯು ಅಗೇನ್ ಬ್ಯಾಕ್. ಸೂಪರ್ ಸೂಪರ್. ಸೊ ಥ್ಯಾಂಕ್ಸ್ ಅಲಾಟ್, ಥ್ಯಾಂಕ್ಸ್ ಅಲಾಟ್. ನೀವು ಯು ಕ್ಯಾನ್ ಶೋರ್ ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ಅ ಪ್ಲೆಷರ್ ಟಾಕಿಂಗ್ ಟು ಯು. ಆಮೇಲೆ ನಿಮ್ ಚಾನಲ್ ಗುರು ಲಾಸ್ಟ್ ಟೈಮ್ ಹೇಳಿದ ತರಾನೇ ಆಲ್ ದ ಬೆಸ್ಟ್, ಚೆನ್ನಾಗಾಗ್ಲಿ ಅಂತ ವಿಶ್ ಮಾಡಕ್ ಇಷ್ಟ ಪಡ್ತೀನಿ. ಓಕೆ, ನಿಮ್ಮ ಒಂದು ಲಿಂಕ್ಸ್ ನ ಎಲ್ಲ ನಾನು ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ನೋಡ್ತಾ ಇದ್ರೆ ವಿಡಿಯೋಸ್ ನೀವು ಹೋಗಿ ಅವ್ರನ್ನ ಚೆಕ್ ಮಾಡ್ಬೋದು. ಅಂಡ್ ನಿಮ್ಮ ಒಂದು ಎಲ್ಲ ಲೈಕ್ ಕನ್ನಡ ಪೇಜ್ ಕೊಟ್ಟಿರ್ತೀನಿ. ಓಕೆ, ಸೊ ಕನ್ನಡ ಪೇಜ್ ಅಂಡ್ ಮ್ಯೂಸಿಕ್ ಆನ್ ಯುವರ್ ಪರ್ಸನಲ್ ಅಕೌಂಟ್ ಆಲ್ಸೋ. ಸೊ ಎವ್ರಿಥಿಂಗ್ ವಿಲ್ ಬಿ ದೇರ್, ಅಂಡ್ ನೀವು ನೋಡ್ತಾ ಇದ್ರೆ ಹೋಗಿ ಚೆಕ್ ಮಾಡಿ, ಅಂಡ್ ದೆನ್ ಅವ್ರ ಕಾಂಟೆಂಟ್ ನ ವಿಸಿಟ್ ಮಾಡಿ. ಸೊ ಶಿ ಇಸ್ ಡೂಯಿಂಗ್ ಗ್ರೇಟ್, ಸಪೋರ್ಟ್ ಮಾಡಿ. ಓಕೆ, ಅಂಡ್ ಥ್ಯಾಂಕ್ಸ್, ಥ್ಯಾಂಕ್ಸ್ ಅ ಲಾಟ್. ವಾವ್, ಥ್ಯಾಂಕ್ಸ್ ಅ ಲಾಟ್. ನೀವು ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ಈ ಒಂದು ಎಪಿಸೋಡ್ನ ನೋಡಿದ್ದೀರಾ ಅಂದ್ರೆ, ಸೊ ಇಟ್ ಮೀನ್ಸ್ ಅ ಲಾಟ್, ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ ಅನ್ನೋದನ್ನ ಸ್ಪೆಂಡ್ ಮಾಡಿದ್ದೀರಾ. ಸೊ ಹೋಪ್ ನೀವು ಒಂದು ಒಳ್ಳೆ ಹೊಸ ಹೊಸ ವಿಷಯಗಳನ್ನ ಈ ಒಂದು ಎಪಿಸೋಡಲ್ಲಿ ಕಲ್ತ್ಕೊಂಡ್ರಿ ಅನ್ಕೊಂತೀನಿ. ಸೊ ನನ್ನ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ಎಪಿಸೋಡಲ್ಲಿ ಜಾಸ್ತಿ ಜನನ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಯಾರು ಯಾರನ್ನ ಇನ್ವೈಟ್ ಮಾಡಬೇಕು, ಯಾರನ್ನ ಇನ್ವೈಟ್ ಮಾಡಬಾರ್ದು ಅಂತೆಲ್ಲ ಏನೂ ಇಲ್ಲ. ಸೊ ನನಗೆ ಗೊತ್ತಿರೋ ಜನರನ್ನ ನಾನು ಈ ಒಂದು ಶೋದಲ್ಲಿ ತಗೊಂಬಂದು ಅವರ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಸೊ ಅದನ್ನು ಒಂದು ಡಾಕ್ಯುಮೆಂಟ್ ಥರ ಕ್ರಿಯೇಟ್ ಮಾಡಬೇಕು, ಅದರಿಂದ ಜಾಸ್ತಿ ಜನಕ್ಕೆ ಯೂಸ್ ಆಗಬೇಕು ಅನ್ನೋ ಒಂದು ಹೊಸ ಪ್ರಯತ್ನ ಅನ್ನೋದನ್ನು ನಾನು ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಯಾರಾದರೂ ಗೊತ್ತಿರುತ್ತೆ ನಿಮ್ಮ ಒಂದು ಲೈಫಲ್ಲಿರ್ತಾರೆ, ಸೊ ಇವ್ರ ಬಗ್ಗೆ ಒಂದು ವಿಷಯಗಳನ್ನ ಈ ಥರ ಒಂದು ವಿಡಿಯೋ ಮಾಡಿದ್ರೆ ಜಾಸ್ತಿ ಜನಕ್ಕೆ ಗೊತ್ತಾಗುತ್ತೆ ಅಂತ ನಿಮಗೆ ಯಾರಾದರೂ ನಿಮ್ಗೆ ಅನಿಸುತ್ತಲ್ಲ, ಸೊ ಈ ಒಬ್ಬರನ್ನ ರಿವ್ಯೂ ಮಾಡಬೇಕು, ಇವ್ರ ಒಬ್ಬರನ್ನ ಬಂದುಬಿಟ್ಟು ಇಂಟರ್ವ್ಯೂ ಮಾಡಬೇಕು ಅಂತ, ಸೊ ಅವ್ರನ್ನ ಬಂದುಬಿಟ್ಟು ನನಗೆ ಕಲಿಸಿ ಅವರ ಒಂದು ಕಾಂಟ್ಯಾಕ್ಟ್ ಅನ್ನೋದನ್ನು ನನ್ನ ಕಲಿಸಿ ಕೆಳಗಡೆ
ಕೆಳಗಡೆ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೊಟ್ಟಿರ್ತೀನಿ ನಂದು. ಸೊ ನನಗೆ ಅಲ್ಲಿ ಡಿ ಎಂ ಮಾಡಿ, ನಾನು ಅವ್ರ ಜೊತೆ ಮಾತಾಡ್ತೀನಿ, ಅವ್ರ ಒಂದು ಡೀಟೇಲ್ಸ್ ಅನ್ನೋದನ್ನ ಕೊಟ್ಟರೆ, ಸೊ ಅವರ ಒಂದು ವಿಡಿಯೋ, ಅವರ ಒಂದು ಇಂಟರ್ವ್ಯೂ ಅನ್ನೋದನ್ನ ನಮ್ಮ ಇದೇ ಶೋದಲ್ಲಿ ಮಾಡ್ಬೋದು. ಸೊ ಅದರಿಂದ ಜಾಸ್ತಿ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಐ ನೀಡ್ ಯುವರ್ ಹೆಲ್ಪ್ ಇನ್ ಕೇಸ್ ಆ ಥರ ಯಾರಾದರೂ ಇದ್ದರೆ, ನಿಮಗೆ ಆ ಥರ ಯಾರಾದರೂ ಅನಿಸ್ತಾ ಇದ್ರೆ, ಸೊ ದಯವಿಟ್ಟು ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕು ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಮತ್ತು ನನಗೆ ಡಿ ಎಂ ಮಾಡಿ. ಐ ವಿಲ್ ಟೇಕ್ ದೇರ್ ಇಂಟರ್ವ್ಯೂ ಇನ್ ಅಪ್ಕಮಿಂಗ್ ಎಪಿಸೋಡ್. ಸೊ ನೆಕ್ಸ್ಟ್ ಎಪಿಸೋಡ್ ಸರ್ಪ್ರೈಸಿಂಗ್ ಆಗಿರುತ್ತೆ. ಒಂದು ಒಳ್ಳೆ ಗೆಸ್ಟ್ ಅನ್ನೋದನ್ನ ಇನ್ವೈಟ್ ಮಾಡಿದ್ದೀನಿ. ಅವರ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಆ ಒಂದು ಡೀಟೇಲ್ಸ್ನ ನಿಮಗೆ ಬೇಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ಬಂದು ನನ್ನ ಕೇಳಿ. ಸೊ ಯಾರು ಆ ಗೆಸ್ಟ್ ಅನ್ನೋದನ್ನು ನಾನು ರಿಲೀವ್ ಮಾಡ್ತೀನಿ. ಅಂಟಿಲ್ ದೆನ್ ಸಿ ಯು, ಬೈ, ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ 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 ಡೇ. ಇನ್ ಕೇಸ್ ನೀವು ಇದನ್ನು ಮಾರ್ನಿಂಗ್ ನೋಡ್ತಾ ಇದ್ರೆ, ಸೊ ಯಾವಾಗ ನೋಡ್ತಾ ಇದ್ರು ಸ್ಟೇ ಫಿಟ್ ಆ್ಯಂಡ್ ಸ್ಟೇ ಹ್ಯಾಪಿ. ಇನ್ನೂ ಜಾಸ್ತಿ ಎಪಿಸೋಡ್ಸ್ ಅನ್ನೋದನ್ನು ನಾನು ಲಾಂಚ್ ಮಾಡ್ತಾ ಇರ್ತೀನಿ ಆನ್ ಎವ್ರಿ ಮಂಡೇ. ಲೆಟ್ಸ್ ಡೂ ದಿಸ್, ಓಕೆ.